ತತ್ಸತ್ ಎಲ್ಲರಿಗೆ ನಮಸ್ಕಾರ ಉಪನಿಷತ್ತುಗಳ ಪರಿಚಯದ ಮೂರನೇ ಕಂತಿನ ಮೂರನೇ ದಿವಸದ ಉಪನ್ಯಾಸ ನೆನ್ನೆಯೇ ತಿಳಿಸಿದಂತೆ ಈ ಹೊತ್ತು ತೈತ್ರೀಯ ಉಪನಿಷತ್ತನ್ನು ಕುರಿತು ಆರಂಭ ಮಾಡೋಣ ತೈತ್ರಿಯ ತನ್ನ ಹೆಸರನ್ನೇ ತಿಳಿಪಡಿಸುವಂತೆ ಕೃಷ್ಣ ಯುರ್ವೇದದ ತೈತ್ರಿಯ ಶಾಖೆಗೆ ಸಂಬಂಧಪಟ್ಟಂಥದ್ದು ತೈತ್ರಿಯ ಬ್ರಾಹ್ಮಣ ಆರಣ್ಯಕಗಳ ಕಟ್ಟಕಡೆಯಲ್ಲಿ ಆರಣ್ಯಕದ ಕಡೆಯ ನಾಲ್ಕು ಅಧ್ಯಾಯಗಳು ಉಪನಿಷತ್ತು ಅಂತ ಆಗಿವೆ ಮೊದಲ ಮೂರು ಅಧ್ಯಾಯಗಳು ತೈತ್ರಿಯ ಉಪನಿಷತ್ತು ಅಂತಾದರೆ ಕಡೆಯದಾದ ನಾಲ್ಕನೇ ಅಧ್ಯಾಯ ಮಹಾನಾರಾಯಣ ಉಪನಿಷತ್ತು ಅಂತ ಆಗಿದೆ ಮಹಾನಾರಾಯಣ ಉಪನಿಷತ್ತನ್ನು ಯಥೋಚಿತವಾಗಿ ನಾವು ಈ ಮಾಲಿಕೆಯಲ್ಲಿ ನೋಡಬಹುದು ಒಟ್ಟಿನಲ್ಲಿ ತೈತ್ರಿಯದ ತುಂಬ ಸಾರವತ್ತಾದ ಆಕರ್ಷಕವಾದ ಭಾಗವೇ ಉಪನಿಷತ್ತಾಗಿದೆ ಅಂದರೆ ಅತಿಶಯವಲ್ಲ ಇದು ಸಸ್ವರವಾದ ಕೆಲವೇ ಉಪನಿಷತ್ತುಗಳಲ್ಲಿ ಒಂದು ಈಶಾವಾಸ್ ಉಪನಿಷತ್ತು ಬೃಹದಾರಣ್ಯಕ ಉಪನಿಷತ್ತು ಖಟ ಈ ಮೂರು ಉಪನಿಷತ್ತುಗಳು ತೈತ್ರಿಯದ ಜೊತೆಗೆ ಸೇರಿದಂತೆ ನಾಲ್ಕು ಉಪನಿಷತ್ತುಗಳು ಸಸ್ವರವಾಗಿ ಲೋಕ ಪ್ರಚುರವನ್ನು ಪ್ರಾಚುರ್ಯವನ್ನು ಹೊಂದಿದೆ ಹೊಂದಿವೆ ಅಲ್ಲಿ ಇದರ ಸ್ವರಕ್ರಮ ಬಹಳ ಮನೋಹರವಾದದ್ದು ಕಟಶಾಖೆಯ ಯಜುರ್ವೇದದ ಸ್ವರ ನಮಗೆ ಹೆಚ್ಚು ಕಡಿಮೆ ಋಕ್ಶಾಖೆಯಂತೆಯೇ ಕೇಳಿಸುತ್ತದೆ ಅಂತಾರೆ ಅವುಗಳ ಪ್ರಾಚುರ್ಯ ಕಡಿಮೆ ಆದರೆ ತೈತ್ರಿಯದ್ದು ಮಾತ್ರ ಬಹಳ ಮನೋಹರವಾದ ಸ್ವರ ಪ್ರಕ್ರಿಯೆ ಜೊತೆಗೆ ಇಲ್ಲೊಂದು ಕಡೆಯಲ್ಲಿಯೇ ನಾವು ಸಾಮವನ್ನು ಕೂಡ ಕೇಳ್ತೀವಿ ಈ ಅರ್ಥದಲ್ಲಿ ಗಾನ ಮಾಧುರ್ಯ ಇಲ್ಲಿ ಅತಿಶಯವಾಗಿದೆ ಎಂದರೆ ಆಶ್ಚರ್ಯವಲ್ಲ ಮತ್ತು ಇದು ತುಂಬ ಸಂಕ್ಷಿಪ್ತವಾದ ಉಪನಿಷತ್ತು ಅಲ್ಲ ತುಂಬ ವಿಸ್ತಾರವಾದದ್ದು ಅಲ್ಲ ಬೃಹಾರಣ್ಯಕ ಚಾಂದೋಗ್ಯಗಳ ಹಾಗೆ ತುಂಬ ಗಾತ್ರದ್ದು ಅಲ್ಲ ಈಶಾ ಕೇನ ಮತ್ತು ಮಾಂಡುಕ್ಯಾದಿಗಳಂತೆ ತುಂಬ ಅಲ್ಪ ಕುಕ್ಷಿಯಾದದ್ದು ಅಲ್ಲ ಒಂದು ಮಧ್ಯಮ ಗಾತ್ರದ ಉಪನಿಷತ್ತು ಜೊತೆಗೆ ಈ ಉಪನಿಷತ್ತಿನಲ್ಲಿ ತತ್ವಭಾಗ ತುಂಬ ಮನೋಹರವಾದಂಥದ್ದು ಆನಂದ ಮೀಮಾಂಸೆಗೆ ಸಂಬಂಧಪಟ್ಟಂಥದ್ದು ಇದೆ ಜೊತೆಗೆ ಉಪಾಸನಾ ಭಾಗಗಳು ಸಾಕಷ್ಟು ಉಂಟು ಇನ್ನೆಲ್ಲಿಯೂ ಬೇರೆ ಉಪನಿಷತ್ತುಗಳಲ್ಲಿ ಕಾಣಸಿಗದೇ ಇರುವಂಥ ತತ್ವಭಾಗ ಅಂತಂದರೆ ಈ ಆನಂದ ಮೀಮಾಂಸೆಯ ಪಂಚಕೋಶ ಸಂಕ್ರಮಣ ವಿವೇಕ ಇದು ಇಲ್ಲಿಯ ಮಹತ್ವದ ಅಧಿಕರಣ ಜೊತೆಗೆ ಬೇರೆ ಉಪನಿಷತ್ತುಗಳಲ್ಲಿ ಕಾಣಸಿಗದೇ ಇರುವ ಕೆಲವೊಂದು ಜೀವನ ಮುಖಿಯಾದ ಇಹವನ್ನು ಚೆನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವ ಮೌಲ್ಯ ಮೀಮಾಂಸೆಯ ಅಂಶಗಳು ಕೂಡ ಬರ್ತವೆ ಆ ಅರ್ಥದಲ್ಲಿ ಕೂಡ ಇದರ ಸ್ವಾರಸ್ಯ ಗಮನೀಯವಾದದ್ದು ಈ ಕಾರಣದಿಂದಲೇ ಈ ಉಪನಿಷತ್ತು ಸ್ವಲ್ಪ ಕಠಿಣವೂ ಆದದ್ದು ಸಾಮಾನ್ಯಕ್ಕೆ ಉಪನಿಷತ್ತುಗಳನ್ನು ಅಧ್ಯಯನ ಮಾಡುವವರಿಗೆ ಎದ್ದು ತೋರುವಂತೆ ಇಬ್ಬಗೆಯ ಕಾಠಿನ್ಯ ಒಂದು ತತ್ವಭಾಗದ ದುರವಗಾಹ್ಯತೆ ದುರ್ಬೋಧತೆ ಅದು ಬರುವ ಕಾಠಿನ್ಯವಾದರೆ ಮತ್ತೊಂದು ಉಪಾಶ ಉಪಾಸನೆಗಳು ತುಂಬ ಸಂಕೀರ್ಣವಾಗಿವೆ ಮತ್ತು ಅವುಗಳನ್ನು ಯಾವ ಅನುಭವದ ಹಿನ್ನೆಲೆಯಲ್ಲಿಯೂ ವಿಶ್ಲೇಷಣೆ ಮಾಡೋಕ್ಕಾಗಲ್ಲ ಅನ್ನುವ ಕಾಠಿನ್ಯ ಈ ಅರ್ಥದಲ್ಲಿ ತತ್ವ ಬೋ ಬೋಧೆ ಅನ್ನುವುದು ತುಂಬ ಅನುಭವ ಸೂಕ್ಷ್ಮತೆಯನ್ನು ನಿರೀಕ್ಷೆ ಮಾಡಿದರೆ ಈ ಉಪಾಸನೆ ಎನ್ನುವುದು ವಿಶಿಷ್ಟಾನುಭವಗಳನ್ನು ನಿರೀಕ್ಷಣೆ ಮಾಡುತ್ತದೆ ವಿಶಿಷ್ಟಾನುಭವಗಳು ಎಲ್ಲರಿಗೆ ಆಗುತ್ತವೆ ಅಂತ ಹೇಳೋಕ್ಕಾಗೋಲ್ಲ ಆದರೆ ಸಾರ್ವತ್ರಿಕಾನುಭವ ಸೂಕ್ಷ್ಮತೆ ಅನ್ನುವುದು ಯಾರಿಗಾದರೂ ಸ್ವಾನುಭವವನ್ನು ಆಳವಾಗಿ ನೋಡಿಕೊಂಡ್ರೆ ಸಾಧ್ಯ ಈ ಅರ್ಥದಲ್ಲಿ ಉಪನಿಷತ್ತುಗಳಲ್ಲಿರುವ ತತ್ವದ ಕಾಠಿನ್ಯ ಎಷ್ಟೇ ಆದರೂ ಅದು ಸುಲಭ ಅಂತ ನನಗನ್ನಿಸುತ್ತದೆ ಆದರೆ ಉಪಾಸನೆಗಳಲ್ಲಿ ಬರುವ ತೊಡಕು ಇದಮಿತ್ತಮ್ಮಂತ ನಿಶ್ಚಯ ಮಾಡೋಕ್ಕೆ ಆಗದೇ ಇರುವ ಸ್ವರೂಪ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಭಾಷ್ಯಕಾರಗಳೆಲ್ಲ ತಾರಮಯ್ಯ ಮಾಡಿಬಿಡ್ತಾರೆ ಈ ಉಪಾಸನೆಗಳು ಬಂದ ತಕ್ಷಣ ಶಂಕರರಿಂದ ಮೊದಲುಗೊಂಡು ಎಲ್ಲರೂ ಅದೇ ಮಾಡುವಂಥದ್ದು ಅದಕ್ಕೆ ಕಾರಣವೂ ಒಂದು ಇದೆ ವಿಶೇಷವಾಗಿ ಶಂಕರರು ಉಪಾಸನೆಗಳ ಸಂದರ್ಭದಲ್ಲೆಲ್ಲ ಮೌನವನ್ನು ವಹಿಸ್ತಾರೆ ಪದಪದಕ್ಕೆ ಅರ್ಥ ಏನೋ ಒಂದು ಎದ್ದೋಗತೊಂದು ಅಂತಾರಲ್ಲ ಆ ರೀತಿಯಾಗಿ ಬರೆದು ಮುಗಿಸಿಬಿಡ್ತಾರೆ ಯಾಕೆ ಅಂದರೆ ಇವುಗಳು ಹೊಸೆಯೋಲ್ಲ ಹರಿಯೋಲ್ಲ ಆ ರೀತಿ ಆದವು ಇವುಗಳನ್ನು ಎಷ್ಟು ಎಷ್ಟು ವಿಶ್ಲೇಷಣೆ ಮಾಡಿಯೂ ಏನು ಪ್ರಯೋಜನಕ್ಕೆ ಬರುವಂಥದ್ದಲ್ಲ ಅಂತ ಕಾರಣ ಅಧಿಕಾರಿಗಳ ಆಯಾ ಭೇದಗಳಿಗೆ ಸಂಬಂಧಪಟ್ಟಂತೆ ಆಯಾ ಚಿತ್ತವೃತ್ತಿಗಳಿಗೆ ಸಂಬಂಧಪಟ್ಟಂತೆ ದೇಶಕಾಲಗಳಿಗೆ ಸಂಬಂಧಪಟ್ಟಂತೆ ಭಿನ್ನ ಭಿನ್ನವಾಗ್ತಾ ಹೋಗುತ್ತದೆ ಆ ಕಾರಣದಿಂದ ಇದನ್ನು ನಿಶ್ಚಯವಾಗಿ ಹೇಳೋದಕ್ಕೆ ಆಗೋಲ್ಲ ಮತ್ತು ಹೇಳಿದರೆ ಈ ಕಾಲಕ್ಕೆ ಹೇಳಿದ್ದು ಇನ್ನೊಂದು ಕಾಲಕ್ಕೆ ಇಲ್ಲ ಅನ್ನೋದರಿಂದ ಈ ಹೊತ್ತು ನಾವು ಎಷ್ಟು ನಿಶ್ಚಯ ಮಾಡಿದ್ರೂ ನಾಳೆ ಅದು ಅನಿಶ್ಚಯವಾಗುವಂಥದ್ದೇನೆ ಅಂದರೆ ಇನ್ನೊಂದು ಗಂಟೆಗೆ ಹಳಸುವಂಥ ಅಡುಗೆಯನ್ನು ಎಷ್ಟು ರುಚಿಯಾಗಿ ಮಾಡಿ ಏನು ಪ್ರಯೋಜನ ಎಂಥದ್ದು ಒಂದು ಬೇಗ ಬಿಸಿ ಬಿಸಿಯಾಗಿ ಮಾಡಿ ಹಾಕಿ ಹಾಗೆ ನುಂಗು ನೊಡಿಯಿರಿ ಸಾಕು ಅನ್ನುವಂಥ ರೀತಿಯಲ್ಲಿ ಉಪಾಸನೆಗಳದು ನಿತ್ಯ ಸಾಯೋವರಿಗೆ ಅಳವರು ಯಾರು ಅಂತ ಯಾವ ಭಾಷ್ಯಕಾರರು ದೊಡ್ಡ ಗಮನ ಕೊಟ್ಟಿಲ್ಲ ಅದು ಮಾತ್ರವಲ್ಲದೆ ಅವರುಗಳಿಗೆಲ್ಲರಿಗೂ ತತ್ವಭಾಗದಲ್ಲಿ ಎಳೆಯಿಲ್ಲದ ಆಸಕ್ತಿ ವಿಶೇಷತಃ ಶಂಕರರಿಗಂತೂ ತತ್ವಭಾಗದಲ್ಲಿಯೇ ಪರಮಾಸಕ್ತಿ ಇರುವುದು ಸಹಜವೂ ಹೌದು ತತ್ವಭಾಗದ ಆಸಕ್ತಿ ಸಾರ್ವತ್ರಿಕವಾದದ್ದು ಸಾರ್ವಜನೀನವಾದದ್ದು ವೈಶ್ವಿಕವಾದದ್ದು ಆ ಕಾರಣದಿಂದ ಅದನ್ನು ಸ್ಪಷ್ಟಪಡಿಸೋದ್ರೊಳಗೆ ತುಂಬ ಲಾಭ ಇದೆ ಈ ಕಾರಣದಿಂದ ತತ್ವ ನಿರ್ದೇಶನಕ್ಕೆ ಯಥೇಷ್ಟವಾಗಿ ಅವಕಾಶ ಇರುವ ಭಾಗದಲ್ಲಿ ಚೆನ್ನಾದ ವಿಶ್ಲೇಷಣೆಯನ್ನು ಮಾಡ್ತಾರೆ ಆದರೆ ಉಪನಿಷತ್ತುಗಳನ್ನು ಕುರಿತು ಮಾತನಾಡಬೇಕು ಅನ್ನೋರಿಗೆ ದೊಡ್ಡ ಗಂಟಲು ಎಳೆಯುವ ಸಂದರ್ಭ ಅಂದರೆ ಉಪಾಸನೆಗಳನ್ನು ಕುರಿತು ಪೂರ್ಣವಾಗಿ ಉಪೇಕ್ಷೆ ಮಾಡೋಕ್ಕಾಗೋಲ್ಲ ಗ್ರಂಥ ಪೂರ್ತಿಗಾದರೂ ಅವುಗಳನ್ನು ಒಂದಿಷ್ಟು ಸ್ಪರ್ಶಿಸಬೇಕಾಗುತ್ತದೆ ಹೇಗೆ ಅಂತ ಹೇಳೋಣ ಅಲ್ಲಿ ಅನನ್ವಯಗಳು ಯಥೇಷ್ಟವಾಗಿ ಕಾಡುತ್ತವೆ ಈ ಅರ್ಥದಲ್ಲಿ ಒಂದು ಉಪನಿಷತ್ತು ಮಾತ್ರವೇ ಅಲ್ಲ ವೇದವಾಂಗ್ಮಯಕ್ಕೆ ಸಂಬಂಧಪಟ್ಟಂತೆ ಹೇಳುತ್ತೇನೆ ಈಗ ನೋಡಿ ತತ್ವಭಾಗ ಎಲ್ಲಿ ಎದ್ದು ತೋರುತ್ತದೆಯೋ ಆ ಒಂದು ಅಂಶಗಳು ವೇದದಲ್ಲಿ ಎಲ್ಲಿ ಕಂಡು ಬಂದರೂ ಬಹಳ ಸುಲಭ ಸುಕರ ಹೇಳುವಂಥದ್ದು ತತ್ವ ತುಂಬ ಸರಳವಾದದ್ದು ಅಸಂಕೀರ್ಣವಾದದ್ದು ಸ್ಪಷ್ಟವಾದದ್ದು ಪರಿಮಿತವಾದ ಗಾತ್ರದ್ದು ನೇರ ಅಷ್ಟು ಇಷ್ಟು ಅಂತ ಹೇಳಿ ಅದಕ್ಕೆ ಸ್ಪಷ್ಟೀಕರಣ ಕೊಡಬಹುದು ಆದರೆ ಇದು ಉಪಾಸನಾ ಕ್ರಮದಲ್ಲಿ ಬಂದಾಗ ಮಾತ್ರ ಹೇಗೆ ಅಂತ ನಿರ್ವಚನ ಮಾಡುವುದು ಕಷ್ಟ ಉದಾಹರಣೆಗೆ ಋಗ್ವೇದದಲ್ಲಿಯೇ ತುಂಬ ಪ್ರಸಿದ್ಧವಾದ ಅಲ್ಪಸ್ತವ ಅಂತ ಹೆಸರಾದ ಅಸ್ಯವಾಮಿಯ ಮಂತ್ರಗಳನ್ನು ನೋಡೋಣ ಐವತ್ತೆರಡು ಮಂತ್ರಗಳನ್ನು ನೋಡಿದರೆ ಐವತ್ತೆರಡು ದಿಕ್ಕಲ್ಲಿ ನಮ್ಮನ್ನು ತಲೆಕೆಡಿಸುವಂತೆ ಕಾಣುತ್ತದೆ ಅಲ್ಲಿ ತತ್ವಭಾಗಕ್ಕಿಂತ ಮಿಗಿಲಾಗಿ ಬಂದದ್ದು ಉಪಾಸನೆಯ ಭಾಗ ಅಮೂರ್ತವಾದದ್ದನ್ನು ಸಾಂಕೇತಿಕವಾದ ಭಾಷೆಯಲ್ಲಿ ಹೇಳುತ್ತದೆ ಉಪಾಸನೆಯ ಭಾಷೆಯೇ ಅಂಥದ್ದು ಅದು ಕಲೆ ಎನ್ನುವ ಮಟ್ಟಕ್ಕೆ ಬರೋಲ್ಲ ಒಗಟು ಅನ್ನುವ ಮಟ್ಟಕ್ಕೂ ಬರೋಲ್ಲ ಎರಡರ ಭಿನ್ನವಾದ ಗತಿಗಳಲ್ಲಿ ಹೋಗ್ತಾ ಇರುವಂತೆ ಅನಿಸುತ್ತದೆ ಅದೇ ರೀತಿಯಲ್ಲಿ ಯಜುರ್ವೇದದ ಎಷ್ಟೋ ಯಜ್ಞೀಯವಾದ ಭಾಗಗಳು ನಮಗೆ ಹಾಗೆ ಕಾಣುತ್ತವೆ ಆ ಮಟ್ಟಕ್ಕೆ ನೋಡಿದರೆ ಅಥರ್ವವೇದದಲ್ಲಿ ಅಷ್ಟು ತೊಡಕಿಲ್ಲ ಅಂತ ಅನ್ನಬಹುದು ಹೆಚ್ಚು ಕಾಂಕ್ರೀಟ್ ಆದದ್ದು ಅಪ್ಪಟ ಅಲೌಕಿಕವಾದ ಅಂಶಗಳನ್ನು ಹೇಳುತ್ತದೆ ಋಗ್ವೇದದಲ್ಲಿಯೂ ಅಷ್ಟೇ ಈಗ ಅನ್ನ ಸೂಕ್ತ ಮೊದಲಾದಂಥವು ಸ್ಪಷ್ಟವಾಗಿ ನಮಗೆ ಹೀಗೆ ಅಂತ ಗೊತ್ತಾಗುತ್ತವೆ ಅಥವಾ ಇಲ್ಲಿ ಬರುವಂಥ ಸಾಮಾನ್ಯ ಸು ಸೂಕ್ತ ಇರಬಹುದು ಕೌಟುಂಬಿಕವಾದ ಅನೇಕ ಸೂಕ್ತಗಳಿರಬಹುದು ರಾಜನ್ಯಾನಿ ಅಂತ ಹೇಳಿ ರಾಜರುಗಳ ಕರ್ತವ್ಯ ಪಟ್ಟಾಭಿಷೇಕ ರಾಜ್ಯಭಾರ ತಂತ್ರ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಅಥರ್ವದ ಭಾಗಗಳಿರಬಹುದು ಅದೇ ರೀತಿಯಲ್ಲಿ ಶ್ರದ್ಧಾ ಮೇಧ ಮೊದಲಾದಂಥ ತತ್ವಗಳನ್ನು ನಿರೂಪಣೆ ಮಾಡುವಂಥದ್ದು ಸುಲಭವಾಗಿ ಗೋಚರವಾಗುವಂಥವು ಅಕ್ಷಸೂಕ್ತ ಇರಬಹುದು ಋಗ್ವೇದದಲ್ಲಿ ಬರುವಂಥದ್ದು ಅಥವಾ ನದಿ ದೇವತೆಗಳ ಸೂಕ್ತ ಈ ರೀತಿಯಾದದ್ದು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತದೆ ಹಾಗಲ್ಲದೆ ತತ್ವವೇ ಎದ್ದು ತೋರುವಂತೆ ಇರುವಲ್ಲಿ ಉದಾಹರಣೆಗೆ ನಾಸದೀಯ ಇರಬಹುದು ಅಥವಾ ಹಿರಣ್ಯ ಗರ್ಭ ಸೂಕ್ ಸೂಕ್ತ ಇರಬಹುದು ವಿಶ್ವಕರ್ಮ ಸೂಕ್ತ ಇರಬಹುದು ಪುರುಷ ಸೂಕ್ತವೇ ಇರಬಹುದು ತತ್ವ ಎದ್ದು ತೋರುವಂಥದ್ದು ಉಪಾಸನೆಗಿಂತ ಎದ್ದು ತೋರುವಂತೆ ತತ್ವಭಾಗ ಇರುವುದರಿಂದ ನಮಗೆ ಕಷ್ಟ ಆಗೋಲ್ಲ ಇದನ್ನು ಆಧುನಿಕವಾದ ದೃಷ್ಟಾಂತ ಒಂದು ಕೊಟ್ಟು ಹೇಳಬೇಕು ಅಂತಂದರೆ ಇಟ್ ಈಸ್ ರ್ಯಾದರ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ದಿ ಹಾರ್ಡ್ ಟ್ರೂತ್ಸ್ ಆಫ್ ಸೈನ್ಸ್ ವಿಜ್ಞಾನದ ಶುದ್ಧ ವಿಜ್ಞಾನದ ತತ್ವಗಳನ್ನು ಅರ್ಥ ಮಾಡಿಕೊಳ್ಳೋದು ಎಷ್ಟೋ ಬಾರಿ ಸುಲಭವಾದೀತೋ ಏನೋ ಆದರೆ ತಂತ್ರಜ್ಞಾನ ಇದೆಯಲ್ಲ ಅದನ್ನು ಅರ್ಥ ಮಾಡಿಕೊಳ್ಳೋದು ಅದನ್ನು ಆಯಾ ಕಾಲಕ್ಕೆ ತಕ್ಕಂತೆ ಸಮನ್ವಯ ಮಾಡಿಕೊಳ್ಳೋದು ಕಷ್ಟ ಈ ಅರ್ಥದಲ್ಲಿ ನೋಡಿದಾಗ ಸಪ್ತಸ್ವರಗಳನ್ನು ಅಥವಾ ಹನ್ನೆರಡು ಶ್ರುತಿಗಳನ್ನು ಸಲೀಸಾಗಿ ಹಿಡಿದುಬಿಟ್ಟೆವು ಅಂತ ಅನ್ನಿಸುತ್ತದೆ ಆದರೆ ಯಾವುದೋ ಒಂದು ವಿಶಿಷ್ಟವಾದ ರಾಗ ಸಂಚಾರವನ್ನು ಹಿಡಿ ಒಂದು ವಿಶಿಷ್ಟವಾದ ರಾಗವನ್ನು ಗಮನಕ್ಕೆ ತಂದುಕೋ ಅನ್ನುವಲ್ಲಿ ಕಷ್ಟ ಬರುತ್ತದೆ ಆ ರಾಗ ಕಾಲಕಾಲಕ್ಕೆ ಬದಲಾಗ್ತಾ ಬಂದಿರೋದು ಗೊತ್ತಾಗುತ್ತದೆ ಉದಾಹರಣೆಗೆ ಒಂದು ದೇಶಾಕ್ಷಿ ಎನ್ನುವ ರಾಗ ಕಾಲಪ್ರವಾಹದಲ್ಲಿ ಹೇಗೆ ಬದಲಾಗ್ತಾ ಬಂದಿದೆ ಅನ್ನುವುದನ್ನಾಗಲಿ ಒಂದು ರಾಗ ಅನ್ನುವುದು ಬೇರೆ ಬೇರೆ ಕಾಲದಲ್ಲಿ ಹೇಗೆ ಮಾರ್ಪಾಟನ್ನು ಹೊಂದಿದೆ ಅನ್ನುವುದನ್ನಾಗಲಿ ಗ್ರಹಿಸೋದು ಒಂದು ರೀತಿ ಕಷ್ಟ ಎಲ್ಲ ಕಾರಣದಿಂದ ಉಪಾಸನಾ ಭಾಗಗಳಿರುವ ತೈತ್ರಿಯ ಬೃದಾರಣ್ಯಕ ಛಾಂದೋಗ್ಯ ಈ ಉಪನಿಷತ್ತುಗಳು ಒಂದಿಷ್ಟು ಕಠಿಣ ಉಪಾಸನೆಯ ಪ್ರಮೇಯವೇ ಇಲ್ಲದೇ ಇರುವ ಈಶಾವಾಸ್ಯ ಕೇನ ಮತ್ತು ಮಾಂಡುಕ್ಯ ಮಂಡುಕ್ಯ ಅಂತೂ ಪ್ರತ್ಯೇಕವಾದ ಉಪನಿಷತ್ತು ಅಂತಲೇ ಹೇಳೋಕ್ಕಾಗೋದಿಲ್ಲ ಬೃಹದಾರಣ್ಯಕದಲ್ಲಿಯೇ ಅದರ ಸಾರವತ್ತಾದ ಅಂಶಗಳೆಲ್ಲ ಬಂದಿವೆ ಈ ಅರ್ಥದಲ್ಲಿ ಇವುಗಳು ತುಂಬ ಸುಖರವಾದವು ಸುಬೋಧವಾದವು ಅಂತ ಅನಿಸುತ್ತದೆ ಅದೇ ರೀತಿಯಲ್ಲಿ ಸದ್ವಿದ್ಯಾ ಪ್ರಕರಣ ಅಂತ ಛಾಂದೋಗ್ಯದಲ್ಲಿ ಬರುವ ತತ್ವಮಸಿವಾಕ್ಯದ್ದಾಗನೇ ಬೃಹದಾರಣ್ಯಕದಲ್ಲಿ ಬರುವಂಥ ಜನಕ ಯಾಜ್ಞವಲ್ಕೆ ಸಂವಾದ ರೂಪವಾದದ್ದು ಯಾಜ್ಞವಲ್ಕೆ ಮೈತ್ರೇಯಿ ಸಂವಾದ ರೂಪವಾದ ಆ ಮುನಿಕಾಂಡದ ಭಾಗಗಳು ಸುಮಾರು ಸುಮಾರು ಮನಸ್ಸಿಗೆ ಸ್ಪಷ್ಟತೆಯನ್ನು ತಂದುಕೊಡುವಂಥವು ತೈತ್ರೇಯದಲ್ಲಿ ಈ ಸುಲಭ ಕಠಿಣ ಕಠಿಣ ಸುಲಭ ಭಾಗಗಳು ಬೆರೆತುಕೊಂಡಿರುವಂಥದ್ದು ಒಂದು ಕಷ್ಟ ಮತ್ತು ಇದು ಲೋಕ ಮನೋಹರಕಾರಿಯಾಗಿ ಎಲ್ಲೆಲ್ಲಿಯೂ ಕೂಡ ಜಪ ಪಾರಾಯಣಾದಿಗಳಿಗೆ ಘೋಷಾದಿಗಳಿಗೆ ಬಳಕೆ ಆಗುವುದರಿಂದ ಎಷ್ಟೋ ಜನ ಇದನ್ನು ಬಾಯ್ಪಾಠ ಮಾಡಿರ್ತಾರೆ ಅರ್ಥ ಆಗುತ್ತೋ ಬಿಡುತ್ತೋ ಚೆನ್ನಾಗಿ ತ್ರೈಸ್ವರ್ಯದಲ್ಲಿ ಹೇಳಿಕೊಂಡು ಸಂತೋಷ ಪಡೋದಕ್ಕಂತೂ ಆಗುತ್ತದೆ ಅಷ್ಟು ಮನೋಹರವಾದ ಸ್ವರಗತಿ ಇದೆ ಅದರಿಂದ ಎಷ್ಟೋ ಜನಕ್ಕೆ ಅರ್ಥದ ಬಗ್ಗೆ ಕುತೂಹಲ ಇರುತ್ತದೆ ಇವಕ್ಕೆಲ್ಲ ಏನೇನಿರಬಹುದು ಪುಚ್ಛ ಪ್ರತಿಷ್ಠಾ ಅಂತಾರೆ ಪುಚ್ಛ ಪ್ರತಿಷ್ಠಾ ಅಂತಂದರೆ ಏನು ಅಂತ ಶ್ರೋತ್ರಯಸ್ಯ ಚಾಕಾಮಹತ ಅಕಾಮಹತ ಅಂತಂದರೆ ಏನು ನಕಂಚನ ವಸತಿಂ ಪ್ರತ್ಯಾಚಕ್ಷೀತ ಏನು ನ ವಸತಿಂ ಪ್ರತ್ಯಾಚಕ್ಷೀತ ಅಂತಂದರೆ ತ್ರಿಶಂಕುವನ ತತ್ವ ಅಂದರೆ ಯಾವುದು ನಾಕ ಮೌದ್ಗಲ್ಲಿನ ತತ್ವ ಅಂದರೆ ಯಾವುದು ಒಬ್ಬ ಗುರುವಾದವನು ಶಿಷ್ಯರು ತನ್ನಲ್ಲಿ ಹೇಗೆ ಬರಲಿ ಅಂತ ಅಪೇಕ್ಷೆ ಪಡುವುದು ಇವುಗಳನ್ನೆಲ್ಲ ಹೇಳಬಹುದು ಸಂಹಿತಾ ಅಂತ ಹೇಳ್ಬಿಟ್ಟು ಅದಿ ಜ್ಯೋತಿಷ ಅಧಿಪ್ರಜ ಅದಿ ದೈವ ಮೊದಲಾದಂಥವು ಯಾವ ಐದು ಸಂಹಿತೆಗಳು ಅಂತಿವೆ ಅವುಗಳನ್ನು ಕುರಿತು ಏನು ಹೇಳೋದು ಅಂತ ಕೈ ಗಟ್ಟಿಯಾಗಿ ಹಿಡ್ಕೊಂಡು ಇದು ಪದ ಪದಕ್ಕೆ ನೀನು ಅರ್ಥ ಹೇಳು ಅಂದರೆ ಕಣ್ಣು ಕಣ್ಣು ಬಾಯಿಬಾಯಿ ಬಿಡಬೇಕಾದಂಥ ಸಂದರ್ಭವುಂಟು ಆದರೆ ಅವುಗಳಿಗೆ ಒಂದು ಮಟ್ಟದ ಸಮಾಧಾನಕಾರಿಯಾಗುವಂತೆ ಅರ್ಥ ಹೇಳದೇ ಇದ್ದರೆ ಉಪನಿಷತ್ತನ್ನು ಇಷ್ಟಪಡ್ತೀನಿ ಅನ್ನೋದ್ರೊಳಗೆ ಏನೂ ಅರ್ಥ ಕಾಣೋದಿಲ್ಲ ಈ ಕಾರಣದಿಂದ ಭಾಷ್ಯಕಾರರ ಅಭಿಪ್ರಾಯಗಳು ಎಲ್ಲಿ ಮಾರ್ಗದರ್ಶಿಯಾಗಿಲ್ಲವೋ ನಮಗೇನೂ ದಾರಿ ತೋರಿಸ್ತಾ ಇಲ್ವೋ ಅಂತ ಜಾಗದಲ್ಲಿ ನಾನು ಪೂರ್ಣ ಬೇರೆಯ ಹಾದಿಯನ್ನು ಹಿಡಿತೀನಿ ಗುರಿ ಒಂದೇ ಬೇರೆ ಅಲ್ಲ ಒಂದೇ ಗುರಿ ಆದರೆ ಅಲ್ಲಿ ಭಾಷ್ಯಕಾರರು ಏನೂ ನಮಗೆ ನೆರವು ಕೊಡ್ತಾ ಇಲ್ವೋ ಭಾಷ್ಯಕಾರರ ಸಮಗ್ರ ಪ್ರಜ್ಞಾ ಬಲದಿಂದಲೇ ಅರ್ಥಾಂತರಗಳನ್ನು ಅರ್ಥಾಂತರ ಅಂದರೆ ಆ ಸಂದರ್ಭಕ್ಕೆ ಯಾರು ಯಾವ ಅರ್ಥವನ್ನು ಹೇಳದೇ ಇರೋದ್ರಿಂದ ಇದು ಯುಕ್ತವಾದ ಅರ್ಥ ಇರಬೇಕು ಅನ್ನುವಂತೆ ಸ್ವಬುದ್ಧಿಗೆ ತೋರಿದ್ದನ್ನು ಹೇಳ್ತೀನಿ ನನ್ನ ಪೂಜ್ಯ ಗುರುಗಳಾದ ರಂಗನಾಥ ಶರ್ಮರು ಬಹಳ ಸೊಗಸಾಗಿ ತೈತರಿಯ ಪ್ರವಚನ ಅಂತ ಒಂದು ವಿವರಣೆಯನ್ನು ಬರೆದಿದ್ದಾರೆ ಅವರು ಅಲ್ಲಿ ಬಹಳ ನಮ್ರತೆಯಿಂದ ನನಗಿಂತ ತುಂಬ ಸರ್ವತೋಮುಖವಾದ ಪ್ರಜ್ಞಾಶಾಲಿಗಳಾದರೂ ತುಂಬ ದೊಡ್ಡ ನಮ್ರತೆಯಿಂದ ಹೇಳ್ತಾರೆ ನಾನು ಆಚಾರ್ಯರುಗಳ ಅಭಿಪ್ರಾಯಕ್ಕಿಂತ ಭಿನ್ನವಾದದ್ದನ್ನು ಹೇಳ್ತಾ ಇದ್ದೀನಿ ಅಂತ ಯಾರು ತಪ್ಪಾಗಿ ತಿಳಿಯಬಾರದು ಆದರೆ ಬೇರೆ ದಾರಿ ಇಲ್ಲ ಹೇಳಬೇಕಾಗಿದೆ ಆಚಾರ್ಯರುಗಳು ಏನು ಕೈ ಕಣ್ಣು ತೋರಿಸ್ತಾ ಇಲ್ಲವಾದ್ದರಿಂದ ಹೀಗೆ ಮಾಡಬೇಕಾಗಿದೆ ಅಂತ ಅದೇ ದಾರಿ ನನ್ನದು ಆಗಿದೆ ಆದರೆ ನನಗೆಲ್ಲಿ ನಮ್ಮ ರಂಗನಾಥ್ ಶರ್ಮರು ಹೇಳುವ ಅರ್ಥವೂ ಅಷ್ಟು ಸಮಾಧಾನಕಾರ ಅಲ್ಲ ಅಂತ ಅನ್ಸಿದ್ವಿ ಅಲ್ಪ ಸ್ವಲ್ಪ ಜಾಗದಲ್ಲಿ ಅದಕ್ಕೂ ಭಿನ್ನಯಿಸಿಕೊಂಡು ನಾನು ಹೇಳ್ತೀನಿ ಹಾಗಾಗಿ ಆ ಎಲ್ಲ ಮ ನಮೋ ಮಹಾತ್ಭ್ಯ ಬ್ರಹ್ಮರ್ಷಿಭ್ಯ ಪರಮರ್ಷಿಭ್ಯ ವಂಶರ್ಷಿಭ್ಯ ಕಾಂಡರ್ಷಿಭ್ಯ ಅಂತ ನಮಸ್ಕಾರ ಮಾಡಿಕೊಂಡು ಆರಂಭ ಮಾಡೋಣ ಇಲ್ಲಿ ಮೂರು ಅಧ್ಯಾಯಗಳಿವೆ ಅಂತ ಹೇಳಿದೆ ವಲ್ಲಿ ಅನ್ನುವ ಹೆಸರು ವಿಭಾಗ ಅದಕ್ಕೆ ಉಂಟು ಮೊತ್ತ ಮೊದಲಿಗೆ ನಾವು ಶಿಕ್ಷಾವಲ್ಲಿ ಆಮೇಲೆ ಆನಂದವಲ್ಲಿ ಅಥವಾ ಬ್ರಹ್ಮಾನಂದವಲ್ಲಿ ಮತ್ತು ಭೃಗುವಲ್ಲಿ ಅಂತ ಮೂರು ವಲ್ಲಿಗಳಾಗಿ ಅವುಗಳಿಗೆ ಹೆಸರನ್ನು ಕೊಟ್ಟಿದ್ದಾರೆ ಇಡೀ ಆ ಮೂರು ಅಧ್ಯಾಯಗಳ ವಿಷಯ ನಿರೂಪಣವನ್ನು ಸ್ಥೂಲವಾಗಿ ನೋಡೋದಿದ್ದರೆ ಮೊತ್ತ ಮೊದಲಿಗೆ ಉಪನಿಷತ್ತು ಪಾಠ ಪ್ರವಚನವನ್ನು ಕುರಿತಂತೆ ಉಚ್ಚಾರಣೆಯನ್ನು ಕುರಿತಂತೆ ಶಿಕ್ಷಾಶಾಸ್ತ್ರವನ್ನು ಕುರಿತಂತೆ ಕೆಲವು ಮಾತುಗಳನ್ನು ಹೇಳುತ್ತದೆ ವೇದಾಂಗಗಳಲ್ಲಿ ಒಂದು ಶಿಕ್ಷಾಶಾಸ್ತ್ರ ಅದು ಉಪನಿಷತ್ತಿನಲ್ಲಿ ಅಥವಾ ಶೀಕ್ಷಾಂ ವ್ಯಾಖ್ಯಾ ಶ್ಯಾಮಃ ಅಂತ ಶೀಕ್ಷಾ ಅಂತ ಅಲ್ಲಿ ಆರ್ಷತ್ವದಿಂದ ವೃದ್ಧಿ ದೀರ್ಘ ಬಂದಿದೆ ಶೀಕ್ಷಾ ಅಂತ ವಸ್ತುತ ಅದು ಶಿಕ್ಷಾಶಾಸ್ತ್ರ ಉಚ್ಚಾರಣೆ ಸ್ಪಷ್ಟವಾಗದೆ ಅರ್ಥನಿರ್ಣಯಕ್ಕೆ ಅನುಕೂಲ ಆಗುವುದಿಲ್ಲ ಈ ಕಾರಣದಿಂದ ಉಚ್ಚಾರಣೆ ಸರಿಯಾಗಿರಬೇಕು ಮಾತಿನ ಸಂವಹನ ಕ್ರಮಕ್ಕೆ ಅದು ಬೇಕಾದದ್ದು ಅಂತ ಅದನ್ನು ಹೇಳುವುದಾದ ಮೇಲೆ ಈ ಜಗತ್ತನ್ನ ಸಂಹಿತೆಗಳಾಗಿ ಪಾಂಕ್ತ ಅಂತ ಪಂಕ್ತಿ ಎನ್ನುವುದು ಒಂದು ಸಾಲಿಗೆ ಐದು ಅಕ್ಷರದಂತೆ ನಾಲ್ಕು ಸಾಲುಗಳನ್ನು ಅಕ್ಷರಗಳನ್ನು ಉಳ್ಳಂಥ ಛಂದಸ್ಸು ಐದು ನಾಲ್ಕು ಇಪ್ಪತ್ತು ಆ ಪಂಕ್ತಿ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಪಂಚ ಪಂಚಕ್ಕೆ ಸಂಬಂಧಪಟ್ಟದ್ದಾಗಿ ಪಾಂಕ್ತವಾದದ್ದು ಆ ಸಂಹಿತೆಗಳು ಐದು ಅನ್ನುವಂಥ ಒಂದು ಸಂಕೇತವನ್ನು ಇಟ್ಟುಕೊಂಡು ಆ ಮೂಲಕ ಜಗತ್ತನ್ನು ನಾನು ಹೇಗೆ ಕಾಣಬೇಕು ಜಗತ್ತಿನಲ್ಲಿರುವ ಜೀವರಾಶಿಗಳನ್ನು ಹೇಗೆ ಕಾಣಬೇಕು ಜಗಜ್ಜೀವ ಯೋಗ ಅನ್ನುವುದು ಹೇಗೆ ಅಂತ ಭಾವಿಸಬೇಕು ಅಂತ ಸಂಹಿತೆಗಳ ಬಗ್ಗೆಯೇ ಈ ವಿಷಯವನ್ನು ಕುರಿತು ಜ್ಞಾನಪೂರ್ವಕವಾದ ಗೌರವವನ್ನು ಇಟ್ಟುಕೊಳ್ಳೋದು ಹೇಗೆ ಅಂತ ಬರುತ್ತದೆ ಅಧಿಲೋಕ ಅಧಿಜ್ಯೋತಿಷ ಅಧಿವಿದ್ಯಾ ಅಧಿಪ್ರಜ ಅಧ್ಯಾತ್ಮ ಅಂತ ಅಧಿ ಅಂದರೆ ವಿತ್ ರೆಫ್ರೆನ್ಸ್ ಟು ಇನ್ ಡಿಸ್ಕಷನ್ ವಿತ್ ಈ ರೀತಿಯಾಗಿ ಅರ್ಥ ಅದನ್ನು ಕುರಿತಾಗಿ ಅಂತ ಈ ಕಣ್ಣಿಗೆ ಕಾಣುವ ಲೋಕಕ್ಕೆ ಸಂಬಂಧಪಟ್ಟದ್ದು ಮತ್ತು ಬೆಳಕಿನ ಲೋಕಕ್ಕೆ ಸಂಬಂಧಪಟ್ಟದ್ದು ವಿದ್ಯೆಯ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು ಸಂತಾನ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು ಮತ್ತು ನಮ್ಮ ದೇಹ ದೇಹಿಗಳ ಅಂದರೆ ಶರೀರ ಶಾರೀರ ನಮ್ಮ ದೇಹ ಮತ್ತು ದೇಹದಲ್ಲಿರುವಂತಹ ಜೀವ ಇದಕ್ಕೆ ಸಂಬಂಧಪಟ್ಟದ್ದು ಅಧ್ಯಾತ್ಮ ಅಂತ ಇವುಗಳನ್ನು ಕುರಿತು ಚರ್ಚೆ ಬರುತ್ತದೆ ಸದ್ಗುರುವಾದವನು ಎಲ್ಲ ಕಡೆಯಿಂದಲೂ ಶಿಷ್ಯರು ಹೇಗೆ ತನ್ನೆಡೆಗೆ ಬಂದು ಕಲಿಯಲಿ ಎನ್ನುವ ಬಯಕೆ ಯಾವುದಿದೆ ಅದು ಈಡೇರಲಿ ಎನ್ನುವ ಮಂತ್ರಗಳು ಉಂಟು ಒಂದಿಷ್ಟು ಕಾಮ್ಯ ಭಾವದ್ದು ಇಲ್ಲಿ ಇದೆ ಅಂದರೆ ಒಳ್ಳೆಯ ಶಿಷ್ಯರು ಬರಲಿ ಅಂತ ಸದ್ಗುರುವಾದವನು ಅಪೇಕ್ಷೆ ಪಟ್ಟರೆ ತಪ್ಪಲ್ಲ ಶ್ರೀರಾಮಕೃಷ್ಣ ಪಂಸರು ಪ್ರತಿ ದಿವಸವೂ ಸತ್ ಶಿಷ್ಯರು ಬರಲಿ ನನ್ನ ವಿದ್ಯೆಯನ್ನು ಸರಿಯಾಗಿ ಗ್ರಹಣ ಮಾಡಲಿ ಆ ಮೂಲಕವಾಗಿ ಅಮೃತತ್ವವನ್ನು ಆನಂದವನ್ನು ಲೋಕಕ್ಕೆ ವಿಸ್ತರಿಸಲಿ ಅಂತ ಕಾಳಿಯಲ್ಲಿ ಹಂಬಲಿಸ್ತಾ ಇದ್ದರು ಅಂತ ಕೇಳಿದ್ದೀವಿ ಆ ಥರ ಎಷ್ಟೋ ಒಳ್ಳೆಯವರಿಗೆ ಇರುತ್ತದೆ ನಾಲ್ಕು ಜನಕ್ಕೆ ಉಪಕಾರವಾಗಲಿ ಅಂತನ್ನುವಂಥದ್ದು ಆ ಭಾವ ಬಹಳ ಹೃದಯಂಗಮವಾದದ್ದು ಆಮೇಲೆ ಈ ಸಪ್ತ ವ್ಯಾಹೃತಿಗಳು ತ್ರಿವ್ಯಾಹೃತಿಗಳು ಅಂತ ಸಪ್ತ ಲೋಕಗಳಿಗೆ ಸಂಬಂಧಪಟ್ಟದ್ದು ಮೂರು ಸ್ತರದ ಈ ಭೂ ಭುವಸ್ವಹ ಅನ್ನುವ ಮೂರು ಸ್ತರ ಅಥವಾ ಭೂ ಭುಹ ಮಹಾ ಇತ್ಯಾದಿ ಸಪ್ತ ಸ್ತರಗಳಿಗೆ ಸಂಬಂಧಪಟ್ಟದ್ದು ವಿಶೇಷವಾದ ಸ್ವೀಕಾರ ವ್ಯಾಹೃತಿ ಅನ್ನೋದಕ್ಕೆ ವಿಶೇಷವಾದ ಸ್ವೀಕೃತಿ ಅರ್ಥ ಅದರ ವಿವರಗಳು ಬರ್ತವೆ ಮತ್ತು ಹೃದಯಾಕಾಶ ಹೃದಯ ವಿದ್ಯೆ ಅದರ ಪ್ರಸ್ತಾವ ಕೂಡ ಬರುತ್ತದೆ ಪಾಂಕ್ತೋಪಾಸನೆಯು ಅಲ್ಲಿ ಬರುತ್ತದೆ ಮತ್ತು ಓಂಕಾರದ ಉಪಾಸನೆ ಓಂಕಾರದ ಉಪಾಸನೆ ಎನ್ನುವುದಿದ್ದರೆ ಜಪಯೋಗ ರೂಪವಾದದ್ದು ನಾದಯೋಗ ರೂಪವಾದದ್ದು ಮನಸ್ಸಿನ ಏಕಾಗ್ರತೆಗೆ ಅನುಕೂಲಕಾರಿಯಾದದ್ದು ಅದರ ಬಗೆಗೆ ಬರುತ್ತದೆ ಆಮೇಲೆ ತನ್ನ ವ್ಯಾಸಂಗದಲ್ಲಿ ತಾನು ಮಗ್ನನಾಗಬೇಕು ತನ್ನ ವಿದ್ಯೆಯನ್ನು ತಾನು ನಿರಂತರವಾಗಿ ನಿಶ್ಚಿತವಾಗಿ ಇಟ್ಟುಕೊಂಡಿರಬೇಕು ಅದು ಬಹಳ ಮುಖ್ಯವಾದದ್ದು ಅನ್ನುವ ಸ್ವಾಧ್ಯಾಯ ಪ್ರಶಂಸೆ ಬರುತ್ತದೆ ಅಂದರೆ ಒಬ್ಬ ವಿದ್ವಾಂಸನಾದವನು ಜ್ಞಾನಿಯಾಗುವವನು ವ್ಯಾಸಂಗನಿಷ್ಠನಾಗಬೇಕು ತನ್ನ ಕೃಷಿ ಯಾವುದುಂಟು ತನ್ನ ಕ್ಷೇತ್ರದ ದುಡಿಮೆ ಅದರೊಳಗೆ ಪಟುವಾಗಿರಬೇಕು ಅನ್ನುವಂಥದ್ದು ಬರುತ್ತದೆ ಮತ್ತು ಈ ಭಾಗದ ಕಡೆಯ ಒಂದು ಪ್ರಕರಣ ಶಿಷ್ಯಾನುಶಾಸನ ಅಂತ ಸ್ನಾತಕೋಪದೇಶ ಅಂತ ಏನು ಹೇಳ್ತೀವಿ ಗ್ರ್ಯಾಜುಯೇಟ್ ಅಡ್ರೆಸ್ ಅಂತ ಅದಕ್ಕೆ ಸಂಬಂಧಪಟ್ಟದ್ದಾಗಿದೆ ಆಮೇಲೆ ನಾವು ಎರಡನೆಯದಾದ ಆನಂದವಲ್ಲಿ ಅಥವಾ ಬ್ರಹ್ಮಾನಂದವಲ್ಲಿ ಅಂತಲೂ ಕರೀತಾರೆ ಅಲ್ಲಿ ಬ್ರಹ್ಮದ ಸ್ವರೂಪ ಲಕ್ಷಣ ಸತ್ಯ ಜ್ಞಾನ ಅನಂತ ಅನ್ನುವಂಥದ್ದು ಮತ್ತು ಬ್ರಹ್ಮದ ತಟಸ್ಥಲಕ್ಷಣವಾಗಿ ಜಗತ್ಕರ್ತೃತ್ವ ಮೊದಲಾದವು ಯಾವುದಿವೆ ಆ ಜಗತ್ಕರ್ತೃತ್ವದಿಂದ ಜಗತ್ಸಷ್ಟಿ ಎನ್ನುವುದೇನಿದೆ ಅದರ ವಿವರಗಳನ್ನು ಕೂಡ ನಾವು ಕಾಣ್ತೀವಿ ಮತ್ತು ಅನ್ನ ಹಾಗೂ ಪ್ರಾಣ ಅಂದರೆ ಸ್ಥೂಲ ಮತ್ತು ಸೂಕ್ಷ್ಮವಾದಂಥ ಘಟಕಗಳು ದೇಹದಲ್ಲಿ ಯಾವುದಿವೆ ಅವುಗಳ ಸ್ವರೂಪ ಮತ್ತು ಮನಸ್ಸು ವಿಜ್ಞಾನ ಅಂದರೆ ಸೂಕ್ಷ್ಮದಲ್ಲಿ ಸೂಕ್ಷ್ಮತರವಾದ ಎರಡು ಅಂಶಗಳು ಯಾವುದಿವೆ ಒಂದು ದ್ವಂದ್ವಾತ್ಮಕವಾದದ್ದು ಮತ್ತೊಂದು ನಿಶ್ಚಯಾತ್ಮಕವಾದ ಮುಖ ಅವುಗಳ ಪರಾಮರ್ಶೆ ಬರುತ್ತದೆ ಮತ್ತು ಬ್ರಹ್ಮದ ಪರಮಾರ್ಥ ಸತ್ ಸ್ವರೂಪ ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್ ಅನ್ನುವಂಥದ್ದು ಅದರ ವಿವರಗಳು ಆಮೇಲೆ ಅದರ ಆನಂದ ಸ್ವರೂಪ ರಸಸ್ವರೂಪ ಆ ವಿವರ ಮತ್ತು ಆನಂದ ಸೋಪಾನ ಆನಂದ ಶ್ರೇಣೀಕರಣ ಅದರ ವಿವರಗಳನ್ನು ನಾವು ನೋಡ್ತೀವಿ ಮತ್ತು ಈ ಜಗತ್ತೆಲ್ಲವೂ ಒಂದು ಋತದ ಕಾಸ್ಮಿಕಾರ್ಡರ್ ಅಂತ ನಾವು ಕರಿತೀವಲ್ಲ ನಿಯಾಮಕ ಶಕ್ತಿ ಆ ಶಕ್ತಿಯ ಬೆಂಬಳಿಯಲ್ಲಿ ಇರುವಂಥದ್ದು ಅದರ ನಿರ್ವಾಹದ ಮೇಲೆ ನಿಂತದ್ದು ಅನ್ನುವ ಶ್ರೀಮದ್ ಭೀಷಯ ಅಂದರೆ ಯಾವುದನ್ನು ನಾವು ದ ಹೋಲಿ ಫಿಯರ್ ಅಂತ ಕರೀಬಹುದಾದದ್ದು ದೈವಿಕವಾದ ಭೀತಿ ಅದರ ಮೀಮಾಂಸೆ ಈ ಜಗತ್ ವ್ಯವಸ್ಥೆ ನಡೆಯುವಂಥದ್ದು ಹೇಗೆ ಅನ್ನುವುದರ ಸ್ವರೂಪವನ್ನು ಕಾಣ್ತೀವಿ ಮತ್ತು ಆತ್ಮಸ್ವರೂಪ ಅಂದರೆ ಏನು ಅಂತನ್ನುವುದು ಸಂಕ್ಷಿಪ್ತವಾಗಿ ಬಂದು ಬ್ರಹ್ಮಾನಂದವಲ್ಲಿ ಮುಗಿಯುತ್ತದೆ ಕಟ್ಟಕಡೆಯದಾದ ಭೃಗುವಲ್ಲಿಯಲ್ಲಿ ಭೃಗುವಾರುಣಿ ವಿದ್ಯೆ ಅನ್ನುವ ಪ್ರಸಿದ್ಧವಾದ ಉಪನಿಷತ್ ವಿದ್ಯೆ ಬರುತ್ತದೆ ಅಲ್ಲಿ ಪಂಚಕೋಶ ಸಂಕ್ರಮಣ ಏನಿದೆ ಅದರ ಮೀಮಾಂಸೆ ಇದೆ ಆಮೇಲೆ ಅನ್ನ ಪ್ರಶಂಸೆ ಅನ್ನ ವಿತರಣೆ ಇತ್ಯಾದಿಯಾಗಿ ಲೋಕ ಜೀವನದಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕು ಅನ್ನುವುದು ಲೋಕ ಸಂಗ್ರಹ ಅನ್ನುವುದು ಏನು ಅಂತ ಬರುತ್ತದೆ ಇವೆಲ್ಲವನ್ನು ನಡೆಸ್ತಕ್ಕಂಥ ಜ್ಞಾನಿಯಾದವನು ಮತ್ತು ಅವನ ಆತ್ಮವೇ ಆಗಿರುವ ಬ್ರಹ್ಮಸ್ವರೂಪವು ಯಾವ ಆನಂದದಲ್ಲಿ ಇರುತ್ತದೆ ಅನ್ನುವುದನ್ನು ತೋರ್ಪಡಿಸುವಂತೆ ಅತ್ಯಂತ ಮನೋಹರವಾದ ಭಾವತೀವ್ರತೆಯ ಸಾಮಗಾನದಲ್ಲಿ ಮುಗಿಯುತ್ತದೆ ಹೀಗೆ ಈ ಉಪನಿಷತ್ತಿನ ಸಾಮಾನ್ಯ ಸ್ವರೂಪದ ಬೇರೆ ಬೇರೆ ಅಂಶಗಳನ್ನು ಕಾಣ್ತೀವಿ ಇನ್ನು ನೇರವಾಗಿ शान्तिमन्त्रनिन्द आरम्भमाडुण हरिः ओं शं नो मित्रः वरुणः शं नो भवत्वर्यमा शं न इन्द्रो बृहस्पतिः शं नो विष्णुरुक्रमः नमो ब्रह्मणे नमो नमस्ते वा त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारं ॐ शान्तिः 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 ಅನ್ನುವ ಮಂತ್ರದಿಂದ ಮಿತ್ರ ಸಾಕ್ಷಾತ್ ಸೂರ್ಯ ಎಲ್ಲರನ್ನೂ ಕಾಪಾಡ್ತಕ್ಕಂಥವನು ಅವನು ನಮಗೆ ಒಳ್ಳೆಯದನ್ನು ಮಾಡಲಿ ವರುಣ ಋತಾದಿದೇವತೆ ಭೂಸ್ಥಾನೀಯನಾದ ಜಲಾಧಿದೇವತೆ ಆತ ನಮಗೆ ಒಳ್ಳೆಯದನ್ನು ಮಾಡಲಿ ದ್ಯುಸ್ಥಾನದಲ್ಲಿ ಅಂದರೆ ಔಟರ್ ಸ್ಪೇಸ್ ಅಂತಿವಲ್ಲ ಅಲ್ಲಿ ಮಿತ್ರ ಭೂಸ್ಥಾನೀನಾಗಿ ವರುಣ ಈ ಮಿತ್ರಾವರುಣರು ಇವರಿಬ್ಬರೂ ಅವಿನಾಭಾವದಿಂದ ಇದ್ದು ಹಗಲಿರಳು ನಮ್ಮನ್ನು ಸತ್ಪ್ರೇರಣೆಗೆ ಒಳಪಡಿಸ್ತಾ ಇರಲಿ ಅಂತ ಮಹಾನಾರಾಯಣದಲ್ಲಿ ಸೂರ್ಯಶ್ಚ ಮಾಮುನ್ಯುಶ್ಚ ಮನ್ಯುಪತೆಯ ಮುನ್ಯುಕೇಭ್ಯ ಪಾಪೇಭ್ಯಂ ರಕ್ಷಂತಾಂ ಯದ್ರಾತ್ರ್ಯಾಂ ಪಾಪಮಕಾಶಂ ಅನ್ನುವಲ್ಲಿ ಮಿತ್ರ ವರುಣರು ಮತ್ತೆ ಮತ್ತೆ ಆವರ್ತನಗೊಳ್ಳಬೇಕು ಅನ್ನುವ ಭಾವ ಉಂಟಲ್ಲ ಅಂಥದ್ದು ಅರ್ಯಮಾ ದ್ವಾದಶಾದಿತ್ಯರಲ್ಲಿ ಒಂದು ಹೆಸರು ಅರ್ಯಮ ಅಂತ ಕೃಷಿಶೀಲನಾದವನು ಗತಿಶೀಲನಾದವನು ಅರ್ಯಮ ಆತ ನಮಗೆ ಒಳ್ಳೆಯದನ್ನು ಮಾಡಲಿ ಇಂದ್ರಿಯಾಧಿಪತಿಯಾದ ಇಂದ್ರ ಮತ್ತು ವಾಕ್ಪತಿಯಾದ ಬ್ರಹ್ಮಣಸ್ಪತಿ ಅಂತ ಅನಿಸಿಕೊಂಡಂಥ ಬೃಹಸ್ಪತಿ ಅವರುಗಳು ಒಳ್ಳೆಯದನ್ನು ಮಾಡಲಿ ದ್ವಾದಶಾದಿತ್ಯರಲ್ಲಿ ಒಬ್ಬನಾದ ಅತ್ಯಂತ ಚಿಕ್ಕವನು ಅಂತ ದ್ವಾದಶ ಆದಿತ್ಯ ಹನ್ನೆರಡನೇ ಆದಿತ್ಯ ಅಂತಾದ ವಿಷ್ಣು ಆತ ತ್ರಿವಿಕ್ರಮ ಸ್ವರೂಪಿಯಾದ ವಾಮನ ಅವನು ಒಳ್ಳೆಯದನ್ನು ಮಾಡಲಿ ಮತ್ತು ದೊಡ್ಡದಾದ ಬ್ರಹ್ಮವಸ್ತು ನಮಗೆ ಒಳಿತನ್ನು ಮಾಡಲಿ ಅದಕ್ಕೆ ನಮಸ್ಕಾರ ಅದೇ ರೀತಿಯಲ್ಲಿ ಅಂತರಿಕ್ಷ ಸ್ಥಾನೀಯವಾದ ವಾಯು ನಮಗೆ ಒಳಿತನ್ನು ಮಾಡಲಿ ಇವರೆಲ್ಲರೂ ಬ್ರಹ್ಮಸ್ವರೂಪಿಗಳೇ ಆಗಿದ್ದಾರೆ ಹಾಗಾಗಿ ನಾನು ಸತ್ ಅನ್ನುವುದನ್ನು ಅಸ್ತಿತ್ವ ಮಾತ್ರವನ್ನು ಗೌರವಿಸ್ತೀನಿ ಅಸ್ತಿತ್ವದ ಹಿಂದೆ ಇರುವ ಚೈತನ್ಯವನ್ನು ವಿಶ್ವ ವ್ಯವಸ್ಥೆಯನ್ನು ಋತವನ್ನು ಗೌರವಿಸ್ತೀನಿ ಅದು ನನ್ನನ್ನು ನನ್ನ ಉಪದೇಶಕನನ್ನೂ ಕಾಪಾಡಲಿ ಅನ್ನುವ ಅರ್ಥದಿಂದ ತದ್ ಅವತು ಮಾಂ ಅವತು ವಕ್ತಾರಂ ಈ ರೀತಿಯಲ್ಲಿ ಗುರು ಶಿಷ್ಯರು ಇಬ್ಬರು ನಮಗೆ ನೆಮ್ಮದಿಯನ್ನು ಇದು ಕೊಡಲಿ ಆಚಾರ್ಯ ಮತ್ತು ಅಂತೆವಾಸಿ ಅಥವಾ ಶಿಷ್ಯ ಇವರಿಬ್ಬರಿಗೆ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಆಯುರ ಆರೋಗ್ಯಗಳು ಸಿಗಲಿ ಎನ್ನುವುದರಿಂದ ಮೊದಲ ಆರಂಭ ಓಂ ಶಿಕ್ಷಾ ವ್ಯಾಖ್ಯ ಶಮಃ ವರ್ಣಸ್ವರ ಮಾತ್ರಾ ಬಲಂ ಸಾಮ ಸಂತಾನುಕ್ತ ಇಲ್ಲಿ ಶಿಕ್ಷಾ ಅನ್ನುವುದು ಆಗಿದೆ ಆರ್ಷರೂಪದಿಂದ ಶಿಕ್ಷಾ ಅಂತ ಅಲ್ಲಿ ವರ್ಣ ಸ್ವರ ಮಾತ್ರ ಬಲ ಸಾಮ ಸಂತಾನ ಇತ್ಯಾದಿಯಾಗಿ ಪರಿಭಾಷೆಯನ್ನು ಹೇಳ್ತಾ ಇದೆ ಉಚ್ಚಾರಣೆಯಲ್ಲಿ ವರ್ಣಗಳು ಬಹಳ ಮುಖ್ಯ ಒಂದೊಂದು ಉಚ್ಚಾರಣ ಸ್ಥಾನದಲ್ಲಿ ವ್ಯಕ್ತೀಕೃತವಾಗುವ ಶಬ್ದವನ್ನು ವರ್ಣ ಅಂತ ನಾವು ಕರಿತೀವಿ ಮತ್ತು ತನ್ನಂತೆ ತಾನೇ ಸ್ವತಂತ್ರವಾಗಿ ಕೇಳಲ್ಪಡುವಂಥದ್ದನ್ನು ಸ್ವರ ಅಂತ ಕರಿತೀವಿ ಹಾಗೆ ಸ್ವತಂತ್ರವಾಗಿ ಕೇಳಲಾಗದ್ದನ್ನು ವ್ಯಂಜನ ಅಂತ ಹೇಳ್ತೀವಿ ಅಂತಂದರೆ ಯಾರಿಗೂ ಕೇಳಿಸ್ತಾ ಇಲ್ಲ ಅಂತಂದರೆ ಏನು ಗೊತ್ತಾಗ್ತಾರೆ ಚ ಅಂತ ಹೇಳಿದ್ದೆ ಕ ಅಂತ ಹೇಳಿದೆ ನಾವು ಕ ಅಂತ ಹೇಳಬೇಕು ಅಂದರೆ ಪ್ಲಸ್ ಅ ಸೇರಿಸಿ ಕ ಪ್ಲಸ್ ಆ ಅಂತ ಸೇರಿಸಿದ್ರೆ ಅದು ಪ ಅಂತ ಆಗುತ್ತದೆ ಆ ವ್ಯಂಜನಕ್ಕೆ ಸ್ವರದ ಸಂಪರ್ಕ ಬರದೆ ಸ್ವರದ ಸಂಯೋಗ ಬರದೆ ಅದು ಕಿವಿಗೆ ಗೋಚರವಾಗುವುದಿಲ್ಲ ಕೇವಲ ಅದರ ಉತ್ಪತ್ತಿ ಸ್ಥಾನ ಮಾತ್ರ ನಮಗೆ ಸ್ಫುರಿಸುತ್ತದೆ ಈ ರೀತಿಯಾಗಿ ಆಗುವಂಥದ್ದು ವ್ಯಂಜನ ಅಂತ ವ್ಯಂಜನ ಅನ್ನುವುದಕ್ಕೆ ಲೋಕ ರೂಢಿಯಲ್ಲಿ ಚಟ್ನಿ ಉಪ್ಪಿನಕಾಯಿ ಎಲ್ಲ ಹೇಳ್ತೀವಿ ಅದನ್ನು ಸ್ವತಂತ್ರವಾಗಿ ತಿನ್ನೋಕ್ಕಾಗೋದಿಲ್ಲ ಇನ್ಯಾವುದ್ರದ್ದು ಜೊತೆಯಲ್ಲಿ ಸೇರಿಸ್ಕೋಬೇಕು ದೋಸೆ ಇಲ್ಲದೆ ಚಟ್ನಿನ ತಿನ್ನೋಕ್ಕಾಗೋದಿಲ್ಲ ಅನ್ನವಿಲ್ಲದೆ ಗೊಜ್ಜನ್ನು ತಿನ್ನೋಕ್ಕಾಗೋದಿಲ್ಲ ಹಾಗೇ ತಿನ್ನೋರು ಮಾತು ಬಿಡಿ ಪಕ್ಕಕ್ಕಿಡಬೇಕು ಹೀಗೆ ಸ್ವತಂತ್ರವಾಗಿ ಯಾವುದು ರಾಜಿಸುವುದಿಲ್ಲ ಅಂಥದ್ದನ್ನು ವ್ಯಂಜನ ಅಂತ ಕರೀತಾರೆ ಸ್ವತಂತ್ರವಾಗಿ ರಾಜಿಸುವಂಥದ್ದು ಸ್ವರ ಆ ಸ್ವರ ಮತ್ತು ಮಾತ್ರ ಅಂತಂದರೆ ಒಂದು ಉಚ್ಚಾರಾಂಶ ಮೂಲಭೂತವಾದ ಉಚ್ಚಾರಾಂಶ ಪ್ರೈಮರಿ ಅಟ್ಟರನ್ಸ್ ಟೈಮ್ ಅಂತ ಏನು ಹೇಳ್ತೀವಿ ಅದು ಆಮೇಲೆ ಬಲ ಅಂತ ಉಚ್ಚಾರಣೆ ಮಾಡಬೇಕಾದರೆ ಎಷ್ಟು ಗಾಳಿನ ಹಾಕಬೇಕು ಆ ಬಲ ಯಾವುದುಂಟು ಅದು ಮತ್ತು ಸಾಮ ಸಾಮ ಅಂತನ್ನುವಲ್ಲಿ ನಮಗೆ ಗೋಚರವಾಗುವಂಥದ್ದು ಅದು ಮಧ್ಯಮಗತಿಯಿಂದ ಉಚ್ಚಾರಣೆ ಮಾಡುವಂಥದ್ದು ನಾದಮಯವಾದದ್ದು ಅಂತ ನಮಗೆ ತಿಳಿಯುತ್ತದೆ ಅದಾದ ಮೇಲೆ ಸಂತಾನ ಅಂತ ಒಂದಾದ ಮೇಲೆ ಒಂದು ಶಬ್ದಗಳು ಒಂದು ಸಕ್ಸೆಷನ್ ಒಂದು ಶ್ರೇಣಿಯಲ್ಲಿ ಹೊರಡುವಂಥವು ವರ್ಣಗಳು ಶಬ್ದಗಳು ವರ್ಣ ಮತ್ತು ಸ್ವರ ವ್ಯಂಜನ ಮತ್ತು ಸ್ವರ ಸೇರಿ ಅಕ್ಷರಗಳು ಅಂತ ಆಗುತ್ತವೆ ಅವುಗಳ ನಿಶ್ರೇಣೀಕರಣವನ್ನು ನಾವು ಸಂತಾನ ಅಂತ ಕರಿತೀವಿ ಇವೆಲ್ಲವೂ ಸೇರಿಕೊಂಡು ಶಿಕ್ಷಾಧ್ಯಾಯ ಆಗಿದೆ ಅಂತ ಕೇವಲ ಉಚ್ಚಾರಣೆಗೆ ಸಂಬಂಧಪಟ್ಟದ್ದು ತತ್ವಭಾಗ ಏನೂ ಇಲ್ಲ ಅದನ್ನು ಹೇಳಿ ಮುಂದೆ ಹೇಳ್ತಾರೆ ನಾವೀಗ ಅಥಾತಸಗಂಹಿತ ಆಯ ಉಪನಿಷದ್ಯ ಖ್ಯಾಶ್ಯಾಮಃ ಪಂಚ ಸಂಹಿತೆಗಳನ್ನು ವ್ಯಾಖ್ಯಾನ ಮಾಡ್ತೀವಿ ಪಂಚಸ್ವಧಿಕರಣು ಐದು ಅಧಿಕರಣ ಐದು ಭಾಗಗಳಾಗಿ ಅಧಿಲೋಕ ಮಧಿಜ್ಯೋತಿಷ ಮಧಿವಿದ್ಯೆ ಮಧಿಪ್ರಜ ಮಧ್ಯಾತ್ಮಂ ಅಂತ ಐದಾಗಿದೆ ಅಧಿಲೋಕ ಅಧಿಜ್ಯೋತಿಷ ಅಧಿವಿದ್ಯಾ ಅಧಿಪ್ರಜ ಅಧ್ಯಾತ್ಮ ಅನ್ನುವಂಥದ್ದು ಇಲ್ಲಿ ಪ್ರತಿಯೊಂದಕ್ಕೂ ಪೂರ್ವರೂಪ ಉತ್ತರರೂಪ ಸಂಧಿ ಸಂಧಾನ ಹೀಗೆ ಈ ನಾಲ್ಕು ನಾಲ್ಕು ಅಂಶಗಳನ್ನು ಹೇಳ್ತಾರೆ ಒಂದೊಂದಕ್ಕೂ ಪೂರ್ವರೂಪ ಯಾವುದು ಉತ್ತರರೂಪ ಯಾವುದು ಸಂಧಿ ಯಾವುದು ಸಂಧಾನ ಯಾವುದು ಅಂತ ಹೇಳಿ ಆಗಿದೆ ಇದಿಷ್ಟೇ ತಿಳ್ಕೊಳ್ಳಬೇಕಾದದ್ದು ಅಂತ ಅಥಾದಿ ಲೋಕಂ ಪೃಥ್ವಿ ಪೂರ್ವ ರೂಪಂ ದವೃತ್ತರ ರೂಪಂ ಆಕಾಶ ಸಂಧಿ ವಾಯುಸ್ಸಂಧಾನಂ ಇತ್ಯಾದಿ ಲೋಕಂ ಅಂತ ಇವೆಲ್ಲ ಬಹಳ ಚೆನ್ನಾಗಿ ಕೇಳೋದಕ್ಕೆ ಚಿಕ್ಕ ಚಿಕ್ಕ ವಾಕ್ಯಗಳಾಗಿ ಹದವಾದ ತ್ರೀಸ್ವರ್ಯ ಉದಾತ್ತಾನುದಾತ್ತ ಸ್ವರಿತ ಕ್ರಮಗಳು ಅಲ್ಲಲ್ಲಿ ಪ್ರಚಯ ಅಥವಾ ದ್ವಿಸ್ವರಿತಗಳು ಬಂದು ಚೆನ್ನಾಗಿ ಕೇಳುತ್ತವೆ ಆದರೆ ಇವುಗಳ ಅರ್ಥ ಏನು ಅಂದರೆ ಕಣ್ಣು ಕಣ್ಣು ಬಿಡುವಂತೆ ಆಗುತ್ತದೆ ಇವುಗಳ ಸಾರಾಂಶ ಹೀಗೆ ಇಡೀ ಜಗತ್ತು ನಮ್ಮ ಕಣ್ಣಿಗೆ ಲೋಕ್ಯತೆ ಇತಿ ಲೋಕ ಕಣ್ಣಿಗೆ ಕಾಣುವಂಥದ್ದು ಜಗತ್ತು ಅಂತಾಗಿದೆ ಆ ಲೋಕ ನಮ್ಮ ಭೂಮಿ ಮತ್ತು ಅದರ ಆಚೆಗಿನ ಆಕಾಶ ಅಂತ ಹೀಗೆ ಎರಡು ಹಾಗಲ್ಲದೆ ಇವುಗಳ ನಡುವೆ ಒಂದರಿಂದ ಇನ್ನೊಂದಕ್ಕೆ ಹೋಗುವಲ್ಲಿ ಟ್ರಾನ್ಸೇಷನ್ ಅಂತ ನಾವು ಏನಂತೀವಿ ಆ ಸಂಕ್ರಮಣದ ಗತಿ ಅಂತ ಆ ಮಧ್ಯ ಅಂಶ ಕೂಡ ಒಂದು ಉಂಟು ಮತ್ತು ಅಲ್ಲಿ ಆ ಮಧ್ಯದ ಜಾಗವನ್ನು ಯಾವುದೋ ಒಂದು ಆಕ್ರಮಿಸಿಕೊಂಡು ಎರಡನ್ನೂ ಬೆಸೀತಾ ಇದೆ ಒಂದು ಪೂರ್ವರೂಪ ಇನ್ನೊಂದು ಉತ್ತರ ರೂಪ ನಡುವೆ ಇರತಕ್ಕಂಥ ಸಂಧಿ ಅಂದರೆ ಬಿಡತಿಯ ಭಾಗ ತೆರಪಿನ ಎಡೆ ಅದನ್ನು ತುಂಬಿಕೊಂಡಿರುವಂಥದ್ದು ಈ ಎರಡನ್ನೂ ಅಂಟಿಸ್ತಾ ಇರತಕ್ಕಂಥದ್ದು ಅಂತ ಹೀಗೆ ನಾಲ್ಕು ಅಂತ ಮಾಡಿಕೊಂಡದ್ದು ಶಂಕರಾದಿಗಳು ಭಾಷ್ಯ ಬರೆಯುವಾಗ ಈ ಅಕ್ಷರಗಳು ಪೃಥ್ವಿ ಆಕಾಶ ಲೋಕ ಈ ಥರ ಹೇಳುವಾಗ ಒಂದು ಅಕ್ಷರದಿಂದ ಇನ್ನೊಂದು ಅಕ್ಷರಕ್ಕೆ ಹೋಗುವಾಗ ಈ ಅಕ್ಷರದ ಕೊನೆ ಆ ಅಕ್ಷರದ ಆರಂಭ ಇವುಗಳೆರಡರನ್ನು ಪೂರ್ವ ಮತ್ತು ಉತ್ತರ ರೂಪ ಅಂತ ಹೇಳಿ ಅಲ್ಲಿರುವ ತೆರಪಿನ ಸ್ವರ ಯಾವುದಿದೆ ವ್ಯಂಜನ ಯಾವುದಿದೆ ಅದನ್ನು ಸಂಧಿ ಮತ್ತು ಸಂಧಾನ ಅಂತ ವಿಶ್ಲೇಷಣೆ ಮಾಡ್ತಾರೆ ನನಗೆ ಅದಷ್ಟು ಸ್ವರಸ ಅಂತ ಅನಿಸೋದಿಲ್ಲ ಮತ್ತು ಇವುಗಳನ್ನು ಹೀಗೆ ಉಪಾಸನೆ ಮಾಡಿದವನು ಆಯಾ ಲೋಕಗಳನ್ನು ಹೊಂದವನಾಗ್ತಾನೆ ಅಧಿಲೋಕವನ್ನು ಉಪಾಸನೆ ಮಾಡಿದವನಿಗೆ ಲೋಕಾನುಗ್ರಹವಾಗುತ್ತದೆ ಅಧಿಪ್ರಜವನ್ನು ಉಪಾಸನೆ ಮಾಡಿದವನಿಗೆ ಪ್ರಜಾನುಗ್ರಹ ಸಂತಾನ ಆಗುತ್ತದೆ ಅಧಿ ವಿದ್ಯೆಯನ್ನು ಉಪಾಸನೆ ಮಾಡುವವನಿಗೆ ವಿದ್ಯೆ ಸಂಪನ್ನವಾಗುತ್ತದೆ ಅಂತ ಹೀಗೆಲ್ಲ ಹೇಳ್ತಾರೆ ಅದಕ್ಕಿಂತ ಸಂಗತವಾದದ್ದು ನಮ್ಮ ಜೀವನಕ್ಕೆ ಇಹಕ್ಕೆ ಇಹದ ಮೂಲಕವಾಗಿ ಪರಕ್ಕೆ ಬೇಕಾಗುವ ಅನುಕೂಲತೆ ಏನು ಅನ್ನೋ ದೃಷ್ಟಿಯಿಂದ ಇದಿದೆ ಅಂತಂದರೆ ಈ ಜಗತ್ತು ಭೂಮಿ ಮತ್ತು ಹೊರಗಿನ ಆಕಾಶ ಇವೆರಡಕ್ಕೂ ನಡುವಿರುವ ವಾಯುಮಂಡಲ ಇದಕ್ಕೆ ಸಂಬಂಧಪಟ್ಟದ್ದು ಅಂತಷ್ಟೇ ಅಲ್ಲಿ ತಾತ್ಪರ್ಯ ಪೃಥ್ವಿ ಪೂರ್ವರೂಪಂ ಪೃಥ್ವಿ ಪೂರ್ವರೂಪದ್ದು ಒಂದು ಮುಖ ಆಕಾಶ ಉತ್ತರ ರೂಪ ಉತ್ತರ ರೂಪ ಆಕಾಶ ಸಂದಿಹಿ ಸ್ಪೇಸ್ ಅಂತೀವಲ್ಲ ಆ ಎರಡಕ್ಕೂ ನಡುವೆ ಇರತಕ್ಕಂಥದ್ದು ಈ ತೆರಪು ಅದನ್ನು ತುಂಬಿಕೊಂಡಿರುವಂಥದ್ದು ವಾಯು ಹೀಗಾಗಿ ನಾವು ಈ ಪೃಥ್ವಿ ಆಕಾಶ ನಡುವಣ ಅಂತರಿಕ್ಷ ಹಾಗೂ ಅಲ್ಲಿ ತುಂಬಿಕೊಂಡಿರುವ ವಾಯು ಇವುಗಳನ್ನು ಅರ್ಥ ಮಾಡಿಕೊಳ್ಳಬೇಕು ತನ್ಮೂಲಕವಾಗಿ ಜಗತ್ತಿನ ಅರ್ಥ ಮಾಡಿಕೊಂಡಂತೆ ಆಗುತ್ತದೆ ಜಗತ್ತನ್ನು ಅರ್ಥ ಮಾಡಿಕೊಳ್ಳೋದು ಅಂದರೆ ಅರ್ಥ ಮಾಡಿಕೊಳ್ಳೋದು ಅನ್ನೋದಕ್ಕೆ ಸುಮ್ಮನೆ ಬೌದ್ಧಿಕವಾಗಿ ಅದನ್ನು ಕುರಿತು ನಾವು ತಿಳುವಳಿಕೆ ಬೆಳೆಸಿಕೊಂಡಿವಿ ಅಂತಲ್ಲ ಭಾವನಾತ್ಮಕವಾಗಿ ಕೂಡ ಬೆಳೆಸಿಕೊಂಡು ತಿಳುವಳಿಕೆಯನ್ನು ತನ್ಮೂಲಕವಾಗಿ ಅದರ ಹಿತಕ್ಕಾಗಿ ನಾವು ದುಡಿಯುತ್ತೀವಿ ಈ ಅರ್ಥದಲ್ಲಿ ವಿಶ್ವಕ್ಷೇಮಕ್ಕೆ ಸಹಕಾರಿಗಳಾಗಿ ಬದುಕ್ತೀವಿ ಅನ್ನುವಂಥ ವಿಚಾರ ಯಾರಿಗುಂಟು ಅವರು ಅಧಿಲೋಕವನ್ನು ಉಪಾಸನೆ ಮಾಡಿದವರಾಗ್ತಾರೆ ಉಪಾಸನೆ ಮಾಡೋದು ಅಂತಂದರೆ ಅದು ದೊಡ್ಡದು ಅಂತ ಭಾವಿಸಿ ಅದಕ್ಕೆ ತೆತ್ತುಕೊಂಡು ಬದುಕುವುದು ಅಂತ ಅರ್ಥ ಈ ಭೂಮಿಯನ್ನು ಚೆನ್ನಾಗಿ ಕಾಪಾಡಬೇಕು ಬಾಹ್ಯಾಕಾಶವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಪರ್ಯಾವರಣವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಅಲ್ಲಿರುವ ವಾಯು ಮೊದಲಾದ ಸಕಲ ದ್ರವ ಅನಿಲಾದಿಗಳನ್ನು ಗೌರವಿಸಬೇಕು ಅವುಗಳನ್ನು ಪ್ರದೂಷಣ ಮಾಡಬಾರ್ದು ಈ ರೀತಿಯಾದ ಭಾವನೆಗಳೆಲ್ಲ ಬಂದು ನಾವು ಗೌರವ ಕೊಡೋದು ಅಂತ ಉಪಾಸನೆ ಮಾಡೋದು ಕೈ ಕಟ್ಟಿಕೊಂಡು ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳೋದು ಅನ್ನೋದಷ್ಟೇ ಅರ್ಥವಾದರೆ ಏನು ಪ್ರಯೋಜನ ಇಲ್ಲ ಸಕ್ರಿಯವಾಗಿ ಆ ದಿಕ್ಕಿನಲ್ಲಿ ದುಡಿಮೆ ಮಾಡಬೇಕು ಅಂತ ಉಪಾಸನೆ ಅನ್ನುವುದು ಕರ್ಮಕಾಂಡಕ್ಕೆ ಪ್ರಧಾನವಾಗಿ ಸಂಬಂಧಪಟ್ಟೇ ಇರೋದರಿಂದ ಕ್ರಿಯಾತ್ಮಕವಾಗಲೇಬೇಕು ಅನ್ನೋದು ಗೊತ್ತಾಗುತ್ತದೆ ಇನ್ನು ಜ್ಯೋತಿಷ ಅಧಿಜ್ಯೋತಿಷವಾದದ್ದು ಅಗ್ನಿ ರೂಪಂ ಆದಿತ್ಯ ಉತ್ತರ ರೂಪಂ ಆಪಸ್ಸಂಧಿ ವೈದ್ಯತ ಸಂಧಾನಂ ಇತ್ಯಧಿ ಜ್ಯೋತಿಷಂ ಅಂತ ಅಗ್ನಿ ಪೂರ್ವರೂಪ ಪೃಥ್ವಿ ಸ್ಥಾನೀಯವಾದದ್ದು ಅಗ್ನಿ ಇನ್ನು ದ್ಯುಲೋಕಸ್ಥಾನೀಯವಾದದ್ದು ಆದಿತ್ಯ ನಮಗೆ ಎರಡು ಬಹಳ ದೊಡ್ಡ ಸೋರ್ಸ್ ಆಫ್ ಎನರ್ಜಿ ಅಂತಂದರೆ ಭೂಮಿಯ ಮೇಲೆ ಅಗ್ನಿ ಬಾಹ್ಯಾಕಾಶದಲ್ಲಿ ಆದಿತ್ಯ ಇವೆರಡು ಬಿಟ್ಟು ಬೇರೆ ಇನ್ಯಾವುದೂ ಅಲ್ಲ ಇನ್ನು ಚಂದ್ರ ತಾರೆ ಮೊದಲಾದವರು ಕೂಡ ಸೂರ್ಯ ಸಾಪೇಕ್ಷವಾಗಿಯೇ ನಮಗೆ ಚಂದ್ರನ ಬೆಳಕಂತೂ ಸಂಪೂರ್ಣವಾಗಿ ಸೂರ್ಯ ಸಾಪೇಕ್ಷ ಅಂತ ಗೊತ್ತಿದೆ ಇನ್ನು ಮಿಕ್ಕ ನಕ್ಷತ್ರಗಳ ಬೆಳಕು ಇದ್ದರೂ ಒಂದೇ ಬಿಟ್ಟರೂ ಒಂದೇ ಅವುಗಳದ್ದೇನು ದೊಡ್ಡ ಪ್ರಭಾವವಲ್ಲ ಅಂತಂದಾಗ ಸೂರ್ಯನೇ ಅಂತ ಗೊತ್ತಾಗುತ್ತದೆ ಮತ್ತು ಉಳಿಯೋದು ಭೂಮಿ ಮೇಲೆ ಎಂದಂದರೆ ಅಲ್ಲಿ ಯಾವಾಗಂದರೆ ಆವಾಗ ಹೇಗಂದರೆ ಹಾಗೆ ನಾವು ಬಳಸಿಕೊಳ್ಳುವುದಕ್ಕೆ ನಮನೀಯವಾದದ್ದು ಫ್ಲೆಕ್ಸಿಬಲ್ ಸೋರ್ಸ್ ಆಫ್ ಹೀಟ್ ಆ್ಯಂಡ್ ಲೈಟ್ ಅಂತ ಕರೆಯೋದಿದ್ದರೆ ಅದು ಅಗ್ನಿಯೇ ಆದದ್ದು ಅದೆರಡನ್ನು ನಾವು ಗೌರವಿಸಬೇಕು ಇವೆರಡಕ್ಕೂ ನಡುವೆ ಅಂತರಿಕ್ಷ ಲೋಕದಲ್ಲಿ ಮಳೆ ಮೋಡಗಳ ರೂಪ ಉಂಟು ಅವುಗಳಲ್ಲಿರುವ ವೈದ್ಯುತಾಗ್ನಿ ಪರ್ಜನ್ಯ ಅಗ್ನಿ ಅಂತ ಏನು ಕರಿತೀವಿ ಮಿಂಚು ಅದು ಮತ್ತೊಂದು ಶಕ್ತಿಯ ಸಂಪನ್ಮೂಲ ಮತ್ತೊಂದು ಬೆಳಕಿನ ಶಾಖದ ತೇಜಸ್ಸಿನ ಸಂಪನ್ಮೂಲ ಹೀಗೆ ಅಗ್ನಿ ವಿದ್ಯುತ್ ಸೂರ್ಯ ಇನ್ನು ಹೆಚ್ಚು ಸೇರಿಸ್ಕೊಳ್ಳೋದಿದ್ದರೆ ಚಂದ್ರನೂ ಆದೀತು ಹಿಂದೊಮ್ಮೆ ನಾನು ಛಂದೋಗ್ಯೋಪನಿಷತ್ತಿನ ಷೋಡಶಕಲ ಪುರುಷನನ್ನು ಕುರಿತು ಪ್ರಸ್ತಾವ ಮಾಡಿದ್ದೆ ಕೇನ ಇತ್ಯಾದಿ ಉಪನಿಷತ್ತುಗಳನ್ನು ಹೇಳುವಾಗ ಬಾಲನ ದರ್ಶನ ಅಲ್ಲಿ ಜ್ಯೋತಿಷ್ಮಾನ್ ಅನ್ನುವ ಒಂದು ಪಾದ ಯಾವುದುಂಟು ಆ ಪರಮ ಪುರುಷನ ಒಂದು ಪಾದ ಅದು ನಾಲ್ಕು ಕಲೆಗಳಿಂದ ಕೂಡಿದೆ ಆದಿತ್ಯ ಚಂದ್ರ ವಿದ್ಯುತ್ ಮತ್ತು ಅಗ್ನಿ ಅಂತ ಆ ರೀತಿಯಾದ ತತ್ವ ಅಂದರೆ ಸೋರ್ಸ್ ಆಫ್ ಲೈಟ್ ಆ್ಯಂಡ್ ಹೀಟ್ ಸೋರ್ಸ್ ಆಫ್ ಎನರ್ಜಿ ಅಂತ ಯಾವುದಿದೆ ದಿ ವರ್ಲ್ಡ್ ಅರೌಂಡ್ ಅಂತ ಒಂದು ಮತ್ತು ಸೋರ್ಸ್ ಆಫ್ ಎನರ್ಜಿ ಅಂತ ಅನ್ನೋದು ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇವುಗಳ ವ್ಯವಸ್ಥೆಗೆ ಭಂಗ ಬಾರದಂತೆ ಬಾಳಬೇಕು ಅನ್ನುವಂಥದ್ರೊಳಗೆ ಆ ಉಪಾಸನೆ ಗೊತ್ತಾಗುತ್ತದೆ ಮತ್ತು ವಿದ್ಯೆ ವಿದ್ಯಂ ಆಚಾರ್ಯ ಪೂರ್ವ ರೂಪಂ ವಾಸ್ಯುತ್ತರ ರೂಪಂ ವಿದ್ಯಾಸಂಧಿ ಪ್ರವಚನಗಂ ಸಂಧಾನಂ ಇತ್ಯಾದಿ ವಿದ್ಯಂ ಅಂತ ಪೂರ್ವ ರೂಪ ಅಂದರೆ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಮೊತ್ತ ಮೊದಲು ಗುರು ಅಲ್ಲಿಂದ ಸಿಂಕ್ ಆಫ್ ಇನ್ಫಾರ್ಮೇಷನ್ ಅಂತ ಅನ್ನೋದಿದ್ದರೆ ಅದು ಕೇಳುಗ ವಿದ್ಯಾರ್ಥಿ ಅಂತೇವಾಸಿ ಅಂದರೆ ಅಂತಹ ವಸತಿ ಇತಿ ಅಂತೆವಾಸಿ ಅವನ ಹತ್ತಿರದಲ್ಲಿರ್ತಾನೆ ಅವನ ಮನೆಯಲ್ಲಿರ್ತಾನೆ ಯಾರನ್ನ ಫುಲ್ ಟೈಮ್ ಸ್ಕಾಲರ್ ಅಂತ ಕರಿತೀವಿ ಆ ರೀತಿಯಾಗಿರುವಂಥವನು ಅಂತೆವಾಸಿ ಅಂತ ಡೇಟ್ ಸ್ಕಾಲರ್ ಅನ್ನೋರು ಛಾತ್ರರು ಅಂತ ಕರೀತಾನೆ ಕೊಡೆ ಹಿಡ್ಕೊಂಡು ಬರ್ತಾರೆ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತಿಗೆ ಹೊರಟೋಗ್ಬಿಡ್ತಾರೆ ಅಂತ ಇಲ್ಲ ಇಲ್ಲ ಅವರಿಗೂ ರಕ್ಷಣೆ ಅನ್ನೋದು ಪೂರ್ತಿ ಉಂಟು ಛಾದನಾಚ್ಛಾತ್ರ ಅಂತ ಅವರನ್ನು ಫುಲ್ ಟೈಮ್ ಸ್ಕಾಲರ್ಸ್ ಅಂತಾರೆ ಹೇಗೆ ಇರಲಿ ಶಬ್ದಗಳ ನಿರ್ವಚನ ಏನೇ ಆಗಲಿ ತಾತ್ಪರ್ಯತಃ ಗುರು ಒಂದು ಮುಖ ಆದರೆ ಶಿಷ್ಯ ಒಂದು ಮುಖ ಗುರು ಆದಿ ಶಿಷ್ಯ ಅಂತ ಈ ಎರಡೂ ಸೇರಿ ನಡೆಯುವಂಥದ್ದು ವ್ಯವಹಾರ ವಿದ್ಯಾಸಂಧಿ ಅವರಿಬ್ಬರ ನಡುವೆ ಇರುವಂಥದ್ದು ವಿದ್ಯೆ ಮತ್ತು ಪ್ರವಚನಕಂ ಸಂಧಾನಂ ವಿದ್ಯೆ ಸಾಗುವಂಥದ್ದು ಪಾಠ ಪ್ರವಚನಗಳ ಮೂಲಕ ಪ್ರವಚನ ಅಂದರೆ ಚೆನ್ನಾಗಿ ಮಾತಾಡುವುದು ಪ್ರಕೃಷ್ಟತೆಯ ಉಚ್ಯತೆ ಪ್ರಕೃಷ್ಠತೆಯ ವಚನೀಯ ಮಿತಿ ಪ್ರವಚನ ಚೆನ್ನಾಗಿ ಹೇಳಲ್ಪಡುವಂಥದ್ದು ಮಾತಿನ ಮೂಲಕವಾಗಿ ಗೋಚರವಾಗುವುದು ಗುರುಶಿಷ್ಯರಲ್ಲಿ ಸಂವಾದ ಇರಬೇಕು ಅಂದರೆ ಒನ್ ಟು ಒನ್ ರಿಲೇಷನ್ಶಿಪ್ ಇರಬೇಕು ಪರ್ಸನಲ್ ಇಂಟ್ರ್ಯಾಕ್ಷನ್ ಇರಬೇಕು ಅಂತ ನಾವು ಏನು ಹೇಳ್ತೀವಿ ಅದು ಬಹಳ ಮುಖ್ಯ ಯಾವುದೋ ಪುಸ್ತಕ ಓದಿದ್ರೆ ಇನ್ಯಾವುದೋ ದೂರದಲ್ಲಿ ಅವನು ಕೂತು ಯಾವುದೋ ಫೋನ್ನಲ್ಲಿ ಇನ್ಯಾವುದೋ ಸ್ಕೈಪ್ನಲ್ಲಿ ಮಾತನಾಡಿದರೆ ಎಷ್ಟೋ ವಿಷಯಗಳು ಗೊತ್ತಾಗದೆ ಹೋಗ್ಬೋದು ಕಣ್ಣೆದರಿಗೆ ಕೂತಿದ್ದು ಒಂದಕ್ಕೆ ಹತ್ತು ಬಾರಿ ಸ್ಪಷ್ಟೀಕರಣ ಮಾಡಿಕೊಂಡು ಕೇಳುವಂಥದ್ದು ಅವನ ಮೈ ಕೈ ಎಲ್ಲವೂ ಕೂಡ ಸಂವಹನ ಮಾಡ್ತಾ ಇರ್ತೆ ಎವ್ರಿ ಪಾರ್ಟ್ ಆಫ್ ಹಿಸ್ ಫೇಸ್ ಆ್ಯಂಡ್ ಪಾರ್ಟ್ ಆಫ್ ದಿ ಬಾಡಿ ವಿಲ್ ಬಿ ಕಮ್ಯುನಿಕೇಟಿಂಗ್ ಅಂತಾರಲ್ಲ ಆ ರೀತಿಯಾಗಿ ಆಗಬೇಕು ಅನ್ನೋ ಅರ್ಥದಲ್ಲಿ ಗುರು ಶಿಷ್ಯರ ನಡುವಣ ಸ್ನೇಹಪೂರಿತವಾದ ಸಂವಾದ ವಿದ್ಯಾಭಿವೃದ್ಧಿ ಇದನ್ನು ತಿಳಿಕೊಳ್ಳಬೇಕು ಈ ಬಗೆಗೆ ಗುರು ಶಿಷ್ಯ ಪರಂಪರೆಗೆ ಹೆಚ್ಚಿನ ಬೆಲೆಯನ್ನು ಕೊಡಬೇಕು ಅಂದರೆ ವಿದ್ಯೆಯ ಅವಿಚ್ಛಿನ್ನತೆಗೆ ತುಂಬ ದೊಡ್ಡ ಬೆಲೆ ಕೊಡಬೇಕು ಅನ್ನೋದು ತಾತ್ಪರ್ಯ ಇದನ್ನು ಯಾರು ಅರ್ಥ ಮಾಡಿಕೊಂಡಿದ್ದಾರೆ ಇದನ್ನು ಯಾರು ಆಚರಣೆಯಲ್ಲಿ ಇಟ್ಟುಕೊಂಡಿದ್ದಾರೆ ಅವರಿಗೆ ಅಧಿವಿದ್ಯದ ಫಲವೆಲ್ಲ ಸಿಗುತ್ತದೆ ಅಂತ ಅವರು ವಿದ್ಯಾವಂತರಾಗಿ ಬೇರೆಯವ್ರನ್ನೂ ಮಾಡ್ತಾರೆ ತಾವಂತೂ ಆಗಿಯೇ ಆಗುತ್ತಾರೆ ಎನ್ನುವುದು ತಾತ್ಪರ್ಯ ಇನ್ನು ಪೂರ್ವ ರೂಪಂ ಪಿತೋತ್ತರ ರೂಪಂ ಪ್ರಜಾಸಂಧಿ ಪ್ರಜನಗ್ಗಂ ಸಂಧಾನಂ ಇತ್ಯಧಿ ಪ್ರಜಂ ಇನ್ನು ಸಂತಾನದ ಪರಂಪರೆ ಯಾವುದಿದೆ ಸಂತಾನ ಪ್ರಪಂಚಕ್ಕೆ ಕುರಿತಂತೆ ತಾಯಿ ಪೂರ್ವರೂಪ ತಂದೆ ಉತ್ತರ ರೂಪ ಅಂತ ಅಂದರೆ ಮೊತ್ತ ಮೊದಲು ನಮ್ಮ ಬದುಕು ನಮ್ಮ ಅನುಭವಕ್ಕೆ ಬರುವುದು ತಾಯಿಯಿಂದ ಆಮೇಲೆ ತಂದೆ ಹೀಗಾಗಿ ತಾಯಿ ಪೂರ್ವರೂಪ ತಂದೆ ಉತ್ತರ ರೂಪ ಅನ್ನುವಂಥದ್ದು ತಾಯಿ ಪ್ರಧಾನವಾದ ತತ್ವವಾಗಿ ನಮ್ಮೆಲ್ಲರಿಗೂ ಕೂಡ ಜನ್ಮಪೂರ್ವದಿಂದಲೂ ಅರಿವಿರುವಂಥದ್ದಾಗ ಅದು ಗೊತ್ತಾಗುತ್ತದೆ ಮತ್ತು ಪ್ರಜಾ ಅಂತಂದರೆ ಸಂತಾನ ಅನ್ನುವುದೇ ತಾಯಿ ತಂದೆಯರನ್ನು ಬೆಸ್ತಿರ್ತಕ್ಕಂಥದ್ದು ಅಲ್ಲಿವರೆಗೂ ಅವರು ಗಂಡ ಹೆಂಡತಿ ಸಂತಾನ ಆದೊಡನೆ ತಂದೆ ತಾಯಿ ಅಂತ ಆಗುತ್ತಾರೆ ಹೀಗೆ ಗಂಡು ಹೆಣ್ಣು ಗಂಡ ಹೆಂಡತಿ ಆದದ್ದು ವಿವಾಹದಿಂದ ಗಂಡ ಹೆಂಡತಿ ತಂದೆ ತಾಯಿ ಆಗುವುದು ಸಂತಾನದಿಂದ ಈ ಸಂತಾನದಿಂದಲೇ ಅವರಿಗೆ ಮಾತೃತ್ವ ಪಿತೃತ್ವದ ಆಪಾದನ ಆಗುವಂಥದ್ದು ಪ್ರಜನಗಂ ಸಂಧಾನಂ ಅಂತಂದರೆ ಸಂತಾನೋತ್ಪತ್ತಿ ಸಾಮರ್ಥ್ಯ ಯಾವುದಿದೆ ಅದನ್ನು ನಾವು ಈ ಸಂಧಾನ ಬೆಸೆಯುವ ಸತ್ವ ಅಂತ ಕರೆದಿರ್ತಕ್ಕಂಥದ್ದು ಪ್ರಾಜಿನಿ ಅಂತ ಏನಿದೆ ಅದನ್ನು ಹೀಗೆ ಕರೆಯ ಇರುವಂಥದ್ದಾಗಿದೆ ಇದನ್ನು ಅರ್ಥ ಮಾಡಿಕೊಂಡವರು ಈ ತಂದೆ ತಾಯಿ ಮಗು ಅನ್ನುವ ಕುಟುಂಬ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡವರು ಈ ಸಂತಾನದ ಪ್ರಪಂಚವನ್ನು ಅವಿಚ್ಛಿನ್ನವಾಗಿ ಮುಂದುವರಿಸ್ತಾರೆ ಜಗತ್ತಿನಲ್ಲಿ ಇದರ ಒಳಿತನ್ನು ತಂದುಕೊಟ್ಟು ತಾವು ಆ ಒಳಿತಿಗೆ ಬಾಧ್ಯರಾಗಿ ಸುಖವನ್ನು ಕಾಣ್ತಾರೆ ಅನ್ನುವಂಥದ್ದು ಅದರ ಫಲ ಇನ್ನು ಅಧ್ಯಾತ್ಮ ಅಧ್ಯಾತ್ಮ ಅಂದರೆ ತಕ್ಷಣವೇ ನಾವು ಯಾವುದೋ ಎಸೋಟರಿಕ್ಕಾದ ಮೀನಿಂಗ್ ಅಂತ ಭಾವಿಸಿಕೊಂಡು ಯಾವುದೋ ಒಳಗಿನ ಚೈತನ್ಯ ಇನ್ಯಾವುದೋ ಪ್ರೇತಾತ್ಮ ಮತ್ತೊಂದು ಮಗುದೊಂದು ಹೇಗೆಗೂ ಅರ್ಥ ಮಾಡಿಕೊಳ್ಳಬೇಕಾಗಿಲ್ಲ ಇಲ್ಲಿ ಅಧ್ಯಾತ್ಮ ಅನ್ನೋದಕ್ಕೆ ಶರೀರ ಶರೀರ ಸಂಬಂಧಿಯಾದದ್ದು ಅಂತಲೇ ಅರ್ಥ ಸ್ವಲ್ಪ ನೋಡೋದಕ್ಕೆ ತಮಾಷೆಯಾಗಿ ಕಾಣಿಸುತ್ತದೆ ಅಧರಾಹನು ಪೂರ್ವರೂಪಂ ಉತ್ತರಾಹನುರುತ್ತರ ರೂಪಂ ವಾಕ್ಸಂಧಿ ಜಿಕ್ವಾ ಸಂಧಾನಂ ಇತ್ಯಾತ್ಮಂ ಅಂತ ಕೆಳದವಡೆ ಪೂರ್ವರೂಪ ಮೇಲ್ದವಡೆ ಉತ್ತರರೂಪ ಮಾತು ಸಂಧಿ ನಾಲಿಗೆ ಸಂಧಾನ ಅಂತ ಈ ಶರೀರಕ್ಕೆ ಸಂಬಂಧಪಟ್ಟಂತೆ ಇದನ್ನೇನು ಹೇಳ್ತಾ ಇರೋದು ಅಂದರೆ ಶರೀರದ ಒಂದು ಸ್ವಾರಸ್ಯ ಎಲ್ಲ ಜ್ಞಾನ ವಿಚಾರಗಳನ್ನು ಹೊಮ್ಮಿಸುವಂತಹ ಮಾತು ಶರೀರದ ಫಲವಾಗಿ ಬರುತ್ತದೆ ಹಾಗಾಗಿ ಅದನ್ನು ಪ್ರಧಾನವಾಗಿ ಗ್ರಹಿಸಿ ಮಿಕ್ಕದ್ದೆಲ್ಲ ಬಂದಕ್ಕೆ ಉಪಲಕ್ಷಣ ಅಂತ ಮಾಡಿಕೊಂಡಿರುವಂಥದ್ದು ಅಂದರೆ ಇಡೀ ಶರೀರದ ಚಟುವಟಿಕೆ ಸಂವಹನಶೀಲತೆಯಲ್ಲಿದೆ ಇದ್ದರೆ ಶರೀರಕ್ಕೆ ತನ್ನಂತೆ ಯಾವ ದೊಡ್ಡ ಶಕ್ತಿಯನ್ನು ಹೇಳಿದ್ರೂ ಏನು ಪ್ರಯೋಜನ ಇಲ್ಲ ನಾವಿದ್ದೀವಿ ಪಾಡಕ್ಕೆ ಉಸಿರಾಡ್ತಾ ಇದ್ದೀವಿ ಅಂದ ಏನು ಮಿಕ್ಕವರ ಜೊತೆಗೆ ಹೊರಗಿನ ಜಗತ್ತಿನ ಜೊತೆಗೆ ನಿರಂತರ ಸಂವಾದದಲ್ಲಿ ಇದ್ದೀವಿ ಇಂಟ್ರ್ಯಾಕ್ಷನ್ ವಿತ್ ದಿ ವರ್ಲ್ಡ್ ಬಿಯಾಂಡ್ ಔಟ್ಸೈಡ್ ಅನ್ನುವಂಥದ್ದು ಇದೆಯಲ್ಲ ಅದು ನಿಜವಾಗಿ ಜೀವತ್ವದ ಲಕ್ಷಣ ಹಾಗಾಗಿ ದೇಹದ ಸಾಮರ್ಥ್ಯ ಲಕ್ಷಣ ಅದು ಮಿಕ್ಕ ಜಗತ್ತಿನ ಜೊತೆಗೆ ನಡೆಸುವ ಚಟುವಟಿಕೆಯಲ್ಲಿದೆ ಅದರೊಳಗೆ ಎದ್ದು ತೋರುವಂಥ ಚಟುವಟಿಕೆ ಅಂತಂದರೆ ಆಂತರಿಕವಾದ ಮಾನಸ ಆಲೋಚನೆ ಬಾಹ್ಯವಾದ ಶರೀರದ ಅಂಗೋಪಾಂಗಗಳ ಚಟುವಟಿಕೆ ಇವೆರಡಕ್ಕೂ ಸಂಬಂಧಪಟ್ಟಿರತಕ್ಕಂಥದ್ದು ಬಾಹ್ಯಾಭ್ಯಂತರ ಅಂತರ್ಬಹಿಷ್ಠ ಇರುವಂಥ ಮಾತಿನ ಸಂವಾದ ಈ ಕಾರಣದಿಂದ ವಾಗಿಂದ್ರಿಯವನ್ನು ಅಂತರ್ಬಹಿರೀಂದ್ರಿಯ ಅಂತ ಹೇಳಬಹುದು ಸಾಮಾನ್ಯವಾಗಿ ಶಾಸ್ತ್ರಕಾರರು ಯಾರೂ ಅದನ್ನು ಹಾಗೆ ವಿಭಾಗ ಮಾಡಿಲ್ಲ ನಾನು ಹಾಗೆ ವಿಭಾಗ ಮಾಡುವುದು ಉತ್ತಮ ಅಂತ ಅಂದುಕೊಂಡಿದ್ದೀನಿ ಮನಸ್ಸು ಬುದ್ಧಿ ಚಿತ್ತ ಇತ್ಯಾದಿಗಳು ಅಂತರಿಂದ್ರಿಯವಾದಂತೆ ಕಣ್ಣು ಕಿವಿ ಮೂಗು ಇತ್ಯಾದಿಗಳು ಬಹಿರಿಂದ್ರಿಯವಾದಂತೆ ವಾಕ್ ಅನ್ನುವ ಇಂದ್ರಿಯ ಅಂತರ್ಬಹಿರೇಂದ್ರಿಯವಾದದ್ದು ಅಂತ ಹೇಗೆ ಅಲಂಕಾರಗಳ ಪೈಕಿ ಶ್ಲೇಷಾಲಂಕಾರ ಉಭಯ ಅಲಂಕಾರ ಅಂತ ಅದು ಒಂದು ಕಡೆಗೆ ಶಬ್ದಾಲಂಕಾರವೂ ಹೌದು ಒಂದು ಕಡೆ ಅರ್ಥಾಲಂಕಾರವೂ ಹೌದು ಆ ರೀತಿಯಲ್ಲಿ ವಾಕು ಅನ್ನುವುದು ಅಂತರ್ಬಹಿರೀಂದ್ರಿಯ ಅಂತ ಆ ಕಾರಣದಿಂದ ವಾಗುತ್ಪತ್ತಿ ಸ್ಥಾನವನ್ನು ಪ್ರಧಾನವಾಗಿಟ್ಟುಕೊಂಡು ಅಂತರ್ಬಹಿರೀಂದ್ರಿಯದ ಚಟುವಟಿಕೆಯ ಮೂಲಕ ಇಡೀ ದೇಹವನ್ನು ಉಪಲಕ್ಷಣ ಮಾಡ್ತಾ ಇರುವುದು ಅಂತ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ಕೆಳಗಿನ ದವಡೆ ಮೇಲಿನ ದವಡೆ ಈ ಎರಡೂ ದವಡೆಗಳ ಒಂದು ಓಡಾಟದ ಮೂಲಕವಾಗಿ ಅದರ ಮಧ್ಯದ ನಾಲಿಗೆಯ ಬೇರೆ ಬೇರೆ ಸ್ಥಾನಗಳಲ್ಲಿಯ ವರ್ತನದ ಮೂಲಕವಾಗಿ ಧ್ವನಿ ಉತ್ಪತ್ತಿ ಆಗುತ್ತದೆ ಒಂದೇ ಗಾಳಿ ಗಂಟಲಿಂದ ಬಂದದ್ದು ಬಾಯಿಯ ಬೇರೆ ಬೇರೆ ವಿಧವಾದ ಓಡಾಟದಿಂದ ನಾಲಿಗೆ ಬಾಯಿಯ ಬಿಕ್ಕ ಭಾಗಗಳಿಗೆ ಯಾವ್ಯಾವ ಮಟ್ಟಕ್ಕೆ ಸಾಪೇಕ್ಷವಾಗಿ ಹತ್ತಿರ ದೂರ ಬರುತ್ತದೆ ನೆಟ್ಟಗೆ ಪಕ್ಕಕ್ಕೆ ಡೊಂಕಾಗಿ ತಿರುಗಿಕೊಳ್ಳುತ್ತದೆ ಆ ರೀತಿಯಾಗಿ ಅದಕ್ಕನುಸಾರವಾಗಿ ತಾಲುವಿನಲ್ಲಿ ಅಂದರೆ ಪ್ಯಾಲೆಟ್ ಅಂತ ಏನು ಕರಿತೀವಿ ಅದನ್ನು ಮುಟ್ಟುವಾಗ ಹಲ್ಲನ್ನು ಮುಟ್ಟುವಾಗ ಮತ್ತು ನಾಲಿಗೆಯನ್ನು ಹೊರಳಿಸುವಾಗ ನಾಲಿಗೆಯನ್ನು ಕೆಳಕ್ಕೆ ಇಟ್ಟು ನೇರವಾಗಿ ಗಂಟಲಿನಿಂದಲೇ ಧ್ವನಿಯನ್ನು ಹೊಮ್ಮಿಸುವಾಗ ಹೀಗೆಲ್ಲ ಮಾಡುವಾಗ ನಾಲಿಗೆಯ ಬಗೆಬಗಿಯಾದ ಚಲನಶೀಲತೆಯಿಂದಾಗಿ ಧ್ವನಿ ಉತ್ಪನ್ನವಾಗುವಂಥದ್ದು ಅದೆಲ್ಲವನ್ನು ಜೀವಲಕ್ಷಣವಾಗಿ ದೇಹಲಕ್ಷಣವಾಗಿ ಕೈಗೊಂಡಿರುವಂಥದ್ದು ಇದು ಬಲ್ಲವನಿಗೆ ಈ ವಾಕ್ ವ್ಯಾಪಾರ ಗೊತ್ತಾದವನಿಗೆ ದೇಹ ವ್ಯಾಪಾರ ಗೊತ್ತಾಗುತ್ತದೆ ದೇಹ ವ್ಯಾಪಾರದ ಮೂಲಕವಾಗಿ ಜೀವ ವ್ಯಾಪಾರ ಕೂಡ ಅರಿವಿಗೆ ಬರುತ್ತದೆ ಎನ್ನುವುದು ಅಧ್ಯಾತ್ಮ ಅಂತ ಕೆಳಗಿನ ದವಡೆ ಮೇಲಿನ ದವಡೆ ಪೂರ್ವ ಮತ್ತು ಉತ್ತರ ರೂಪ ಮತ್ತು ವಾಕ್ ಅದರ ಎರಡರ ನಡುವೆ ಇರುವ ಸಂಧಾನವಾದ ಜಿಹ್ವ ನಾಲಿಗೆಯ ಮೂಲಕವಾಗಿ ಉಂಟಾಗುವ ವಾಕ್ ಇದಿಷ್ಟು ನಮಗೆ ತಿಳಿದು ಬರುವಂತೆ ಅಧ್ಯಾತ್ಮ ಅಂತ ಹೀಗೆ ಇತಿಮಾ ಇತೀಮಹಾಸಂಹಿತಾ ಈ ಸಂಹಿತೆಗಳು ಯಾವುದುಂಟು ಇವುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು ಬ್ರಹ್ಮವರ್ಚಸೇನ ಅನ್ನಾದ್ಯೇನ ಸ್ವರ್ಗೇಣ ಲೋಕೇನ ಪಶುಭೀ ಸಂಧೀಯತೆ ಪ್ರಜೆಯ ಸಂಧೀಯತೆ ಪ್ರಜೆ ಪಶುಗಳು ಬ್ರಹ್ಮವರ್ಚಸ್ಸು ಅನ್ನ ಇತ್ಯಾದಿ ಎಲ್ಲವೂ ಈ ಸಂಹಿತೆಗಳನ್ನು ಬಲ್ಲಂಥವನಿಗೆ ಇಟುಕುತ್ತದೆ ಅನ್ನುವುದು ಇದರ ಅರ್ಥ ಇದರ ಫಲ ಅಂತನ್ನುವಂಥದ್ದು ಇದು ಸಾಮಾನ್ಯವಾಗಿ ಕಾಮನ್ ಸೆನ್ಸಿಗೆ ಕೂಡ ಒಪ್ಪಿಗೆ ಆಗುವುದು ಸಹಜ ಅನ್ನೋದ್ರೊಳಗೆ ಅತಿಶಯವಿಲ್ಲ ಡಿ ಜಿಯವರು ಒಂದು ಕಡೆ ಕಾವ್ಯವನ್ನು ಕುರಿತು ವಿಶ್ಲೇಷಣೆ ಮಾಡುವಾಗ ತಮ್ಮ ಕಾವ್ಯ ಸ್ವಾರಸ್ಯ ಅನ್ನುವ ಗ್ರಂಥದಲ್ಲಿ ಭಾಳ ಸೊಗಸಾಗಿ ಒಂದು ಕಾವ್ಯ ಸಂಹಿತೆಯನ್ನು ನಿರ್ಮಾಣ ಮಾಡ್ತಾರೆ ಕವಿಪ್ರತಿಭಾ ಪೂರ್ವರೂಪಂ ಹೃದಯ ಉತ್ತರ ರೂಪಂ ವಾಕ್ಕೌಶಲಂ ಸಂಧಿ ರಸಾನುಭೂತಿ ಸಂಧಾನಂ ಇತ್ಯಾದಿ ಕಾವ್ಯಂ ಅಂತ ಕವಿಪ್ರತಿಭೆಯೇ ಪೂರ್ವರೂಪ ಸಹೃದಯನ ಮನಸ್ಸೇ ಉತ್ತರ ರೂಪ ಮತ್ತು ಕೌಶಲವೇ ಇವೆರಡನ್ನು ಬೆರೆಸ್ತಕ್ಕಂಥದ್ದು ಅಂದರೆ ಕಲಾ ಮಾಧ್ಯಮ ಮತ್ತು ರಸ ಅನ್ನುವುದೇನೆ ಅದರ ಕೊಂಡಿ ಹೀಗೆ ಉಂಟು ಅಂತ ಹೇಳಿಬಿಟ್ಟು ಬಹಳ ಸೊಗಸಾದ ರೀತಿಯಲ್ಲಿ ಈ ಒಂದು ಷಷ್ಠ ಸಂಹಿತೆಯನ್ನು ಕಾವ್ಯ ಸಂಹಿತೆಯನ್ನು ನಿರ್ಮಾಣ ಮಾಡಿಕೊಡ್ತಾರೆ ಈ ಥರ ನಮ್ಮ ಬದುಕಿಗೆ ತಾರಕವಾಗುವ ಮೌಲ್ಯಪ್ರದವಾಗುವ ಎಷ್ಟನ್ನೂ ಕೂಡ ನಾವು ಅಚ್ಚುಕಟ್ಟಾಗಿ ಮಂತ್ರರೂಪದಲ್ಲಿ ನಿರ್ಮಾಣ ಮಾಡಿಕೊಂಡು ಮಹರ್ಷಿಗಳ ದಾರಿಯನ್ನು ಅನುಸರಿಸ್ತಾ ಇದ್ದೀವಿ ಎನ್ನುವುದನ್ನು ಮುಂದುವರೆಸಬೌದು ನಾನು ಹಿಂದೊಮ್ಮೆ ಈ ಜಾಡಿನಲ್ಲಿ ಅಲಂಕಾರ ಶಾಸ್ತ್ರದ ಇನ್ನು ಬೇರೆ ಅಧಿಕರಣಗಳು ಯಾವ ಅಲಂಕಾರ ಔಚಿತ್ಯ ಧ್ವನಿ ಇತ್ಯಾದಿಗಳನ್ನು ಕೂಡ ಹೀಗೆ ಅನ್ವಯ ಮಾಡ್ಬೋದು ಅನ್ನುವ ಇನ್ನು ಕೆಲವು ಸಾಲುಗಳನ್ನು ಬರೆದಿದ್ದೆ ಅದು ಹಾಗಿರಲಿ ನಾವಿನ್ನು ನಾಲ್ಕನೇ ಅನುವಾಕಕ್ಕೆ ಬರ್ತೀವಿ ಬಹಳ ಸೊಗಸಾಗಿ ಈ ನಾಲ್ಕನೇ ಅನುವಾಕದಲ್ಲಿ ನಮ್ಮ ಭಗವದ್ಭಕ್ತಿಯನ್ನು ನಿವೇದನೆ ಮಾಡಿಕೊಳ್ತೀವಿ ಅಲ್ಲಿ ಒಳ್ಳೆಯ ಅನುಗ್ರಹ ನನಗಾಗಲಿ ಒಳ್ಳೆಯ ಬದುಕು ನನ್ನದಾಗಲಿ ಎನ್ನುವ ಭಾವ ಸಮೃದ್ಧವಾದ ಭಾವ ಕೃತಜ್ಞತೆಯಿಂದ ಹರಿಯುವಂಥದ್ದನ್ನು ನೋಡ್ತೀವಿ ನಾವು ಯಶ್ಚಂದಸ ಮೃಷಭೋ ವಿಶ್ವಪ್ಯೋಧ್ಯಮೃತಃ ಸಂಬೂವಾ ಸೇಂದ್ರೋ ಮೇಧೆಯ ಸ್ಪೃಣೋದು ಅಮೃತಸಾರಣೋ ಭೂಯಸಂ ಶರೀರ ಮೇ ವಿಚರ್ಷಣ ಜಿಹ್ವಾ ಮೇ ಮಧುಮತ್ತ ಕರ್ಣಾಭ್ಯಾ ಭೂರಿವಿಶ್ರುವಂ ಬ್ರಹ್ಮಣ ಕೋಶೋಸಿ ಮೇಧಯ ಪಿಹಿತ ಶ್ರುತ ಮೇ ಗೋಪಾಯ ಆವಹಂತಿ ವಿತನ್ವನ ಕೂರ್ವಾಚಿರಮಾತ್ಮನಃ ಬಹಳಸುಗಸಿ ಜಿಹ್ವಾ ಮೇ ಮಧುಮತ್ತ ನನ್ನ ನಾಳಿಗೇ ಅತ್ಯಂತ ಮಧುಮಯವಾಗಿ ಆಗಲೆ ಮತ್ತು ನನ್ನ ದೇಹ ಪಟುವಾಗಲಿ ನನ್ನ ಮನೋಬುದ್ಧಿಗಳನ್ನು ಇಂದ್ರ ಗಟ್ಟಿ ಮಾಡಲಿ ಪ್ರಜ್ಞೆ ಚೆನ್ನಾಗಲಿ ನನ್ನ ಕಿವಿಗಳಿಂದ ನಾನು ಒಳ್ಳೆಯದನ್ನು ಕರ್ಣಾಭ್ಯಾಮ್ ಬೋರ್ವಿಶ್ರೂಮ್ ಒಳ್ಳೆ ಒಳ್ಳೆಯ ವಿಷಯಗಳನ್ನು ಕೇಳುವಂತೆ ಆಗಲಿ ನನ್ನ ಬಟ್ಟೆ ಬರೆ ಅನ್ನಪಾನ ಇತ್ಯಾದಿಗಳೆಲ್ಲವೂ ಚೆನ್ನಾಗಲಿ ಮತ್ತು ಪಶುಗಳು ಮೊದಲಾದ ಆಸ್ತಿಪಾಸ್ತಿಗಳು ಚೆನ್ನಾಗಿ ಅಭಿವೃದ್ಧಿ ಹೊಂದಲಿ ಅಂತೆಲ್ಲ ಅಪೇಕ್ಷೆ ಮಾಡಿಕೊಂಡು गुरुवादो आमायन्तु ब्रह्मचारिणस्वाः विमायन्तु ब्रह्मचारिणस्वाः प्रमायन्तु ब्रह्मचारिणस्वाः दमायन्तु ब्रह्मचारिणस्वाः शमायन्तु ब्रह्मचारिणस्वाः स्वाहा यशोजनेसानि स्वाहा श्रेयान्वस्योसानि तन्त्वा तं त्वा भगप्रविशानि तस्मिन् सहस्रशाके निभगहं त्वयि वृजे स्वाहा ಯಥಾ ಆಪ ಪ್ರವೃತ್ತಾಯಿ ಯಥಾ ಮಾಸ ಅಹರ್ಜರಂ ಏವಂ ಮಾಂ ಬ್ರಹ್ಮಚಾರಿಣ ದಾತಾರಯಂತು ಸರ್ವತಃ ಸ್ವಾಹ ಪ್ರತಿವೇಶೋಸಿ ಪ್ರಮಾಭಾಹಿ ಪ್ರಮಾಪದ್ಯಸ್ವ ಆ ಬ್ರಹ್ಮಚಾರಿಗಳಿಗೆ ಗುರುವಾಗುವನು ಅವನು ಕೇಳ್ಕೊಳ್ತಾ ಇದ್ದಾನೆ ಚೆನ್ನಾಗಿ ಅನ್ನಪಾನಗಳು ಬಟ್ಟೆ ಬರೆಗಳು ಇವೆಲ್ಲ ನನ್ನಲ್ಲಿ ಸಮೃದ್ಧವಾಗಲಿ ಮತ್ತು ಈ ಪರಮಾತ್ಮನ ಅನುಗ್ರಹದಿಂದ ಇವು ನನ್ನಲ್ಲಿ ಹೆಚ್ಚಾಗಿ ಸಿಗಲಿ ಅಷ್ಟು ಮಾತ್ರವಲ್ಲದೆ ಬ್ರಹ್ಮಚಾರಿಗಳು ನನ್ನಲ್ಲಿ ಎಲ್ಲ ಕಡೆಯಿಂದಲೂ ಬರಲಿ ಆಮ ಎಂದು ಬ್ರಹ್ಮಚಾರಿಣ ಸ್ವಾಹ ಎಲ್ಲ ಕಡೆಯಿಂದಲೂ ಬ್ರಹ್ಮಚಾರಿಗಳು ಬರಲಿ ಕ್ಷಮ ಬ್ರಹ್ಮಚಾರಿಣಃ ಬ್ರಹ್ಮಚಾರಿಣ ಸಮಾಧಾನದಿಂದ ಒಡಗೂಡಿ ಬರಲಿ ಮತ್ತು ಚೆನ್ನಾಗಿ ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕು ನನ್ನನ್ನು ಅರಿಯಬೇಕು ಅನ್ನೋ ದೃಷ್ಟಿಯಿಂದ ಬರುವವರಾಗಲಿ ಒಳ್ಳೆಯ ಮನಸ್ಸಿನ ಬ್ರಹ್ಮಚಾರಿಗಳು ವಿದ್ಯಾರ್ಥಿಗಳು ಬಲ್ ಬರಲಿ ಪ್ರಕೃಷ್ಟವಾಗಿ ಅತಿಶಯವಾದ ಸಂಖ್ಯೆಯಲ್ಲಿ ಬರಲಿ ಜನರಲ್ಲಿ ನಾನು ಯಶಸ್ವಿ ಆಗಲಿ ಸಂಪತ್ತಿಯನ್ನು ಹೊಂದಿರುವವರ ಪೈಕಿ ನಾನು ಉತ್ತಮನಾಗಲಿ ಭಗವಂತ ನನ್ನಲ್ಲಿ ಅವನು ತನ್ನ ಸಾನ್ನಿಧ್ಯವನ್ನು ಕಲ್ಪನೆ ಮಾಡಿಕೊಳ್ಳಲಿ ಮತ್ತು ತಗ್ಗಿನ ಜಾಗಕ್ಕೆ ಹಳ್ಳಕ್ಕೆ ಎಲ್ಲ ಕಡೆಯಿಂದಲೂ ಹೇಗೆ ನೀರು ಹರಿಯುತ್ತಿದೋ ಆ ರೀತಿಯಾಗಿ ಯಥಾ ಆಪ ಪ್ರವತಾಯಂತಿ ಹಳ್ಳಕ್ಕೆ ಎಲ್ಲ ನೀರು ಬಂದು ಸೇರುತ್ತದಲ್ಲ ಆ ರೀತಿಯಾಗಿ ಎಲ್ಲ ಕಡೆಯಿಂದಲೂ ವಿದ್ಯಾರ್ಥಿಗಳು ಬಂದು ನನ್ನನ್ನು ಕೂಡಿಕೊಳ್ಳಲಿ ನಾನವರು ಎಲ್ಲರಿಗೂ ವಿಶ್ರಾಮ ಸ್ಥಾನವಾಗಲಿ ಅಂತ ಗುರುವಾದವನು ಪ್ರಾರ್ಥನೆ ಮಾಡ್ತಾನೆ ಇದು ತುಂಬ ಸುಂದರವಾದ ಭಾವ ಅಂತ ನನಗನ್ನಿಸುತ್ತದೆ ಕಾರಣ ಇಷ್ಟೇ ನಮ್ಮಲ್ಲಿ ಯಾವತ್ತೂ ತೋರಿಕೆಯ ಬೂಟಾಟಿಕೆಯ ಸೋಗಲಾಡಿ ತನದ ವಿನಯವನ್ನು ಹೇಳ್ತಾ ಇರಲಿಲ್ಲ ಮತ್ತು ಆತ್ಮವಿಶ್ವಾಸ ಅನ್ನೋದಿದ್ದರೆ ನೇರವಾಗಿ ಇದೆ ಅಂತಲೇ ಹೇಳ್ಕೊಳ್ತಾ ಇದ್ರು ಅರೆಬರೆಯಾಗಿ ಗೋಳುಗರೆದುಕೊಂಡು ಹಲ್ಲಿ ಕಿಸಿಕೊಂಡು ಅಥವಾ ನಮ್ಮಲ್ಲಿ ಶಕ್ತಿ ಇದ್ದರೂ ಇಲ್ಲ ಅಂತ ಇಚ್ಛೆ ಮಾಡಿಕೊಂಡು ಇನ್ಯಾರೋ ಇಲ್ಲ ಅಂತಂದರೆ ಆಗ ಮಾತ್ರ ಕಾಲು ಕೆರೆದು ಜಗಳಕ್ಕೆ ಬರುವಂಥದ್ದು ಈ ರೀತಿಯಾದದ್ದು ನಮ್ಮ ಋಷಿ ಪರಂಪರೆಯದು ಅಲ್ಲ ನೇರವಾಗಿ ನನಗಿಷ್ಟಿದೆ ಇಷ್ಟಿಲ್ಲ ಅನ್ನೋದನ್ನು ಹೇಳ್ಕೊಳ್ಳೋದು ಕೃತಕವಾದ ಸೋಗಲಾಟೆತನದ ವಿನಯ ಅನ್ನೋದು ತುಂಬ ದೊಡ್ಡ ಅವಲಕ್ಷಣ ಅದು ಇಲ್ಲ ನಮ್ಮ ಪರಂಪರೆ ಧೈರ್ಯವಾಗಿ ನನಗಿಷ್ಟು ಉಂಟಪ್ಪ ಇಷ್ಟಿದೆ ಇಷ್ಟಿಲ್ಲ ಅನ್ನೋದನ್ನು ಹೇಳ್ಕೊಳ್ತಾ ಇದ್ರು ಹಾಗೆ ನನಗಿಷ್ಟು ಬೇಕು ಅಂತ ಕೇಳೋದಕ್ಕೂ ಏನು ಸಂಕೋಚ ಪಡ್ತಾ ಇರಲಿಲ್ಲ ಇವೆಲ್ಲ ಆಧುನಿಕವಾದ ವಿಕ್ಟೋರಿಯನ್ ನೆಟಿಕೇಟ್ ಅಂತ ಆಗಿಬಿಟ್ಟಿದೆ ಕಟ್ಟೆಗೆ ಬೇಕು ಅಂತಿದ್ದರೂ ಕೂಡ ಬೇಡ ಬೇಡ ಅಂತ ಅನ್ನುವಂಥದ್ದು ನಿಜ ಸಂದರ್ಭ ನೋಡಬೇಕು ಅಲ್ಲಿ ಎಷ್ಟಿದೆ ಎಷ್ಟಿಲ್ಲ ಇನ್ನೆಷ್ಟು ಜನ ತಿನ್ನಬೇಕು ಎಲ್ಲ ಆ ಎಲ್ಲ ಸೌಕರ್ಯ ಇದ್ದ ಜಾಗದಲ್ಲಿ ಸೌಲಭ್ಯ ಇದ್ದ ಜಾಗದಲ್ಲಿಯೂ ಮುಜುಗರ ದಾಕ್ಷಿಣ್ಯ ಪಟ್ಕೊಳ್ಳೋದು ಅಂತಿಲ್ಲ ಅದೇ ರೀತಿಯಲ್ಲಿ ಅವರ ಹತ್ರ ಕೇಳಿ ಬಡಿಸಿಕೊಂಡಂತೆ ನಮ್ಮಲ್ಲಿಗೆ ಬಂದಾಗಲೂ ನಾವು ನುಗ್ಗಿ ಬಡಿಸುವಂಥದ್ದು ಇರಬೇಕು ಅಂತ ಉಭಯಿತ ಇರುವಂಥದ್ದು ಹಾಗೆಯೇ ಎಲ್ಲ ಕಡೆಯಿಂದಲೂ ವಿದ್ಯಾರ್ಥಿಗಳು ಬರಲಿ ಚೆನ್ನಾಗಿ ಪಾಠ ಕಲೀಲಿ ಚೆನ್ನಾಗಿ ಗುರುದಕ್ಷಿಣೆಯನ್ನು ತಂದುಕೊಡಲಿ ನಾನು ಸಮೃದ್ಧನ ಆಗಲಿ ಅನ್ನುವ ಭಾವ ಇದೆಯಲ್ಲ ಇದು ತುಂಬ ಮುಖ್ಯ ಅಂದರೆ ಮೊತ್ತ ಮೊದಲು ಬದುಕಿಗೆ ಪ್ರಾಮಾಣಿಕತೆ ಬೇಕು ಹಿಷ್ಟೇ ಆನೆಸ್ಟ್ ಮೆಟೀರಿಯಲ್ ಲೈಫ್ ಆ ಮಟ್ಟದ ಆನೆಸ್ಟಿ ಮೆಟೀರಿಯಲಿಸಮ್ನಲ್ಲೂ ಇಲ್ಲ ಅಂದರೆ ಇನ್ನು ಸ್ಪಿರಿಚುಲಿಸಮ್ನಲ್ಲಿ ಐಡಿಯಲಿಸಮ್ನಲ್ಲಿ ಎಲ್ಲಿ ಬರೋದಕ್ಕೆ ಸಾಧ್ಯ ಈ ಕಾರಣದಿಂದ ಜೀವನಕ್ಕೆ ತಕ್ಕಮಟ್ಟಿನ ಪ್ರಾಮಾಣಿಕತೆಯ ಆತ್ಮವಿಶ್ವಾಸಭರಿತವಾದ ಪ್ರತಿಕ್ರಿಯೆಯನ್ನು ತೋರಿಸಬೇಕು ಅನ್ನೋ ಅರ್ಥದಲ್ಲಿ ಈ ಮಂತ್ರಗಳಿಗೆ ಮಹಾತ್ಮ್ಯ ಸ್ವಾರಸ್ಯ ಉಂಟು ಈ ಮಂತ್ರಗಳನ್ನು ಜಪ ಮಾಡೋದರಿಂದ ಅನೇಕ ಸದ್ವಿದ್ಯಾರ್ಥಿಗಳು ಬರುವಂತೆ ಆಗ್ತಾ ಇದ್ದರು ಅಂತ ಇದನ್ನು ಆಹುತಿ ಕೊಡುವಂಥದ್ದು ಉಂಟು ವಿಧಿವತ್ತಾದ ಆಹುತಿಯನ್ನು ಕೊಡುವುದು ಉಂಟು ಉಪಕರ್ಮಾದಿಗಳಲ್ಲಿ ಕೂಡ ಇದರ ವಿನಿಯೋಗವನ್ನು ಮಾಡುವುದುಂಟು ಅಂದರೆ ಇದನ್ನು ಮಾಡಿದ ತಕ್ಷಣ ಆಗುತ್ತದೆ ಅಂತಲ್ಲ ಆ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡ್ರೆ ಆ ದಿಕ್ಕಿನಲ್ಲಿ ಕ್ರಿಯೆ ಪ್ರವರ್ತಿಸುತ್ತದೆ ಅನ್ನುವಂಥದ್ದು ಉಂಟು ಆಮೇಲೆ ವ್ಯಾಹೃತಿಗಳಿಗೆ ಸಂಬಂಧಪಟ್ಟಂತೆ ಭೂರ್ಭುವ ಸುರಿತಿ ವಾ ವ್ಯಾಹೃತಯ ಭೂಹು ಭುವಃ ಸ್ವಹ ಅಥವಾ ಸ್ವಹ ಅನ್ನುವಂಥದ್ದು ವ್ಯಾಹೃತಿ ಅಂತ ವಿಶೇಷತೆಯ ಆಹರಿಯಂತೆ ಇತಿ ವ್ಯಾಹೃತಯ ಅಂತ ಹೃತಿ ಅಂದರೆ ಸ್ವೀಕರಿಸುವಿಕೆ ಪಡೆಯುವಿಕೆ ಆಹೃತಿ ವಿಶೇಷ ಆಹೃತಿ ವಿಶೇಷವಾಗಿ ಸ್ವೀಕಾರ ಮಾಡುವಂಥದ್ದು ನಮ್ಮ ಸ್ವೀಕಾರಗಳು ಯಾವ ರೀತಿಯಾದದ್ದು ಈ ನೆಲಕ್ಕೆ ಸಂಬಂಧಪಟ್ಟದ್ದು ಆ ನೆಲದ ಸುತ್ತಮುತ್ತಲಿನ ಪರಿವೇಶಕ್ಕೆ ಸಂಬಂಧಪಟ್ಟದ್ದು ಅದರ ಆಚೆಗಿನ ಲೋಕಕ್ಕೆ ಸಂಬಂಧಪಟ್ಟದ್ದು ಯಾವುದನ್ನು ಅರ್ಥ್ ಸ್ಪೇಸ್ ಆ್ಯಂಡ್ ಔಟರ್ ಸ್ಪೇಸ್ ಅಂತ ನಾವು ಏನು ಕರಿತೀವಿ ಭೂರ್ಭುವಸ್ವಹ ಅಂತ ಮತ್ತು ಅಗ್ನಿ ವಾಯು ಆದಿತ್ಯರ ಲೋಕಗಳು ಅಂತಂದರು ಭೂಸ್ಥಾನೀಯನಾದ ಅಗ್ನಿ ಅಂತರಿಕ್ಷ ಸ್ಥಾನೀಯನಾದ ವಾಯು ದ್ಯುಸ್ಥಾನೀಯನಾದ ಆದಿತ್ಯ ಈ ಮೂರಕ್ಕೆ ಸಂಬಂಧಪಟ್ಟದ್ದು ಇದನ್ನು ವೇದಗಳು ಮತ್ತೆ ಮತ್ತೆ ಬಹಳ ವಿಸ್ತೃತವಾಗಿ ವಿಶೇಷವಾಗಿ ದೊಡ್ಡ ಸಂಕೇತ ಮಾಡಿ ಹೇಳಿವೆ ಅಗ್ನಿವಾಯು ಆದಿತ್ಯ ಅಂತ ಹೇಳುವಲ್ಲಿಯೇ ವಸು ರುದ್ರ ಆದಿತ್ಯ ಅಂತ ಎಂಟು ವಸುಗಳು ಭೂಸ್ಥಾನೀಯರಾದವರು ಹನ್ನೊಂದು ರುದ್ರರು ಅಂತರಿಕ್ಷ ಸ್ಥಾನೀಯರಾದವರು ಹನ್ನೆರಡು ಜನ ಆದಿತ್ಯರು ದ್ಯುಸ್ಥಾನೀಯರಾದವರು ಅಂತ ಈ ಮೂರು ಬಗೆಯಲ್ಲಿ ದೇವತಾ ಸಮೀಕರಣವನ್ನು ಮಾಡೋದು ಮತ್ತು ರುಕ್ ಯಜುಸ್ಸು ಸಾಮ ಅಂತ ಮೂರು ಬಗೆಯ ವಾಗ್ರೂಪ ಯಾವುದುಂಟು ಪದ್ಯಾತ್ಮಕವಾದದ್ದು ರುಕ್ ಗದ್ಯಾತ್ಮಕವಾದದ್ದು ಯಜಸ್ಸು ಗಾಣಾತ್ಮಕವಾದದ್ದು ಸಾಮ ಹೀಗೆ ಗದ್ಯ ಪದ್ಯ ಗಾನ ಅನ್ನುವ ವಾಂಗ್ಮಯದ ತ್ರಿವಿಧ ರೂಪ ಅನ್ನುವಂಥದ್ದನ್ನು ಇಟ್ಕೊಂಡ್ರು ಆಮೇಲೆ ಪ್ರಾತಃ ಮಾಧ್ಯಂದಿನ ಸಾಯಂ ಅಂತ ಮೂರು ಬಗೆಯ ಸವನಗಳು ಯಜ್ಞಗಳನ್ನು ಯಾವುದನ್ನು ಮಾಡ್ತಾಯಿದ್ರು ಬೆಳಗಿನೊತ್ತು ನಟ್ಟ ನಡು ಮಧ್ಯಾಹ್ನದಲ್ಲಿ ಮತ್ತು ಸಂಜೆಯಲ್ಲಿಂಥ ಅವುಗಳಿಗೆ ಸಮೀಕರಣ ಅಂತ ಹೀಗೆ ಒಂದು ಕಡೆ ಯಜ್ಞದಲ್ಲಿ ಇನ್ನೊಂದು ಕಡೆ ಪ್ರಕೃತಿಯಲ್ಲಿ ಮತ್ತೊಂದು ಕಡೆ ದೇವತೆಗಳಲ್ಲಿ ಹೀಗೆ ಬಗಬಗಿಯಾಗಿ ಈ ಭೂರ್ಭುವ ಸ್ವಹ ಇವುಗಳನ್ನು ಕುರಿತು ಹೇಳ್ತಾಯಿದ್ರು ಅವನ್ನು ನಾವು ನಮ್ಮದನ್ನಾಗಿ ಮಾಡಿಕೊಳ್ಳಬೇಕು ಈ ಮೂರು ವ್ಯಾಕೃತಿಗಳಲ್ಲಿ ಮೂರು ಲೋಕಗಳನ್ನು आदित्य uh, ವಾಯು ಮತ್ತು ಭೂಮಿ ಅಂತ ಯಾವುದುಂಟು ಅದನ್ನು ಅರ್ಥ ಮಾಡಿಕೊಂಡವನಿಗೆ ಸಂಪೂರ್ಣವಾಗಿ ಆ ತಿಳುವಳಿಕೆ ಆಗುತ್ತದೆ ಅನ್ನುವುದನ್ನು ಇಟ್ಟುಕೊಂಡು ಭುವೈತ್ಯಂತರಿಕ್ಷ ಸುವಸೋಲೋಕ ಮಹೈಿತ್ಯಾತ್ಯ ಆದಿತ್ಯೇನ ವಾವ ಸರ್ವೇ ಲೋಕ ಮಹೀಯಂತೆ ಭೂರಿತಿ ವ ಅಗ್ನಿ ಭುವೈತಿ ವಾಯು ಸುವರಿತ್ಯಾದಿತ್ಯ ಮಹೈತಿ ಚಂದ್ರಮಃ ಚಂದ್ರಮಸ ವಾವ ಸರ್ವಾ ಜ್ಯೋತಿಗುಮಷಿ ಮಹೀಯಂತೆ ಭೂರಿತಿ ವರಚ ಭುವೈತಿ ಸಾಮಾನಿ ಸುವ್ಯೋಗುಮಿ ಮಹೈತಿ ಬ್ರಹ್ಮ ಬ್ರಹ್ಮಣವಾವ ಸರ್ವೇ ವೇದ ಮಹೀಯಂತೆ ಅಂತ ಈ ನಾನು ಹೇಳಿದ ತಾತ್ಪರ್ಯದ ಭಾವವನ್ನೇ ಈ ಮಂತ್ರಗಳೆಲ್ಲ ಹೇಳ್ತಾ ಬಂದಿವೆ ಮತ್ತೆ ಭೂರಿತ ವೈ ಪ್ರಾಣಃ ಭೂ ಅನ್ನುವಂಥದ್ದು ಪ್ರಾಣ ಎಲ್ಲ ಆಹಾರವನ್ನು ಸ್ವೀಕರಿಸಿ ಜೀರ್ಣಿಸುವಂಥ ಶಕ್ತಿ ಪ್ರಾಣ ಭುವಯಿತ್ಯಪಾನ ಸ್ವೀಕರಿಸಿದ್ದನ್ನು ಪ್ರಯೋಜನಕಾರಿಯಾದನ್ನು ಉಳಿಸಿಕೊಂಡು ಅಪ್ರಯೋಜನಕಾರಿಯಾದನ್ನು ತಿರಸ್ಕರಿಸುವಂಥದ್ದು ಅಪಾನ ಅಂತ ಸುವರಿತ ವ್ಯಾನಃ ಸ್ವರ್ ಅಥವಾ ಸುವರ್ ಅನ್ನುವಂಥದ್ದು ಈ ಪ್ರಾಣ ಮತ್ತು ಅಪಾನಗಳ ಸಂಘರ್ಷದಿಂದ ಹುಟ್ಟಿದಂಥ ಚೈತನ್ಯ ಯಾವುದಿದೆ ಅದನ್ನು ದೇಹಕ್ಕೆಲ್ಲ ವಿತರಣೆ ಮಾಡುವಂಥದ್ದು ವ್ಯಾನ ಅಂತ ಮಹ ಇತ್ಯನ್ನಂ ಮಹಸ್ ಅನ್ನುವಂಥ ಮತ್ತೊಂದು ಲೋಕ ಅದು ಅನ್ನಕ್ಕೆ ಸಂಬಂಧಪಟ್ಟದ್ದು ಅನ್ನೇನವಾ ವಸರ್ವೇ ಪ್ರಾಣಾಮಹೀಯಂತೆ ಅನ್ನದಿಂದಲೇ ಎಲ್ಲ ಜೀವರಾಶಿಗಳು ಬೆಳಕೊಂಡಿರ್ತಕ್ಕಂಥದ್ದು ಹೀಗೆ ಭೂರ್ಭುವಃ ಸ್ವಹ ಮಹಃ ಜನ ತಪಃ ಸತ್ಯಂ ಅಂತ ಏಳು ಲೋಕಗಳು ಏಳು ವ್ಯಾಹೃತಿಗಳು ಅಂತಾರೆ ಇಲ್ಲಿ ಮಹಸ್ಸಿಗೆ ನಾಲ್ಕಕ್ಕೆ ಇಟ್ಕೊಂಡು ಮಿತಿ ಮಾಡಿಕೊಂಡದ್ದು ಆಗಿದೆ ಚತಸ್ರ ಚತಸ್ರ ವ್ಯಾಹೃತಯ ತಯೋ ವೇದ ಸ ವೇದ ಬ್ರಹ್ಮ ಸರ್ವೇ ಸ್ಮೈ ದೇವಾ ಬಲಿ ಮಾವಹಂತಿ ಈ ಪಂಚಪ್ರಾಣಗಳು ಅವುಗಳ ಚಟುವಟಿಕೆಗಳು ಅನ್ನ ಅನ್ನಾದಗಳ ವಿತರಣೆಯು ಇವೆಲ್ಲವೂ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ವ್ಯಾಹೃತಿಗಳಿಂದ ವಿಶೇಷವಾಗಿ ಜಗತ್ತನ್ನು ನಾವು ಸ್ವೀಕರಿಸ್ತೀವಿ ಜಗತ್ತನ್ನು ಎಲ್ಲ ಕಡೆಗೂ ಹರಡ್ತೀವಿ ಅಂತನ್ನುವ ಮೂಲಕವಾಗಿ ಈ ವ್ಯಾಹೃತಿಗಳ ಉಪಾಸನೆಯನ್ನು ಹೇಳಿದ್ದಾಗಿದೆ ಅಂದರೆ ಜಾ ಯಾವುದೆಲ್ಲ ಜಗತ್ತಿನಲ್ಲಿ ನಾನು ಸ್ವೀಕರಿಸ್ತೀನಿ ಅದು ನನ್ನೊಳಗೆ ಹೇಗೆ ಪರಿಣಮಿಸುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡವನಿಗೆ ಜಗತ್ತು ಜೀವಗಳ ಸಂಬಂಧ ಸ್ಪಷ್ಟವಾಗುತ್ತದೆ ಒಂದು ತುತ್ತು ಅನ್ನ ತಿಂದರೆ ಅದು ನನ್ನಲ್ಲಿ ಹೇಗೆ ಪರಿಣಮಿಸುತ್ತದೆ ಹೇಗೆ ಜೀರ್ಣಿಸುತ್ತದೆ ಆ ಒಂದು ಅನ್ ತುತ್ತು ಅನ್ನ ಎಲ್ಲೆಲ್ಲಿಂದ ಬಂದಿದೆ ಇದನ್ನೆಲ್ಲ ಗಮನಿಸ್ತಾ ಇದ್ದಂತೆ ನಮಗೂ ವಿಶ್ವಕ್ಕೂ ಮೈತ್ರಿ ಗಾಢವಾಗುತ್ತದೆ ನಮಗೂ ನಮ್ಮ ಜೀವಪೋಷಕವಾದ ದ್ರವ್ಯ ಯಾವ ರೀತಿಯಾದದ್ದು ಅನ್ನುವುದರ ಅರಿವು ಗಾಢವಾಗುತ್ತದೆ ಆ ಮೂಲಕವಾಗಿ ಜಗತ್ತಿನ ಋಣವೂ ಚೆನ್ನಾಗಿ ತಿಳಿವಳಿಕೆ ಆಗುತ್ತದೆ ಆ ಋಣವನ್ನು ತೀರಿಸುವ ಬಗೆಯೂ ಗೊತ್ತಾಗುತ್ತದೆ ಮತ್ತಷ್ಟು ಅರ್ಥಪೂರ್ಣವಾಗಿ ಬದುಕ್ತೀವಿ ಅಂತಕ್ಕಂಥದ್ದು ಇದರ ತಾತ್ಪರ್ಯ ಆಮೇಲೆ ಆರನೇ ಅನುವಾಕದಲ್ಲಿ ನಾವು ನೋಡುವಂಥದ್ದು ಈ ಹೃದಯಾಕಾಶ ಕಪಾಲಚ್ಛೇದ ಇದನ್ನು ಕುರಿತಾದದ್ದು ಸಯ್ಯಯೇಷೋ ಅಂತ अंतर्हृदय आकाश तस्पुर मनोमय अमृतो हिण्म अंतरेण तालुके ये से ये शतन इवांबते सेंद्रोन यसौक शा विवर्तते व्यपोह शीर्षक भूरीत प्रतिष्ठति भुवैती वाय सुवरिथिम आप्नोति ब्रमणि आवराज्यम आनोति मनसस्पति वाक्पतिक्षुषपतिश्रोत्रपतिर्वज्ञानपति ಆಕಾಶ ಶರೀರಂ ಬ್ರಹ್ಮ ಸತ್ಯಾತ್ಮ ಪ್ರಾಣ ರಾಮಂ ಮನ ಆನಂದಂ ಶಾಂತಿ ಅಮೃತಂ ಅಮೃತ ಪ್ರಾಚೀನ ಯೋಗ್ಯೋಪಾಸ ಇಲ್ಲಿ ಹೃದಯ ಹೃತ್ ಅಯಂ ಇಲ್ಲಿ ಒಳಗಡೆ ಆಳ ಅನ್ನುವಂಥದ್ದು ಆ ಹೃದಯದ ಅರ್ಥ ಅದರಲ್ಲಿ ಆಕಾಶ ಅವಕಾಶ ಇದೆ ಹೃದಯದೊಳಗೆ ಬಿಡತಿ ಅವಕಾಶ ಇದೆ ಅಂತ ಅಲ್ಲಿ ಪ್ರಣವ ಓಂಕಾರ ಉಂಟು ಓಂಕಾರದ ಮಾಧ್ಯಮ ಆಕಾಶ ಶಬ್ದ ಅನ್ನುವುದು ಆಕಾಶದ ಗುಣ ಅನ್ನುವ ಅರ್ಥದಲ್ಲಿ ಅಲ್ಲಿ ಅವಕಾಶ ಇದೆ ಅಲ್ಲಿ ಓಂಕಾರ ಇದೆ ನಾದ ಇದೆ ಸ್ಪಂದನ ಇದೆ ಚೈತನ್ಯ ಇದೆ ಆ ಚೈತನ್ಯವೇ ಅಮೃತಮಯವಾದ ಪರಮ ಪುರುಷ ಹಿರಣ್ಮಯ ಅಂತ ತೇದೀಪ್ಯಮಾನನಾದವನು ಸ್ವಯಂ ಪರಂಜ್ಯೋತಿ ಸ್ವಪ್ರಕಾಶ ಬೇರೆಯ ಬೆಳಕಿನಿಂದ ಅದನ್ನು ನೋಡುವಂಥದ್ದೆಲ್ಲ ಅದರ ಬೆಳಕಿನಲ್ಲಿ ಮಿಕ್ಕದ್ದೆಲ್ಲ ಗೊತ್ತಾಗುತ್ತದೆ ಅಂದರೆ ಅದು ಇದೆ ಅನ್ನುವುದಕ್ಕೆ ಇನ್ನೊಂದು ಪುರಾವೆ ಬೇಕಿಲ್ಲ ಸ್ವತಃ ಪ್ರಮಾಣಭೂತವಾದದ್ದು ಅನ್ನುವ ಅರ್ಥ ಆಮೇಲೆ ಈ ಗಂಟಲಿನಲ್ಲಿ ಕಿರುನಾಲಿಗೆ ಯಾವುದು ಉಂಟು ಆ ಕಿರುನಾಲಿಗೆಯ ಮೂಲಕ ಈ ಹೃದಯದಿಂದ ಸುಷುಮ್ನ ನಾಡಿ ಎನ್ನುವುದು ಹಾದು ಹೋಗುತ್ತದೆ ಅಂತ ಯೋಗಶಾಸ್ತ್ರದ ಪರಿಭಾಷೆ ಇಡ ಮತ್ತು ಪಿಂಗಳ ಅನ್ನುವ ಎರಡು ಮುಖ್ಯವಾದ ನಾಡಿಗಳು ಡೊಂಕಾಗಿ ಚಕ್ರಗಳನ್ನು ಆವರಿಸಿಕೊಂಡು ಹೋಗುತ್ತದೆ ಬೆನ್ನು ಮೂಳೆಯ ಆದ್ಯಂತವಾಗಿ ಆರು ಕೆಲವರು ಏಳು ಅಂತ ಕೂಡ ಹೇಳ್ತಾರೆ ಸಹಸ್ರಾರ ಒಂದು ಚಕ್ರವಲ್ಲ ಅನ್ನುವ ಪಕ್ಷದಲ್ಲಿ ಆರು ಅದು ಒಂದು ಚಕ್ರ ಅಂತಂದರೆ ಏಳು ಅಂತ ಅನ್ನುವಂಥದ್ದು ಉಂಟು ಒಟ್ಟಿನಲ್ಲಿ ಬೆನ್ನು ಮೂಳೆಯ ಬುಡದಲ್ಲಿ ಮೂಲಾಧಾರ ತುತ್ತ ತುದಿಯಲ್ಲಿ ಸಹಸ್ರಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞ ಮತ್ತು ಸಹಸ್ರಾರ ಅಂತ ಕರೀತಾರೆ ಈ ಗಂಟಲಿನಲ್ಲಿ ಇರತಕ್ಕಂಥದ್ದು ಕಿರುನಾಲಿಗೆ ಆ ಕಿರುನಾಲಿಗೆಯ ಮೂಲಕ ಸುಷುಮ್ನ ನಾಡಿ ಹಾದು ಹೋಗುವಂಥದ್ದು ಈಗ ಹೊಕ್ಕೊಳನಲ್ಲಿ ಮಣಿಪುರ ಹೃದಯದಲ್ಲಿ ವಿಶುದ್ಧಿ ಹೃದಯದಲ್ಲಿ ಅನಾಹತ ಗಂಟಲಿನಲ್ಲಿ ವಿಶುದ್ಧಿ ಹುಬ್ಬಿನ ಮಧ್ಯೆ ಆಜ್ಞೆ ಮತ್ತು ಸಹಸ್ರಾರ ಅಂತ ಈ ಗಂಟಲಿನಲ್ಲಿ ಇರುವಂತಹ ಯಾವ ವಿಶುದ್ಧಿ ಎನ್ನುವ ಉಂಟು ಅದು ಕಿರುನಾಲಿಗೆ ಮಧ್ಯದಲ್ಲಿ ಇರುವಂಥದ್ದು ಆ ಜಾಗದಲ್ಲಿ ಅದರ ಮೂಲಕವಾಗಿ ನಾಡಿ ಹಾದು ಹೋಗುವಂಥದ್ದು ಅದು ನೇರವಾಗಿ ನೆನ್ನೆ ದಿವಸ ನಾವು ಯಾವ ಐತರೆಯ ಉಪನಿಷತ್ತಿನಲ್ಲಿ ಅಂತ ಪರಮಾತ್ಮ ದೇಹ ಪ್ರವೇಶ ಮಾಡುವಂಥ ಸೀಳು ಬೈತಲೆಯ ಸೀಳು ಅಂತ ಹೇಳಿದ್ವಲ್ಲ ಅದು ಸಹಸ್ರಾರಕ್ಕೆ ಹೊಂದಿಕೆಯಾಗಿ ಬರುವಂಥದ್ದು ಅಲ್ಲಿಯವರೆಗೂ ಸುಷುಮ್ನ ನಾಡಿ ನೇರವಾಗಿ ಸಾಗಿರುವಂಥದ್ದು ಅಂತ ಮಿಕ್ಕ ಇಡ ಪಿಂಗಳಾಗಳು ಅಂಕುಡೊಂಕಾಗಿ ಒಂದರನ್ನು ಮತ್ತೊಂದು ಸೀಳಿಕೊಂಡು ಹಾದುಕೊಂಡು ಹೋದರೆ ನೇರವಾಗಿ ಚಕ್ರಗಳನ್ನು ಒಂದೇ ರೇಖೆಯಲ್ಲಿ ಸಂಪರ್ಕಿಸಿರುವಂಥದ್ದು ಸುಷುಮ್ನ ಅಂತ ಕರೀತಾರೆ ಅಂತ ಇವು ಭೌತಿಕವಾಗಿ ಇರತಕ್ಕಂಥವು ಅಲ್ಲ ಇದು ಭಾವನಾತ್ಮಕವಾಗಿ ಯೋಗಶಾಸ್ತ್ರವು ನಮ್ಮ ದೇಹದಲ್ಲಿ ಕಲ್ಪನೆ ಮಾಡಿಕೊಂಡಿರುವಂಥವು ಅಂದರೆ ಶರೀರದಲ್ಲಿ ಚೈತನ್ಯ ಹರಿತಾ ಇದೆ ಅಂತನ್ನುವ ಭಾವನೆ ಮಾಡಿಕೊಳ್ಳಬೇಕು ಅಂತ ಇದು ಕೇವಲ ಉಪಾಸನೆ ಭಾವನೆಗೆ ಸಂಬಂಧಪಟ್ಟದ್ದು ದ್ರವ್ಯಾತ್ಮಕವಾಗಿಲ್ಲ ಎಷ್ಟೋ ಜನ ಚಕ್ರಗಳನ್ನು ತೋರಿಸ್ತೀವಿ ಕಾಣಿಸ್ತೀವಿ ಡಿಸೆಕ್ಷನ್ ಮಾಡ್ತೀವಿ ಅನ್ನೋದು ಅಲ್ಲ ಸುಳ್ಳು ಅದು ಯಾವುದೂ ಸರಿಯಾದದ್ದಲ್ಲ ಅದು ಆಂತರಿಕವಾದ ಭಾವನೆಗೆ ಸಂಬಂಧಪಟ್ಟಂಥದ್ದು ಹೀಗೆ ಆ ಕಿರುನಾಲಿಗೆ ಯಾವುದುಂಟು ಆ ತಾಳುವಿನ ನಡುವೆ ಇರುವ ಕಿರುನಾಲಿಗೆಯಲ್ಲಿ ಸುಷುಮ್ನ ಪ್ರವೇಶವಾಗುತ್ತದೆ ಅದು ಕಪಾಲ ಛೇದನ ಮಾಡಿಕೊಂಡು ಹೋಗುತ್ತದೆ ವಿದ್ರತಿಗೆ ಈ ರೀತಿಯಲ್ಲಿ ಮೂಲಾಧಾರದ ಶಕ್ತಿ ಕುಂಡಲಿನಿ ಶಕ್ತಿ ಅಂತ ಇಲ್ಲಿ ಪ್ರಾಸ್ತಾವಿಕವಾಗಿ ಸೂಚಿತವಾಗಿದೆ ಆದರೆ ನೇರವಾಗಿ ಬಂದಿಲ್ಲ ಮೂರುವರೆ ಸುತ್ತಿನ ಹಾವಿನ ಹಾಗೆ ಸುರುಳಿ ಸುತ್ತಿಕೊಂಡೇ ಇರುತ್ತದೆ ಮೂಲಾಧಾರದಲ್ಲಿ ಕುಂಡಲಿನಿ ಶಕ್ತಿ ಅದು ಬಾಲದ ಮೇಲೆ ನಿಂತ ಹಾವಿನಂತೆ ಮೂಲಾಧಾರದಿಂದ ಸಹಸ್ರಾರದವರೆಗೆ ಒಂದೇ ರೇಖಾತ್ಮಕವಾಗಿ ಸುಷುಮ್ನೆಯಲ್ಲಿ ನೆಲೆ ನಿಂತಾಗ ಕುಂಡಲಿನಿ ಜಾಗರಣ ಅಂತನ್ನುವಂಥದ್ದು ಯೋಗಶಾಸ್ತ್ರದಲ್ಲಿ ಬರುವಂಥ ಸಂಕೇತ ಆ ಒಂದು ದಾರಿಯಲ್ಲಿ ಈ ಭೂರ್ಭುವ ಅನ್ನುವ ಮೂರು ಹಂತಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಚೈತನ್ಯ ಅದನ್ನು ಅರ್ಥ ಮಾಡಿಕೊಂಡವನು ಸಂಪೂರ್ಣವಾಗಿ ಸತ್ಯಜ್ಞಾನಾನಂದಮಯನಾಗ್ತಾನೆ ಆನಂದ ಸ್ವರೂಪನಾಗ್ತಾನೆ ಅಂತನ್ನುವುದು ಇದರ ಉಪಾಸನೆಯ ಫಲ ಅಂತ ಅಂದರೆ ಯಾವ ಯೋಗಾದಿ ಶಾಸ್ತ್ರ ಮಾರ್ಗದಿಂದ ಸಾಧಕರು ಪಡೀತಾರೆ ಅದು ಕಡೆಗೆ ಬ್ರಹ್ಮದಲ್ಲಿಯೇ ಪರ್ಯವಸಾನವಾಗೋದು ತದ್ಭಿನ್ನವಾದ ಸ್ಥಿತಿ ಅಲ್ಲ ಅಂತನ್ನುವುದು ಇಲ್ಲಿ ಅರ್ಥವಾದದ ಪ್ರಶಂಸೆ ಆಮೇಲೆ ಈಗ ಐದೈದು ಅಂತ ನಾನು ಹೇಳಿದೆ ಪಾಂಕ್ತಾ ಅಂತ ಐದೈದು ಅಂಶಗಳನ್ನು ಸೇರಿಸಿಕೊಂಡು ಮಾಡುವಂಥ ಒಂದು ಉಪಾಸನೆಯನ್ನು ಹೇಳ್ತಾ ಇದೆ ಪೃಥಿವ್ಯಂತರಿಕ್ಷ್ಯೋರ್ದಿಶೋವಾಂತ್ ಅವಾಂತರದಿಶ ಅಗ್ನಿರ್ವಾತ್ಯಶ್ಚಂದ್ರಮಕ್ಷತ್ರ ಆಪವೋಷಧ ಯೋ ವನಸ್ಪತಯ ಆಕಾಶ ಆತ್ಮ ಇತ್ಯೂತಂ ಪ್ರಾಣೋವ್ಯಾನೋ ಪ್ರಾಣೋವ್ಯಾನೋಪಾನ ಉದಾನ ಉದಾನಸ ಚಕ್ಷುಶ್ರೋತ್ರ ಮನೋವಾಕ್ವಕ್ ಚರ್ಮ ಸ್ನಾವಾಸ್ತಿ ಮಜ್ಜ ಏತದಧಿ ವಿಧಾಯ ಋಷಿರವೋಚತ್ ಪಾಂಗ ವ ಸರ್ವಂ ಪಾಂಗ್ತ ಏನೈ ಗಮ್ ಗಮ್ಸ್ಪಣೋತೀತಿ ಇಲ್ಲಿ ಐದೈದು ಘಟಕಗಳಾಗಿ ಪೃಥ್ವಿ ಅಂತರಿಕ್ಷ ಜೌ ದಿಶಸ್ಸು ಅವ ಅಂತರ ಅಂತ ಭೂಮಿ ಬಾಹ್ಯಾಕಾಶ ಮತ್ತು ಆಕಾಶ ದಿಕ್ಕುಗಳು ವಿದಿಕ್ಕುಗಳು ಅಂದರೆ ನಾವು ಯಾವುದನ್ನು ಪ್ರಧಾನ ದಿಕ್ಕು ಮತ್ತು ಉಪ ದಿಕ್ಕುಗಳು ಅಂತಿವೆಯಲ್ಲ ಇಂಟರ್ಮೀಡಿಯೇಟ್ ಡೈರೆಕ್ಷನ್ಸ್ ಅಂತಿವಲ್ಲ ಇವು ಐದು ಒಂದು ಘಟಕವಾಗುತ್ತದೆ ಅಂತ ಇದಷ್ಟೂ ಕೂಡ ಸ್ಪೇಸ್ ಅವಕಾಶಕ್ಕೆ ಸಂಬಂಧಪಟ್ಟದ್ದು ಪೃಥ್ವಿ ಅಂತರಿಕ್ಷ ದ್ಯುಲೋಕ ದಿಕ್ಕು ವಿದಿಕ್ಕುಗಳು ಮತ್ತು ಇನ್ನು ಜ್ಯೋತಿಸ್ಸುಗಳು ಅಗ್ನಿ ವಾಯು ಆದಿತ್ಯ ಚಂದ್ರ ನಕ್ಷತ್ರ ವಾಯು ಅನ್ನುವಲ್ಲಿ ವೈದ್ಯುತ ಅಗ್ನಿ ಅನ್ನುವುದು ಸಂಕೇತ ಹೀಗೆ ಐದು ರೀತಿಯಾದಂಥ ಬೆಳಕಿನ ಒಂದು ಪಂಚಕ ಒಂದು ದೇಶದ ಸ್ಪೇಸ್ನ ಪಂಚಕವಾದರೆ ಇನ್ನೊಂದು ಎನರ್ಜಿ ಅಂತೀವಲ್ಲ ಶಕ್ತಿ ತೇಜಸ್ಸು ಅದರ ಪಂಚಕ ಇವೆಲ್ಲ ಆದಮೇಲೆ ಆಪ ಓಷಧಿ ವನಸ್ಪತಿ ಆಕಾಶ ಆತ್ಮ ಅಂತ ಜಲ ಮತ್ತು ಸಸ್ಯ ಸಂಪತ್ತಿ ಅಲ್ಲಿ ಔಷಧಿ ಅಂತಂದರೆ ಯಾವುದು ಆಯಾ ಬೆಳೆಗಳು ಬರುವ ಆರು ತಿಂಗಳು ಮೂರು ತಿಂಗಳು ಈ ಥರ ಸಸ್ಯಗಳು ಪಕ್ವವಾದ ಮೇಲೆ ಒಣಗಿ ಹೋಗುತ್ತವೋ ಅಂಥವನ್ನು ಔಷಧಿಗಳು ಅಂತ ಕರೀತಾರೆ ಹಾಗಲ್ಲದೆ ಮತ್ತೆ ಮತ್ತೆ ವರ್ಷ ವರ್ಷವೂ ಇರ್ತವೆ ಬೆಳೀತಾ ಇರ್ತವೆ ಆ ರೀತಿಯಾದವನ್ನು ವನಸ್ಪತಿಗಳು ಅಂತ ಕರೀತಾರೆ ಅಂದರೆ ಈಗ ನಾವು ಭತ್ತ ರಾಗಿ ಅಕ್ಕಿ ಮೊದಲಾದಂಥ ಬೆಳೆ ಬೆಳೆಯುತ್ತಾ ಇರುವಂಥ ಯಾವ ಸಸ್ಯಗಳು ಇವೆ ಅವೆಲ್ಲ ಔಷಧಿಗಳು ಅಂತ ಹಾಗಲ್ಲದೆ ಈಗ ಹಲಸಿನ ಮರ ಮಾವಿನ ಮರ ಮೊದಲಾದಂಥವು ಇವನ್ನೆಲ್ಲ ವನಸ್ಪತಿಗಳು ಅಂತ ಕರೀತಾರೆ ಆ ರೀತಿಯಾಗಿ ನಿರಂತರವಾಗಿ ಸರ್ವ ಋತುಗಳಲ್ಲಿಯೂ ಬೆಳವಣಿಗೆಯನ್ನು ಕಾಣ್ತಾ ಇರ್ತಕ್ಕಂಥವು ಅನೇಕ ಕಾಲ ಬಾಳುವಂಥವು ವನಸ್ಪತಿಗಳು ಆರು ತಿಂಗಳು ಮೂರು ತಿಂಗಳು ಹೀಗೆ ಆಯುಷ್ಯ ಇದ್ದು ಫಲೀಕರಣವಾದೊಡನೆ ಅವು ಬಾಗಿ ಒಣಗುವಂಥವು ಅವು ಔಷಧಿಗಳು ಇವುಗಳು ಮತ್ತು ಆಕಾಶ ಅಂದರೆ ಇವೆಲ್ಲವನ್ನು ಒಳಗೊಂಡಿರುವಂಥದ್ದು ಆತ್ಮ ಅಂದರೆ ಅದರೊಳಗಿನ ಚೈತನ್ಯ ಹೀಗೆ ಅಸ್ತಿತ್ವಕ್ಕೆ ಇರುವಂಥದ್ದು ಒಂದು ಮುಖ ಆಹಾರ ಅಂತಾದರೆ ಇನ್ನೊಂದು ಆಹಾರವನ್ನು ಸ್ವೀಕರಿಸುವ ಮುಖ ಮತ್ತು ಆಹಾರವನ್ನು ಒಳಗೊಳ್ಳುವ ಮುಖ ಅಂತ ಹೀಗೆ ಇದೊಂದು ಪಾಂಕ್ತ ಇದೊಂದು ಪಂಚಕ ಅಂತಂದರು ಇನ್ನು ಪ್ರಾಣ ವ್ಯಾನ ಅಪಾನ ಉದಾನ ಸಮಾನ ಅಂತ ಪಂಚಪ್ರಾಣಗಳು ಯಾವುದಿವೆ ಎಲ್ಲ ಆಹಾರವನ್ನು ಸ್ವೀಕರಿಸಿ ಪಚನ ಮಾಡುವಂಥದ್ದೊಂದು ಪಚನವಾಗಿರೋದು ಬಿಟ್ಟು ಪಚನವಾಗದೇ ಇರೋದನ್ನು ಬೇಡವಾದದನ್ನು ತಳ್ಳುವಂಥದ್ದು ಒಂದು ಅಪಾನ ಮತ್ತು ಇವುಗಳನ್ನೆಲ್ಲವನ್ನೂ ಸರ್ವತ್ರ ವಿತರಣೆ ಮಾಡುವಂಥದ್ದು ಒಂದು ಹಾಗೆ ವಿತರಣೆ ಮಾಡುವಲ್ಲಿ ಎಲ್ಲ ಕಡೆಯಲ್ಲಿಯೂ ಶಾಖವನ್ನು ಒಂದೇ ರೀತಿಯಲ್ಲಿ ನೋಡುವಂಥದ್ದು ಒಂದು ಮತ್ತು ಧ್ವನಿಯನ್ನು ಹುಟ್ಟಿಸೋದಕ್ಕೆ ಬೇಕಾಗಿರುವ ಚಲನಶೀಲತೆಯನ್ನು ಉಂಟು ಮಾಡೋದು ಉಸಿರಿನಲ್ಲಿ ಅದು ಒಂದು ಅಂತ ಹೀಗೆ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಅಂತ ಪಂಚ ಪ್ರಾಣಗಳನ್ನು ಹೇಳಿರುವುದಾಗಿದೆ ಮತ್ತು ಶಬ್ದ ಸ್ಪರ್ಶ ರೂಪ ಗಂಧ ಅನ್ನುವ ಪಂಚತನ್ಮಾತ್ರೆಗಳು ಯಾವುದಿವೆ ಅಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅಂತ ಯಾವುದೆಲ್ಲ ಇಂದ್ರಿಯಗಳು ಆ ಇಂದ್ರಿಯಗಳ ಮೂಲಕ ಜಗತ್ತು ಗ್ರಹಣಕ್ಕೆ ಬರುವಂಥದ್ದು ಪಂಚಭೂತಾತ್ಮಕವಾದ ಜಗತ್ತು ಗ್ರಹಣಕ್ಕೆ ಬರುವಂಥದ್ದು ಇದನ್ನೆಲ್ಲವನ್ನೂ ಸೇರಿಸಿ ಪಂಚೇಂದ್ರಿಯನ್ನು ಒಂದು ಘಟಕವಾಗಿ ಮಾಡಿರುವಂಥದ್ದು ಮತ್ತು ಚರ್ಮ ಮಾಂಸ ಸ್ನಾಯು ಅಸ್ಥಿ ಮಜ್ಜ ಚರ್ಮ ನಮಗೆಲ್ಲರಿಗೂ ಗೊತ್ತಿರುವಂತೆ ದೇಹದ ಸಂಪೂರ್ಣವಾದ ಆವರಣ ಅದು ಅದರ ಕೆಳಗಡೆ ಇರತಕ್ಕಂಥದ್ದು ಮಾಂಸ ಮತ್ತು ಆ ಮಾಂಸ ಪೇಶಿಗಳು ಸ್ನಾಯು ಮತ್ತು ಅದರ ಕೆಳಗೆ ಇರತಕ್ಕಂಥದ್ದು ಮೂಳೆ ಆ ಮೂಳೆ ಒಳಗೆ ಇರತಕ್ಕಂಥದ್ದು ಬೋನ್ ಮ್ಯಾರೋ ಅಂತ ನಾವು ಏನು ಕರಿತೀವಿ ಹಾಗಾಗಿ ಅಸ್ಥಿ ಒಳಗಿನ ದ್ರವ್ಯ ಅದನ್ನು ಮಜ್ಜ ಅಂತ ಈ ರೀತಿಯಾಗಿ ಸಪ್ತಧಾತುಗಳು ಅಂತ ಮತ್ತೆ ಹೇಳ್ತಾರೆ ಇಲ್ಲಿ ಐದನ್ನು ಸಾಂಕೇತಿಕವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಈಗ ಐದೈದು ಐದೈದು ಆಗಿ ಇವುಗಳೆಲ್ಲ ಒಂದು ವ್ಯವಸ್ಥಿತವಾಗಿವೆ ಈ ಐದೈದರ ಘಟಕವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು ಅವನ್ನು ಉಪಾಸನೆ ಮಾಡಬೇಕು ಅಂತ ಈ ಯಾವುದೂ ವಿಷಯಗಳು ವೈಜ್ಞಾನಿಕವಾಗಿ ಸಂಪೂರ್ಣವಾಗಿ ಸತ್ಯ ಅಂತಲ್ಲ ಕಾಲಕಾಲಕ್ಕೆ ತಕ್ಕಂತೆ ಅವುಗಳ ವಿಷಯಗಳು ಹೆಚ್ಚಾಗುತ್ತವೆ ಕಡಿಮೆ ಆಗುತ್ತವೆ ಅಡಕಗೊಳ್ಳುತ್ತವೆ ವಿಸ್ತೃತಗೊಳ್ಳುತ್ತವೆ ಹೀಗೆಲ್ಲ ಉಂಟು ಈಗಷ್ಟೇ ನಾವು ಸಪ್ತ ಧಾತುಗಳುಂದಿವೆ ಇಲ್ಲಿ ಈ ಐದೇ ಧಾತುಗಳ ಬಗ್ಗೆ ಹೇಳಿರೋದಾಗಿದೆಯಲ್ಲ ವನಸ್ಪತಿಗಳು ಅಂತಷ್ಟೇ ಹೇಳಿದ್ದೀವಿ ವಾನಸ್ಪತಿಗಳು ಏನಾಗುತ್ತವೆ ವ್ರತತಿ ವೀರುತ್ತಂಥ ಬಳ್ಳಿ ಮೊದಲಾದವು ಗುಲ್ಮ ಪೊದೆ ಇತ್ಯಾದಿಗಳು ಇವುಗಳನ್ನು ಕುರಿತೆಲ್ಲ ಹೇಳಿಲ್ವಲ್ಲ ಅಂತ ಬೇಕಾದಷ್ಟು ಪ್ರಶ್ನೆಗಳು ಬರಬಹುದು ಉಪಾಸನೆ ಯಾವತ್ತು ದಿಗ್ಮಾತ್ರ ದರ್ಶಕವಾದದ್ದು ಅದರ ಎಲ್ಲ ವಿವರಗಳನ್ನು ಕೊಡೋಕ್ಕೆ ಹೋಗುವಂಥದ್ದಲ್ಲ ಅಷ್ಟೆಲ್ಲ ಎಲ್ಲ ವಿವರಗಳು ಕೊಡೋಕ್ಕೆ ಹೋದರೆ ನಮಗೆ ಅದನ್ನು ಕುರಿತು ಧ್ಯಾನ ಮಾಡುವುದಕ್ಕೆ ಆಗೋಲ್ಲ ನಮಗೆಷ್ಟು ಬೇಕೋ ಅಷ್ಟು ಬೇಕಾಗಿರುತ್ತದೆ ಒಂದು ಚಿತ್ರ ಅಂತಂದರೆ ಚಿತ್ರಕ್ಕೆ ಒಂದು ಫ್ರೇಮ್ ಇರುತ್ತೆ ಆ ಫ್ರೇಮ್ನಲ್ಲಿ ಆ ಮರ ಪೂರ್ತಿಯಾಗಿ ಬರುತ್ತೆ ಅಂತ ಆಗೋಲ್ಲ ಆ ಮರವನ್ನು ಒಳಗೊಳ್ಬೇಕು ಅಂದರೆ ಇನ್ನೊಂದು ಮರದ ಮತ್ತೊಂದು ಕೊಂಬೆ ಬರುತ್ತದೆ ಅದನ್ನು ಸೇರಿಸಬೇಕು ಅಂದರೆ ಇದು ಕೊನೆ ಮೊದಲಿಲ್ಲದೆ ಬೆಳೀತಾನೆ ಇರುತ್ತದೆ ಗಾದೆ ಒಂದು ಉಂಟಲ್ಲ ರೆಡ್ಡಿ ಬಚ್ಚೆ ಮೊದಲೆತ್ಕೊಂತ ಕೊನೆ ಮುಗಿಯುವಂಥದ್ದಲ್ಲ ಈ ಕಾರಣದಿಂದ ಎಲ್ಲಿಯೋ ಒಂದು ಕಡೆಗೆ ಒಂದು ಸೀಮಿತವಾದ ಚೌಕಟ್ಟನ್ನು ಹಾಕಿಕೊಳ್ಳಬೇಕು ಧ್ಯಾನಕ್ಕೆ ಒಂದು ಮಟ್ಟದ ಸಮಾಧಾನವಾಗುವಷ್ಟರ ಮಟ್ಟಿಗೆ ನಮ್ಮ ಮನಸ್ಸು ಒಪ್ಪುವ ಒಂದು ಮಟ್ಟದ ತರ್ಕವನ್ನು ಮಾಡಬೇಕಾಗುತ್ತದೆ ನಾವು ಎಷ್ಟೋ ಬಾರಿ ಮಕ್ಕಳ ಕಥೆ ಇತ್ಯಾದಿಗಳಲ್ಲಿ ತರ್ಕ ಇಲ್ಲ ಅಂತ ಒಂದು ಮಟ್ಟದ ತರ್ಕ ಇರುತ್ತದೆ ಆದರೆ ಎಡಮೀರದ ತರ್ಕ ಇರುವಂಥದ್ದಲ್ಲ ಆ ಮಟ್ಟದ ತರ್ಕವನ್ನು ನಾವು ಒಪ್ಪಿಕೊಂಡ್ರೆ ಸಾಕು ಅಲ್ಲಿ ಕೆಲವೊಂದು ಅನನ್ವಯ ಇದೆ ಅದನ್ನು ಸರಿ ಮಾಡ್ತೀವಿ ಅಂತ ಹೋದರೆ ಕಥೆ ಮುಂದುವರಿಯುವಂಥದ್ದೇ ಅಲ್ಲ ಒಂದು ಸಾಮಾನ್ಯ ಕಥೆ ಒಬ್ಬ ರಾಜ ಇದ್ದ ಅವನು ಯಾವುದೋ ಊರಿಗೆ ಹೋಗಿ ಒಬ್ಬ ತರುಣಿಯನ್ನು ಮದುವೆ ಆದ ಮದುವೆಯಾಗಿ ಅವಳಲ್ಲಿ ಸಂತಾನವಾದರೆ ತನ್ನ ಪಳಿಗೆ ಹದಿನಾರು ವರ್ಷಗಳಾದ ಮೇಲೆ ಕಳಿಸಬೇಕು ಅಂತ ಹೇಳಿಬಿಟ್ಟು ತಾನು ಒಂದು ವಿಶಿಷ್ಟವಾದ ಆಭರಣವನ್ನು ಗುರುತಾಗಿ ಕೊಟ್ಟಿಟ್ಟು ಹೊರಟೋದ ಆ ರಾಜಕುಮಾರ ತನ್ನ ಊರಿಗೆ ಬಂದ ಎಷ್ಟೋ ವರ್ಷ ಆಯಿತು ಆ ಕಥೆಯನ್ನೇ ಮರೆತಿದ್ದ ಅವನು ಮತ್ತು ಮದುವೆ ಆಗಲಿಲ್ಲ ಈ ಥರ ಕಥೆಗಳೆಲ್ಲ ಆಗುವುದು ಉಂಟಾ ಯಾವುದೋ ಊರಿನಲ್ಲಿ ಯಾವಳೋ ತರುಣಿಯನ್ನು ನೋಡ್ದ ಮೋಹಿಸ್ದ ಮದುವೆ ಆದ ಸಂತಾನವಾಯಿತು ಆಮೇಲೆ ಮನೆ ಕರ್ಕೊಂಡು ಬರದೆ ಅವಳನ್ನ ಒಡವೆ ಕೊಟ್ಬಿಟ್ಟಿದ್ದು ಹದಿನಾರು ವರ್ಷ ಆದಮೇಲೆ ಮಗನನ್ನು ಕಳಿಸು ಅಂತ ಹೇಳ್ಬಿಟ್ಟು ಅವ್ನು ಬಂದುಬಿಡೋದು ಉಂಟೆ ಅಷ್ಟೇ ಈ ಕಥೆಗೆ ಇಷ್ಟೇ ತರ್ಕ ಇಷ್ಟನ್ನು ನಾವು ಒಪ್ಪಿಕೊಳ್ಳಬೇಕು ಅದೇ ರೀತಿ ಇವಳು ಕೂಡ ಅವನೇನೋ ಹೋದ ಅಂತ ಇವಳು ಇನ್ನೊಂದು ದಾರಿ ನೋಡಿಕೊಳ್ಳದೆ ಆ ಪತಿಯ ಗೌರವದಲ್ಲಿ ಇದ್ದು ಮಗನನ್ನು ಬೆಳೆಸ್ತಾಳೆ ಹದಿನಾರು ವರ್ಷದ ತರುಣ ಆಗ್ತಾನೆ ಅವನನ್ನು ತಂದೆ ಮನೆಗೆ ಈ ಗುರುತಿನ ಆಭರಣವನ್ನು ಕೊಟ್ಟು ಕಳಿಸಿಕೊಡ್ತಾಳೆ ಅವನು ಹೋಗ್ತಾನೆ ಹೋಗುವಾಗ ದಾರಿಯಲ್ಲಿ ಇವನನ್ನು ಒಬ್ಬ ಸ್ನೇಹಿತ ಅನ್ನುವ ರೂಪದಲ್ಲಿ ಪರಿಚಯ ಮಾಡಿಕೊಂಡು ಒಬ್ಬ ಮೋಸಗಾರ ತಾನೇ ಇವನು ಅಂತ ಇವನ ಹತ್ತಿರದ ಒಡವೆಯನ್ನು ಕದ್ದುಕೊಂಡು ಇವನನ್ನು ಆಣೆ ಪ್ರಮಾಣ ಎಲ್ಲ ಮಾಡಿಸಿಬಿಟ್ಟು ಎಂದಿಗೂ ಬದುಕಿರುವವರಿಗೆ ಈ ಜನ್ಮರಹಸ್ಯವನ್ನು ಹೇಳೋದಿಲ್ಲ ಅಂತ ಹೇಳಿ ನೇರವಾಗಿ ರಾಜನ ಹತ್ರಕ್ಕೆ ತಾನೇ ಅವನ ಮಗ ಅಂತ ಹೇಳ್ತಾನೆ ಆಮೇಲೆ ಈ ತನ್ನ ನಿಜವಾದ ಸ್ನೇಹಿತ ಯಾವ ರಾಜಕುಮಾರ ಇದ್ದಾನೆ ಅವನು ತನ್ನ ಕೆಲಸಕ್ಕೆ ಅಡ್ಡಿ ಮಾಡಿಯಾನು ಅಂತಂದುಕೊಂಡು ಅಸಾಧ್ಯವಾದ ಕೆಲಸವನ್ನು ಮಾಡೋದಕ್ಕೆ ಇವನು ಅಟ್ಟಿ ಕೊಂದು ಬಿಡಬೇಕು ಅಂತ ಯೋಚನೆ ಮಾಡ್ತಾನೆ ಅಂತ ಬರುತ್ತೆ ಕಥೆ ಇಲ್ಲಿ ಅವನಿಗೆ ಆಣೆ ಇಟ್ಕೊಂಡು ಇಟ್ಕೊಂಡಾಯ್ತಾ ಮತ್ತೆ ಅವನನ್ನು ದಾರಿಯಲ್ಲೇ ಕೊಲ್ಲಬಹುದಾಗಿತ್ತು ಇನ್ಯಾವುದೋ ತಂತ್ರ ಮಾಡಬಹುದಾಗಿತ್ತು ಯಾಕೆ ಅಲ್ಲಿವರೆಗೂ ಕರ್ಕೊಂಡು ಹೋದ ಅದಕ್ಕೆ ಯಾವುದೂ ತರ್ಕ ಇಲ್ಲ ಅಷ್ಟೇ ಅದನ್ನು ನೆಚ್ಚಿಕೊಳ್ಳಿ ಆಮೇಲೆ ತಂದೆ ಮಹಾರಾಜ ಆಗಿರ್ತಾನೆ ಅವನಿಗೆ ಹೊಸದಾಗಿ ಮಗ ಸಿಕ್ಕಿದ್ದಾನೆ ಸಂತೋಷ ಏನು ಕೇಳಿದ್ರೂ ಮಾಡ್ತೀನಿ ಅಂತಾನೆ ನೆನೆ ರಾತ್ರಿ ಕನಸಿನಲ್ಲಿ ಒಬ್ಬಳು ಸುಂದರಿ ಕಾಣಿಸಿಕೊಂಡ್ಲು ಅವಳು ಬೇಕು ಅಂತಾನೆ ಸರಿ ಏನು ಮಾಡೋದಪ್ಪ ಅದಕ್ಕೆ ಅಂದರೆ ನನ್ನ ಜೊತೆ ಬಂದಿದ್ದಾನೆ ನನ್ನ ಸೇವಕ ಅವನ ಕೈಯಲ್ಲಿ ನಾನು ಕಳಿಸ್ಕೊಡ್ತೀನಿ ಅಂತ ಈ ಹುಡುಗನ ಯಾವುದೋ ಆ ಸುಂದರಿಯನ್ನು ನೀನು ಕರ್ಕೊಂಡು ಬಾ ಮದುವೆ ಮಾಡ್ಕೊಳ್ಬೇಕು ಅಂತಂತಾನೆ ಅವನು ಹೊರಡ್ತಾನೆ ಹೇಗೆ ಹೋಗಬೇಕು ಅಂತ ಗೊತ್ತಿಲ್ಲ ದಾರಿನಲ್ಲಿ ಒಂದು ಮರದ ಕೆಳಗಡೆ ಅಳೋದಕ್ಕೆ ಕೂತ್ಕೊತಾನೆ ಆಗ ಒಬ್ಬ ಮುದುಕಿ ಬರ್ತಾಳೆ ಅಯ್ಯೋ ಹುಡುಗ ಇಷ್ಟಕ್ಕೆ ತಾನೇ ಯೋಚನೆ ಮಾಡ್ತೀಯಾ ಇಂಥ ದಿಕ್ಕಿನಲ್ಲಿ ಹೋದರೆ ಅಲ್ಲೊಂದು ಕೋಟೆ ಇದೆ ಆ ಕೋಟೆ ಅವಳಿಗೆ ರಾಕ್ಷಸರ ವಶದಲ್ಲಿ ಅವಳಿದ್ದಾಳೆ ಅವಳನ್ನು ನೀನು ಹೋಗಿ ನೋಡಬಹುದು ಮೂರು ರಾತ್ರಿಗಳನ್ನು ಪರೀಕ್ಷೆ ಮಾಡ್ತಾರೆ ಅದಕ್ಕೆ ನೀನು ದಾರಿಯಲ್ಲಿ ಹೋಗುವಾಗ ಮೂರು ಬೇರೆ ಬೇರೆ ತಂಡಗಳ ಪ್ರಾಣಿಗಳು ಎದುರಾಗುತ್ತವೆ ಅವುಗಳಿಗೆ ನೀನೊಂದಿಷ್ಟು ಭರವಸೆ ಕೊಡು ಏನು ಮಾಡಬೇಕು ಹೇಳ್ತೀನಿ ಅಂತ ಕಿವಿನಲ್ಲಿ ಎಲ್ಲವನ್ನೂ ಹೇಳ್ತಾಳೆ ಅವನು ಹಾಗೆ ಹೋಗ್ತಾನೆ ಹೋದಾಗ ನೂರಾರು ಸಿಂಹಗಳು ಬರ್ತವೆ ತಿಂದ್ಬಿಡ್ತೀವಿ ಅಂದಾಗ ಬೇಡಿ ನಾಳೆ ದಿವಸ ರಾತ್ರಿ ನೀವು ಬನ್ನಿ ಅಂತಾನೆ ಆಮೇಲೆ ಮುಂದೆ ಹೋಗ್ತಾನೆ ಹೋದರೆ ನೂರಾರು ಆನೆಗಳು ಬರ್ತವೆ ನಿಮ್ಮನ್ನು ತುಳಿದು ಹಾಕಿಬಿಡ್ತೀವಿ ಅಂತ ಇಲ್ಲ ನಾಡದ್ದು ರಾತ್ರಿ ಬನ್ನಿ ನಿಮ್ಗೆ ಆಹಾರ ಕೊಡ್ತೀನಿ ಅಂತಾನೆ ಆಮೇಲೆ ಇನ್ನೊಂದು ಸ್ವಲ್ಪ ದೂರ ಹೋದರೆ ಭಯಂಕರವಾದ ಜೇನು ನೋಣಗಳು ರಾಶಿ ರಾಶಿಯಾಗಿ ಬಂದು ನಿನ್ನ ಕಚ್ಚು ಕೊಂದು ಬಿಡ್ತೀವಿ ಅನ್ತ್ವೆ ನಾಡದ ಆ ರಾತ್ರಿ ನಾ ಆಚೆ ನಾಡ್ದ ರಾತ್ರಿ ಬನ್ನಿ ನಿಮಗೆ ಆವಾಗ ಆಹಾರ ಕೊಡ್ತೀನಿ ಅಂತಾನೆ ಹೋಗ್ತಾನೆ ಆ ರಾಕ್ಷಸರುಗಳೆಲ್ಲ ನಮ್ಮ ರಾಜಕುಮಾರಿಯನ್ನು ನೀನು ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ದೀಯಾ ಅಂದರೆ ಏನು ಗತಿ ಹಾಗಾಗಿ ನಿನಗೆ ವ್ಯವಸ್ಥೆ ಮಾಡಿ ಕೊಡೋದಕ್ಕೆ ಸಾಧ್ಯ ಇಲ್ಲ ನಿನಗೆ ರಾತ್ರಿ ಮೂರು ಪರೀಕ್ಷೆಯನ್ನು ಇಡ್ತೀವಿ ಆ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಬೇಕು ಅಂತ ನೂರಾರು ಭಾಂಡಗಳು ತುಂಬ ಮಾಂಸವನ್ನು ಇಟ್ಟುಬಿಟ್ಟು ನಾಳೆ ಬೆಳಗಾಗೋದ್ರೊಳಗೆ ಇದು ಖಾಲಿ ಮಾಡಬೇಕು ಅಂತಾನೆ ಅವನು ಸಿಂಹಗಳಿಗೆ ಮಾತು ಕೊಟ್ಟಿರ್ತಾನಲ್ಲ ಅದು ಯಾವುದೋ ಮಾಯದಲ್ಲಿ ಆ ಸೆರೆಮನಿಯಲ್ಲಿ ಅವನಿದ್ದಾಗ ಸಿಂಹಗಳು ಬಂದುಬಿಡ್ತವೆ ಆ ಭಾರಿ ಬಾರಿ ಗಂಗಾಳದಲ್ಲಿ ಅಷ್ಟು ಮಾಂಸವನ್ನು ತಿಂದು ಖಾಲಿ ಮಾಡಿ ಹೊರಟೋಗ್ಬಿಡ್ತವೆ ಮರುದಿವಸ ಹಾಗೆ ಬೇಕಾದಷ್ಟು ಕಬ್ಬಿನ ಜಲ್ಲೆ ರಾಶಿ ಇರ್ತದೆ ಅವೆಲ್ಲವನ್ನು ಆನೆಗಳು ಬಂದು ತಿಂದು ಹೋಗ್ಬಿಡ್ತವೆ ಮತ್ತು ಭಾಂಡ ಭಾಂಡಗಳಷ್ಟು ಜೇನಿರುತ್ತವೆ ಅವನ್ನೆಲ್ಲವನ್ನೂ ಜೇನು ಹುಳುಗಳು ಹೀರ್ಕೊಂಡು ಹೊರಟೋಗ್ಬಿಡ್ತವೆ ಕಡೆಗೆ ರಾಜಕುಮಾರಿಯನ್ನು ಕೊಟ್ಟು ಕಳಿಸ್ತಾರೆ ಅಂತ ಇದೆಲ್ಲ ಈ ಕಥೆಯ ಒಳಗಡೆ ತರ್ಕ ಉಂಟು ಸಿಂಹಗಳು ಮಾಂಸ ತಿನ್ನುತ್ತವೆ ಆನೆಗಳು ಕಬ್ಬಿನ ಜಲ್ಲೆ ತಿನ್ನುತ್ವೆ ಜೇನು ಹುಳುಗಳು ಜೇನನ್ನು ಹೀರತ್ವೆ ಆದರೆ ಇವರು ಮಾತಾಡೋದು ಮತ್ತು ಆ ಸೆರೆಮನೆಗೆ ಬರೋದು ಬಂದಿದ್ದು ಯಾರಿಗೂ ಗೊತ್ತಾಗಲಿಲ್ಲ ಗೊತ್ತಿಲ್ಲದಂತೆ ಬಂದವು ಗೊತ್ತಿಲ್ಲದಂತೆ ಹೋದವು ಇದಕ್ಕೆಲ್ಲ ಏನು ತರ್ಕ ಹೇಳೋಣ ಇಷ್ಟೇ ತರ್ಕ ಆದರೆ ನೋಡಿ ಆನೆ ಮಾಂಸ ತಿನ್ನೋದಿಲ್ಲ ಸಿಂಹ ಕಬ್ಬನ್ನು ತಿನ್ನೋದಿಲ್ಲ ಜೇನೊಣಗಳು ಮಾಂಸವನ್ನು ತಿನ್ನೋಕ್ಕೆ ಬರೋಲ್ಲ ಆನೆಗಳು ಜೇನನ್ನು ಹೀರೋಕ್ಕೆ ಹೋಗೋಲ್ಲ ಈ ರೀತಿಯಾಗಿ ಅದರದೇ ಆದ ಒಂದು ತರ್ಕ ಅಂತ ಇರುತ್ತದೆ ಇದನ್ನಿಷ್ಟನ್ನು ಕೇಳಿದರೆ ಕಥೆಯ ಸ್ವಾರಸ್ಯ ಗೋಚರವಾಗುತ್ತದೆ ಆಮೇಲೆ ಆ ರಾಜಕುಮಾರಿಯನ್ನು ಇವನು ತನ್ನ ರಥದ ಮೇಲೆ ಕೂಡಿಸ್ಕೊಂಡು ಇರ್ತಾನೆ ಬರ್ತಾ ಇದ್ದಾಗ ಈ ದೂರ್ತನಿಗೆ ದೂರದಿಂದಲೇ ಗೊತ್ತಾಗುತ್ತದೆ ಇವನು ಬರ್ತಿದ್ದಾನೆ ರಾಜಕುಮಾರಿಯನ್ನ ಇನ್ನೇನು ಮಾಡ್ತಾನೋ ತೊಂದರೆ ಅಂತ ಅರಮನೆ ಬುರ್ಜನ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಬಾಬಾ ಅಂತ ಕರ್ಕೊಂಡು ಬರ್ತಾನೆ ಇವನು ಮೇಲೆ ಕತ್ತಿಸ್ಕೊಂಡು ಬುರ್ಜನಿಂದ ಮೇಲಕ್ಕೆ ಈ ನಿಜವಾದ ರಾಜಕುಮಾರನ್ನು ತಳ್ಳಿಬಿಡ್ತಾನೆ ಆಗ ಈ ರಾಜಕುಮಾರಿ ಅಯ್ಯೋ ಪಾಪಿ ಹೀಗೆ ಮಾಡಿಬಿಟ್ಟಿಯಲ್ಲ ಇವನನ್ನು ಅಂತ ಹೇಳಿ ಕೆಳಗಡೆ ಹೋಗಿ ಅವಳು ತನ್ನ ಮುಡಿಯೊಳಗಳಿಗೆ ಸಂಜೀವನಿಯ ಬೇರನ್ನು ಇಟ್ಕೊಂಡ್ತಾಳೆ ಆ ಗಂಟನ್ನು ಬಿಚ್ಚಿ ಸಂಜೀವನಿಯ ಬೇರಿಂದ ಅವನನ್ನು ಬದುಕಿಸ್ಬಿಡ್ತಾಳೆ ಅಷ್ಟು ಮೇಲಿಂದ ಬಿದ್ದರೂ ನಾನು ಸಾಯಲಿಲ್ವಲ್ಲ ಹೇಗೆ ಅಂತಂದರೆ ಈ ಸಂಜೀವನಿಯಿಂದ ಅಂತ ಪರವಾಗಿಲ್ಲ ಆಣೆಯೆಲ್ಲ ಮಾಡಿದ್ದೆ ನಾನು ಸತ್ರು ಸತ್ಯವನ್ನು ಹೇಳೋದು ತೋರ್ಸೋ ತೋರ್ಪಡಿಸೋದಿಲ್ಲ ಜನ್ಮರಹಸ್ಯ ಅಂತ ನನಗೆ ಸತ್ತು ಬಂದಿದ್ದೀನಿ ಪರವಾಗಿಲ್ಲ ಸತ್ಯ ಹೇಳ್ಬೋದು ಅಂತ ತನ್ನ ತಂದೆಗೆ ನಿಜವಾದ ರಹಸ್ಯ ಹೇಳ್ತಾನೆ ದೂರ ತನಗೆ ಶಿಕ್ಷೆ ಆಗುತ್ತೆ ಸುಣ್ಣ ಕಲ್ಲು ಗಾಡದಲ್ಲಿ ಹಾಕಿ ರುಬ್ಬಿ ಚಟ್ನಿ ಮಾಡ್ತಾರೆ ಇವೆಲ್ಲ ಬೇರೆ ಬೇರೆ ವಿಷಯಗಳು ಇರಲಿ ಅಂದರೆ ಈ ಕಥೆಯನ್ನು ನಾನು ಎಷ್ಟೋ ವರ್ಷಗಳ ಕೆಳಗೆ ಓದಿ ಕೇಳಿ ಸಂತೋಷಪಟ್ಟಿದ್ದೆ ಈಗಲೂ ಆ ಕಥೆಯ ಅದರದೇ ಆದ ತರ್ಕದ ಚೌಕಟ್ಟಿನೊಳಗೆ ಬೇಕಾದಷ್ಟು ಆಸ್ವಾದ ಮಾಡ್ತೀನಿ ಉಪಾಸನೆಗಳ ಕಥೆಯೂ ಅಷ್ಟೆ ಆ ಮಟ್ಟಕ್ಕೆ ಅವುಗಳನ್ನು ಇಟ್ಕೊಳ್ಬೇಕೇ ಹೊರತು ಅವುಗಳಲ್ಲಿ ಮತ್ತೆ ಮತ್ತೆ ಬಹಳ ಭಯಂಕರವಾದ ಲಾಜಿಕ್ಕನ್ನು ಸೈನ್ಸನ್ನು ತರೋಕ್ಕಾಗೋಲ್ಲ ನಾನಾದರೂ ಮಾಡುವುದು ಒಂದು ಮಟ್ಟದಲ್ಲಿ ಅವುಗಳ ಅಂಗೀಕಾರ್ಯವಾಗುವಂತೆ ವ್ಯವಸ್ಥೆ ಮಾಡಬೇಕು ಮತ್ತು ಇಡೀ ವೇದದಲ್ಲಿ ಕೆಲವೊಂದು ಸಂಕೇತಗಳು ಇರ್ತವೆ ಪ್ರಾಚೀನ ತರವಾದದ್ದು ಮೂಲಭೂತ ತರವಾದದ್ದು ಮೋಸ್ಟ್ ಫಂಡಮೆಂಟಲ್ ಆ್ಯಂಡ್ ಮೋಸ್ಟ್ ಬೇಸಿಕ್ ಆ್ಯಂಡ್ ಮೋಸ್ಟ್ ಕಾಸ್ಮಿಕ್ ಅಂತ ಕೆಲವೊಂದು ಉಂಟು ಈಗ ವೃಕ್ಷ ಸಮುದ್ರ ಚಕ್ರ ಮತ್ತು ಈ ಮೂರು ಮೂರು ರೀತಿಯಾಗಿ ತ್ರಿವೃತ್ಕರಣವಾಗಿ ರೂಪುಗೊಳ್ಳತಕ್ಕಂಥ ಬೋರ್ಭೋಸ್ವರಾದಿ ವ್ಯಾಹೃತಿಗಳು ಅಗ್ನಿವಾಯು ಆದಿತ್ಯ ಮೊದಲಾದ ಸಂಕೇತಗಳು ಇವುಗಳು ಇವುಗಳ ಒಂದು ವ್ಯವಸ್ಥೆಗೆ ಕೂಡಿದ ಮಟ್ಟಿಗೂ ಅನ್ವಿತವಾಗುವಂಥ ರೀತಿಯಲ್ಲಿ ಮತ್ತು ಮಿಕ್ಕ ಆಯುರ್ವೇದ ಅರ್ಥಶಾಸ್ತ್ರ ಮತ್ತು ಜೀವಶಾಸ್ತ್ರಾದಿ ಮಿಕ್ಕ ಆಯಾ ಕಾಲದ ಶಾಸ್ತ್ರಗಳ ಚೌಕಟ್ಟಿಗೆ ಸಾಮಾನ್ಯ ಬರುವ ಹಾಗೆ ಒಂದು ಅರ್ಥ ಸಮನ್ವಯವನ್ನು ಕಲ್ಪಿಸಬೇಕೇ ಹೊರತು ಎಣೆಮೀರಿ ಅವುಗಳಲ್ಲಿ ಅರ್ಥ ಚಮತ್ಕಾರಗಳನ್ನು ಆರೋಪಣೆ ಮಾಡೋಕ್ಕೆ ಹೋಗೋದು ಅತ್ಯಾಧುನಿಕವಾದ ವಿಜ್ಞಾನಾತಿ ವಿಜ್ಞಾನಗಳ ವಿವರಗಳನ್ನು ಎಲ್ಲವನ್ನೂ ಇದರೊಳಗೆ ಹೇಳೋಕ್ಕೆ ಹೇರೋಕ್ಕೆ ಹೋಗೋದು ಎರಡೂ ಕೂಡ ಯುಕ್ತವಾದದ್ದಲ್ಲ ಹೀಗಾಗಿ ಈ ಮೂಲಕವಾಗಿ ಮನಸ್ಸಿಗೆ ಒಂದು ಉದಾತ್ತೀಕರಣ ಬೇಕು ಆ ಭಾವೋನ್ನತಿಯಿಂದಾಗಿ ನಮಗೆ ಜಗಜ್ಜೀವೇಶ್ವರ ಯೋಗದ ತಾದಾತ್ಮ್ಯ ಅನುಭವ ಆಗಬೇಕು ಇಷ್ಟು ಬಹಳ ಮುಖ್ಯ ಈ ರೀತಿಯಲ್ಲಿ ಪಾಂಕ್ತ ಅನ್ನೋದಕ್ಕೆ ಒಪ್ಪ ಓರಣ ಐದೈದು ಅನ್ನುವ ರೀತಿ ಆ ಓರಣ ಒಪ್ಪ ಬಹಳ ಮುಖ್ಯವಾದದ್ದು ಪಂಕ್ತಿಗೆ ಸಂಬಂಧಪಟ್ಟಿದ್ದು ಪಂಕ್ತಿ ಅನ್ನೋದಕ್ಕೆ ಹತ್ತು ಅಂತ ಕೂಡ ಅರ್ಥ ಉಂಟು ಒಂದು ಸಾಲು ಒಂದು ವ್ಯವಸ್ಥೆ ಒಂದು ಕ್ಲಿಪ್ತಿ ಒಂದು ಶಿಸ್ತು ಅಂತ ಪ್ರತಿಯೊಂದನ್ನು ಒಪ್ಪವಾಗಿ ಓರಣವಾಗಿ ವಿವಿಕ್ತವಾಗಿ ಸುವಿಭಕ್ತವಾಗಿ ಅನುಸಂಧಾನ ಮಾಡಬೇಕು ಒಂದು ಮನಸ್ಸಿಗೆ ನೆಮ್ಮದಿ ಬರಬೇಕು ನಮಗೆ ಮನೆ ಕೆಲಸ ಮಾಡುವಾಗ ಆಯಾ ಪದಾರ್ಥಗಳನ್ನು ಆಯಾ ಪರಿಕರಗಳನ್ನು ಇಡಬೇಕಾದ ಜಾಗದಲ್ಲಿಟ್ಟರೆ ನಮ್ಮದಾದ ಏನೋ ಹದ ಅಂತಿರುತ್ತದೆ ನಮ್ಮದಾದ ಒಂದು ಔಚಿತ್ಯ ಅಂತಿರುತ್ತೆ ಅಷ್ಟರ ಮಟ್ಟಿಗೆ ನಮಗೆ ಸಮಾಧಾನ ಬರ್ತದೆ ಎಲ್ಲ ಇಟ್ಟಂತೆ ಆಯಿತು ಓರಣವಾಗಿ ಪಾತ್ರೆಗಳನ್ನು ಇಟ್ಟದ್ದಾಯಿತು ಅದೊಂದು ಸಮಾಧಾನ ಅಂತ ನಮ್ಮನೆಯಲ್ಲಿ ಲೋಟನ ಎಲ್ಲೆಲ್ಲಿ ಯಾವ ಯಾವ ಲೋಟ ಇಡಬೇಕು ಅಂತ ಅದಕ್ಕೂಂತ ತಾರತಮ್ಯ ನಾನು ಮಾಡಿಟ್ಕೊಂಡಿದ್ದೀನಿ ದ್ವೈತ ದರ್ಶನದಲ್ಲಿ ಬೇಕಾದಂತೆ ತಾರತಮ್ಯ ಉಂಟು ಶ್ರೀಹರಿಯಿಂದ ಮೊದಲುಗೊಂಡು ವಿಶ್ವಂಭರ ಗಣಪತಿಯವರಿಗೆ ಹದಿನೆಂಟು ಕಕ್ಷೆಗಳು ಅಂತೆಲ್ಲ ಆ ಥರ ನನ್ನದು ಪಾತ್ರೆ ಪರಡಿ ಲೋಟ ತಟ್ಟೆ ಇವುಗಳಿಗೆಲ್ಲ ಒಂದು ತಾರತಮ್ಯ ಉಂಟು ಬೇರೆಯವರು ಮಾಡಿದ್ರೆ ಆ ತಾರತಮ್ಯ ವ್ಯತ್ಯಾಸ ಆಗ್ಬೋದು ಬೇರೆ ರೀತಿಯಲ್ಲಿ ಆಗ್ಬೋದು ನನಗೆ ಸಮಾಧಾನ ಆಗೋದಿಲ್ಲ ಈ ಲೋಟನ ಇಲ್ಲೇ ಇಡಬೇಕು ಇದಾದ ಮೇಲೆ ಹೀಗೆ ಬರಬೇಕು ಯಾಕೆ ಆರೋಹಣ ಕ್ರಮ ಆರೋಹಣ ಕ್ರಮ ಯಾಕೆ ಆಗಬಾರ್ದು ಯಾವ ವ್ಯಾಸ ನಿರ್ಧಾರವೂ ಇಲ್ಲ ಹಾಗಿದ್ದರೆ ನನಗೆ ಸಮಾಧಾನ ಆ ಜಾಲರ ಒಂದು ಕಡೆ ಇರಬೇಕು ಕಣ್ಣು ಕಣ್ಣು ತಟ್ಟೆ ಒಂದು ಕಡೆ ಇರಬೇಕು ಅನ್ನದ ಕೈ ಒಂದು ಕಡೆ ಇರಬೇಕು ದೊಡ್ಡ ಸೌಟು ಒಂದು ಕಡೆ ಇರಬೇಕು ಚಿಕ್ಕ ಸೌಟು ಒಂದು ಕಡೆ ಆ ಚಮಚ ಬೇರೊಂದು ಕಡೆಯಲ್ಲಿ ಇರಬೇಕು ಅವು ಎಲ್ಲ ಹಾಗೇ ಇರಬೇಕು ಅದು ಬೇರೊಂದು ಕ್ರಮ ತಪ್ಪಿತು ಅಂತಂದರೆ ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಸಮಾಧಾನ ಇಲ್ಲ ಅಂದರೆ ಅಡುಗೆ ಮಾಡುವಾಗ ಮನಸ್ಸಿಗೆ ಏಕಾಗ್ರತೆಯೇ ಕುದುರೋದಿಲ್ಲ ಆ ಪದಾರ್ಥ ಎಲ್ಲಿ ಹಾಕದೆ ಇಲ್ಲಿ ಹಾಕಲಿಲ್ಲ ಅಂತ ಗೊತ್ತಾಗೋದಿಲ್ಲ ನನಗೆ ಕಣ್ಣಿಗೆ ಕಾಣುವ ರೀತಿ ಇರಬೇಕು ನಮ್ಮದಾದ ಅವ್ಯವಸ್ಥೆನೇ ಒಂದು ವ್ಯವಸ್ಥೆ ಆ ರೀತಿ ಇರುತ್ತದೆ ಬಟ್ಟೆ ಒಣಗಾಕುವಾಗಲೂ ಅಷ್ಟೇ ಇಂತಿಂಥವ್ರ ಬಟ್ಟೆ ಇಂತಿಂಥ ಜಾಗದಲ್ಲಿ ಹೀಗೀಗೆ ಇರಬೇಕು ಅವುಗಳು ಈ ಸೈಜ್ ಪ್ರಕಾರವಾಗಿರಬೇಕು ಅಂತ ನಾವು ನಮಗೆ ಒಂದು ಕಲ್ಪನೆ ಮಾಡ್ಕೊಳ್ತೀವಿ ಆ ಮೂಲಕವಾಗಿ ಮಿಕ್ಕಿ ಕೆಲಸ ಮಾಡುವಲ್ಲಿ ಕೌಶಲ ಬರುತ್ತದೆ ಅದು ಯೋಗ ಆ ಕರ್ಮ ಕೌಶಲ ಹೀಗೆ ಒಂದಿಷ್ಟರ ಮಟ್ಟಿಗೆ ವೇದ ಹವಣಿಸಿಕೊಡುತ್ತದೆ ಪಾರಂಪರಿಕವಾದ ಅರ್ಥಕ್ರಮದಲ್ಲಿ ಅದೊಂದು ಇರುತ್ತದೆ ಈಗ ನಾವು ದೇವರ ಹತ್ತಿ ಬತ್ತಿ ಹೊಸ್ಕೊಂಡು ಪೂಜೆ ಮಾಡುವುದು ಪಂಚೋಪಚಾರ ಪೂಜೆ ಧೂಪ ದೀಪ ಇತ್ಯಾದಿ ನೈವೇದ್ಯಗಳು ಇದರದ್ದೊಂದು ಕ್ರಮ ಒಂದು ಕಲ್ಪನೆ ಅಂತಿರುತ್ತದೆ ಹಾಗೆ ಮಾಡಿದರೆ ಒಂದು ಮನಸ್ಸಿಗೆ ಸಮಾಧಾನ ಆ ಸಮಾಧಾನವೇ ಜಗತ್ತಲ್ಲಿ ಬೇಕಾಗಿರುತ್ತಾನೆ ಅದಕ್ಕಾಗಿ ಇಷ್ಟನ್ನೆಲ್ಲ ಮಾಡುವಂಥದ್ದಾಗಿರುತ್ತದೆ ಅದು ಆಯಾ ಸಮಾಧಾನವನ್ನು ತಂದುಕೊಡೋದಕ್ಕೆ ಎಷ್ಟು ಮಟ್ಟಿಗೆ ಪರ್ಫೆಕ್ಷನ್ ಅಂತ ಬೇಕೋ ಅಷ್ಟರ ಮಟ್ಟಿಗೆ ಬೇಕು ಕೆಲವರು ಖಾರ ಆಗೋದಕ್ಕೋಸ್ಕರವಾಗಿ ಗುಂಟೂರು ಮೆಣಸಿನಕಾಯಿ ಹಾಕಬೇಕು ಒಳ್ಳೆ ಬಣ್ಣ ಬರೋದಕ್ಕೆ ಬ್ಯಾಡಿಗೆ ಮೆಣಸಿನಕಾಯಿ ಹಾಕಬೇಕು ಎರಡನ್ನೂ ಸೇರಿಸಿದಾಗಲೇ ಒಂದು ಹದ ಬರೀ ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿದ್ರೆ ಟನ್ನುಗಟ್ಟಲೆ ಮೆಣಸಿನ ಪುಡಿ ಸುರಿದ್ರೂ ಖಾರ ಬರೋದಿಲ್ಲ ಬರೀ ಗುಂಟೂರು ಮೆಣಸಿನಕಾಯಿ ಹಾಕಿದ್ರೆ ಬ್ರಹ್ಮರಂಧ್ರಕ್ಕೆ ಇರ್ತದೆ ಪಿತ್ತ ಖಾರ ಹೀಗಾಗಿ ಎರಡೂ ಹದದಲ್ಲಿ ಬೆರೆತಿರಬೇಕು ಈ ಥರ ಉಂಟು ಅದನ್ನು ಮಾಡಿಕೊಂಡು ಬರ್ತಾರೆ ಹಾಗೆ ಯಾವ ಹಂತದಲ್ಲಿ ಯಾವ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಯಾವ ಪದಾರ್ಥ ಹಾಕಬೇಕು ಇವೆಲ್ಲ ಒಂದು ಕ್ಲುಪ್ತಿ ಈ ರೀತಿಯಾದದ್ದೇ ಉಪಾಸನೆಗಳಿಗೂ ಸಂಬಂಧಪಟ್ಟಂತೆ ಆ ಚಟುವಟಿಕೆಗಳ ಮೂಲಕವಾಗಿ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ತೋರಿಕೊಳ್ಳುತ್ತದೆ ಆ ನೆಮ್ಮದಿ ದೊಡ್ಡದರ ಕಡೆಗೆ ಮನಸ್ಸನ್ನು ತಿರುಗುವಂತೆ ಮಾಡುತ್ತದೆ ಇದು ಪಾಂಗ್ ತತ್ವದ ಸಾಮಾನ್ಯವಾದ ಲೋಕರೂಢಿಯ ಲಕ್ಷಣ ಅಂತ ನಾವು ನೋಡ್ಬೋದು ಆಮೇಲೆ ಓಂಕಾರವನ್ನು ಕುರಿತು ಅತಿಶಯವಾದ ಆರಾಧನೆಯನ್ನು ಹೇಳುತ್ತದೆ ओमिति ब्रह्मा ओमिति तिगम सर्वम् ओमित्येतदनुकृति अस्मवा आप्यो श्रावयेत्या श्रावयन्ति ओमिति सामानिगायन्ति ओगमशो ओमिति शस्त्राणि शगमसन्ति ओमित्य ध्वर्युः प्रतिगरम प्रतिगन्नाति ओमिति ब्रह्मा प्रसोति ओमित्य ज्ञिहोत्रमनु जानाति ओमिति ब्राह्मण प्रवक्षन्नाः ब्रह्मोपा ब्रह्मोपाप्नवानीति ब्रह्मैवोपम ब्रह्मैव उपाप्नोति इति ಅಷ್ಟಮೋನವಾಕಃ ಬ್ರಹ್ಮ ಅನ್ನುವುದು ಓಂಕಾರ ಓಮಿತೀದಗಂ ಸರ್ವಂ ಓಮಿತಿ ಇದಂ ಸರ್ವಂ ಇದೆಲ್ಲವೂ ಓಂ ಅಂತಲೇ ಓಂಕಾರವೇ ಆಗಿರುವಂಥದ್ದು ಮತ್ತು ಅಗ್ನಿಧ್ರ ಅಂತ ಓ ಇರ್ತಾನೆ ಆ ಅಧ್ವರ್ಯು ಯಜ್ಞದ ಇಡೀ ತಂತ್ರ ನಿರ್ವಾಹ ಮಾಡ್ತಕ್ಕಂಥವನು ಅವನು ಅಗ್ನಿಧ್ರನಿಗೆ ಓಂ ಅಂತ ನೀನು ಹೇಳು ಅಂತ ಹೇಳ್ತಾನೆ ಸಾಮಾನ್ಯವಾಗಿ ಈ ಯಜ್ಞದಲ್ಲಿ ಕಮ್ಯಾಂಟ್ಸನ್ನು ಕೊಡ್ತಕ್ಕಂಥದ್ದೆಲ್ಲ ಆಚಾರ್ಯ ಅಂದರೆ ಯಾವನು ಋತ್ವಿಗರಲ್ಲಿ ಅತ್ಯಂತ ಚಟುವಟಿಕೆಯಿಂದ ಕೂಡಿರುವ ಅಧ್ವರ್ಯು ಗಣದ ಆಚಾರ್ಯ ಅಧ್ವರ್ಯು ಯಾವನಿದ್ದಾನೆ ಅವನು ಮತ್ತು ಅದೇ ಗಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಗ್ನೇಧರ ಇಬ್ಬರಿಗೆ ಸಂಬಂಧಪಟ್ಟಿದೆ ಆಗ್ನಿಧರನಿಗೆ ಹೇಳ್ತಾನೆ ನೀನು ಈ ಒಂದು ವೇದ ಮಂತ್ರಗಳನ್ನು ಹೇಳೋದಕ್ಕೆ ಕಮ್ಯಾಂಡ್ಸ್ ಕೊಡು ಅಂತ ಮೊದಲಿಗೆ ಅಧ್ವರ್ಯುವಾದವನು ಆಗ್ನೇಧ್ರನಿಗೆ ಹೇಳಿ ಆಗ್ನೇಧ್ರ ಮತ್ತು ಹೋತೃಗಣಕ್ಕೆ ಅಂದರೆ ಋಗ್ವೇದ ಯಾರ ಅಧೀನದಲ್ಲಿರುತ್ತದೆಯೋ ಹೋತ್ರು ಅಂದರೆ ಹೂತೆ ಆಹ್ವಾನವನ್ನು ಕೊಡ್ತಾನೆ ದೇವತೆಗಳಿಗೆ ಅವನು ಹೋತೃಗಣದಲ್ಲಿರ್ತಕ್ಕಂಥ ಹೋತ ಮತ್ತು ಮೈತ್ರಾವರಣಿ ಅಚ್ಚಾವಾಕ್ ಇತ್ಯಾದಿ ಇನ್ನು ಬೇರೆಯವರೆಲ್ಲ ಇರ್ತಾರೆ ಮೊತ್ತ ಮೊದಲಿಗೆ ಅವನು ಅಗ್ನಿ ಇದ್ರ ಕೈಯಲ್ಲಿ ಈ ಖದಿರ ವೃಕ್ಷದಲ್ಲಿ ಬೊಬ್ಬುಳಿ ಮರ ಅಥವಾ ಗೊಬ್ಬುಳಿ ಮರದಲ್ಲಿ ಮಾಡಿರುವ ಒಂದು ಖಡ್ಗಾಕೃತಿಯ ಆಯುಧವನ್ನು ಹಿಡ್ಕೋತಾನೆ ಹಿಡ್ಕೊಂಡಿದ್ದನೂ ಈಗ ಅಷ್ಟು ಶ್ರೌಷಟ್ ಅಂತ ಹೇಳಿಬಿಟ್ಟು ಈಗ ಶ್ರೌಷಟ್ ಅನ್ನುವ ಒಂದು ಸ್ತೋಭವನ್ನು ಹೇಳುವುದರ ಮೂಲಕವಾಗಿ ವೇದದ ದೇವತೆಗಳನ್ನು ಕರೆಯಿರಿ ಅಂತಂತಾನೆ ಅವನು ಹಿಡಿದುಕೊಂಡು ಕೈನಲ್ಲಿ ಅಸ್ತು ಶ್ರೌಷಟ್ ಅಂತ ಅನೌನ್ಸ್ ಮಾಡಿದ ಹೋತ್ರ ಹೋತ್ರವರ್ಗದವರು ಆಯಾ ಮಂತ್ರವನ್ನು ಹೇಳ್ತಾರೆ ಉದಾಹರಣೆಗೆ ಅದು ಇಂದ್ರನಿಗೆ ಕೊಡಬೇಕಾದ ಆಹುತಿ ಆಗಿದ್ದಲ್ಲಿ ಇಂದ್ರನಿಗೆ ಸಂಬಂಧಪಟ್ಟಂಥ ಮಂತ್ರವನ್ನು ಹೇಳ್ತಾರೆ ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟದ್ದಾಗಿದೆ ಆಶ್ವಿನೀಯ ಮಂತ್ರಗಳನ್ನು ಹೇಳ್ತಾರೆ ಹೀಗೆ ಹೇಳ್ತಾ ಇದ್ದಂತೆ ಆ ಧ್ವರ್ಯು ಆ ಒಂದು ಮಂತ್ರಗಳಿಗೆ ಅನುಸಾರವಾದ ಆಹುತಿ ಚರುವನ್ನು ಕೊಡಬೇಕೆ ಪುರೋಡಾಶವನ್ನು ಕೊಡಬೇಕೆ ಅಥವಾ ಘೃತ ಆಜ್ಯ ತುಪ್ಪ ಮೇಕೆ ತುಪ್ಪ ಇತ್ಯಾದಿ ಯಾವುದು ಅವನ್ನ ಕೊಡಬೇಕಾದ ದ್ರವ್ಯದ ಕಡೆಗೆ ಯೋಚನೆ ಮಾಡ್ತಾನೆ ಈ ಥರ ಮುಂದುವರಿತಾ ಹೋಗುತ್ತದೆ ಅದಕ್ಕೆ ಶಸ್ತ್ರ ಮತ್ತು ಮ ಸ್ತೋತ್ರ ಅಂತ ಎರಡನ್ನು ಹೇಳ್ತಾರೆ ಶಸ್ತ್ರ ಅಂದರೆ ಸಾಮವಲ್ಲದ ಮಂತ್ರ ಸ್ತೋತ್ರ ಅಂದರೆ ಸಾಮವಾದ ಮಂತ್ರ ಈ ಶಸ್ತ್ರ ಸ್ತೋತ್ರಗಳು ಎಲ್ಲವನ್ನೂ ಕೂಡ ಓಂಕಾರದಿಂದಲೇ ಹಾಡ್ತಾರೆ ಮತ್ತು ಓಂಕಾರವನ್ನೇ ಎಲ್ಲ ಮಂತ್ರಗಳಿಗೂ ಕೂಡ ವಿನಿಯೋಗ ಮಾಡ್ತಾರೆ ಓಂಕಾರದಿಂದಲೇ ಪ್ರಸ್ತೋತ್ರ ಪ್ರಸ್ತಾವ ಅಂದರೆ ಪ್ರಶಂಸೆಯನ್ನು ಬೇರೆ ಬೇರೆ ಋತ್ವಿಜರಿಗೆ ಉತ್ಸಾಹದಾಯಕವಾದ ಪ್ರೇರಣಾರ್ಥಕವಾದ ಮಾತುಗಳನ್ನು ಆಡ್ತಾರೆ ಹೀಗೆ ಪ್ರತಿಯೊಂದು ಕೂಡ ಮಾಡ್ತಕ್ಕಂಥದ್ದು ಓಂಕಾರದಿಂದಲೇ ಆಗಿದೆ ಓ ತಾಮೋ ದೇವಾಹ ಓ ದೇವಾಹ ಓಂ ಅಂತ ಹೇಳಿ ದೇವತೆಗಳೆಲ್ಲ ಆನಂದ ಸ್ವರೂಪಿಗಳೇ ಆಗಿದ್ದಾರೆ ಎನ್ನುವಂಥ ಮಾತನ್ನು ಮತ್ತೆ ಮತ್ತೆ ಯಜ್ಞದಲ್ಲಿ ಹೇಳ್ತಕ್ಕಂಥದ್ದು ಬರುತ್ತದೆ ಹೀಗೆ ಇಡೀ ಯಜ್ಞದ ಚಟುವಟಿಕೆಯೆಲ್ಲವೂ ಓಂಕಾರಕ್ಕೆ ಸಂಬಂಧಪಟ್ಟಿದೆ ಓಮಿತಿ ಇತಿ ಬ್ರಾಹ್ಮಣಃ ಪ್ರವಕ್ಷನ್ನ ಬ್ರಹ್ಮ ಉಪಾಪ್ನವನ್ ಇತಿ ಬ್ರಹ್ಮವನ್ನು ನಾನು ಪಡ್ಕೊಂಡವನಾಗಿದ್ದೀನಿ ಅಂತ ಹೇಳಿ ಎಲ್ಲವನ್ನೂ ಓಂಕಾರಕ್ಕೆ ಸಮೀಕರಣ ಮಾಡ್ತಾ ಇದ್ದಾರೆ ಓಂಕಾರ ದೊಡ್ಡದು ಓಂಕಾರವನ್ನು ಉದ್ಗೀತ ಅಂತ ಕರೀತಾರೆ ದೇವತೆಗಳು ಈ ಓಂಕಾರದ ಮೇಲೆಯೇ ಬದುಕಿರತಕ್ಕಂಥದ್ದು ಓಂಕಾರದ ಭಾವನೆ ಎನ್ನುವ ಮಧುವನ್ನೇ ಆಸ್ವಾದ ಮಾಡ್ತಾರೆ ಅಂತೆಲ್ಲ ಓಂಕಾರದ ಪ್ರಾಶಸ್ತ್ಯ ಬರುತ್ತದೆ ನಾನು ಹಿಂದೆಯೇ ಪ್ರಣಬೋಧನು ಇತ್ಯಾದಿ ಹೇಳುವಾಗ ಓಂಕಾರದ ಉಪಾಸನ ಮಹಾತ್ಮವನ್ನು ಹೇಳಿದ್ದೆ ಶ್ರದ್ಧಾ ಮಾತ್ರವಾದದ್ದು ಆ ಉಪಾಸನೆ ಅದಾದ ಮೇಲೆ ಸ್ವಾಧ್ಯಾಯ ಪ್ರವಚನ ಅಂತ ಯಾವುದುಂಟು ತಾನು ಓದಿ ಮತ್ತು ಇನ್ನೊಬ್ಬರಿಗೆ ಕಲಿಸ್ತಕ್ಕಂಥದ್ದು ಅದು ಬಹಳ ದೊಡ್ಡದು ಅಂತ ಸ್ವಾಧ್ಯಾಯ ಪ್ರವಚನಗಳನ್ನು ಕುರಿತಂಥದ್ದು ಒಂಬತ್ತನೇ ಅನುವಾಕದಲ್ಲಿ ಬರುತ್ತೆ ಋತಂಚಸ್ವಾಧ್ಯಾಯ ಪ್ರವಚನೆ ಸ್ವಾಧ್ಯಾಯ ಪ್ರವಚನೆ ಚ ತಪಶ್ಚಸ್ವಾಧ್ಯಾಯ ಪ್ರವಚನೆ ಚ ದಮಶ್ಚಸ್ವಾಧ್ಯಾಯ ಪ್ರವಚನೆ ಚಮಶ್ಚಸ್ವಾಧ್ಯಾಯ ಪ್ರವಚನೆ ಚ ಸ್ವಾಧ್ಯಾಯ ಪ್ರವಚನೆ ಚ ಸ್ವಾಧ್ಯಾಯ ಪ್ರವಚನೆ ಚ ಅತಿಥೆಯಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಮಾನುಷಂಚಸ್ವಾಧ್ಯ ಪ್ರವಚನೆ ಚ ಪ್ರಜಾಚಸ್ವಾಧ್ಯಾಯ ಪ್ರವಚನೆ ಚ ಪ್ರಜನಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಪ್ರಜಾತಿ ಸ್ವಾಧ್ಯಾಯ ಪ್ರವಚನೆ ಚಿತಿ ಸತ್ಯವಚಾರಾತೀತರ ತಪೈತಿ ತಪೋ ನಿತ್ಯ ಪೌರುಷಿಷ್ಟಿ ಸ್ವಾಧ್ಯಾಯ ಪ್ರವಚನೆ ಎೇತಿ ನ ಕೋಮೌದಗಲ್ಯ್ಯಸ್ತ್ಧಪಸ್ತ್ಧಪ ಇದೆಲ್ಲ ಸ್ವಾಧ್ಯಾಯ ಪ್ರಶಂಸೆಯಾಗಿದೆ ಋತ ಅನ್ನುವುದು ವಿಶ್ವನಿಯಾಮಕವಾದ ಶಕ್ತಿ ದಿ ಆರ್ಡರ್ ಬಿಹೈಂಡ್ ಎಕ್ಸಿಸ್ಟೆನ್ಸ್ ಅಂತನ್ನುವಂಥದ್ದು ನೀರು ಅನ್ನುವುದು ಸತ್ ಸತ್ಯ ಆದರೆ ನೀರು ಹರಿಯುತ್ತದೆ ಅನ್ನುವುದು ವೃತ ಬೆಂಕಿ ಅನ್ನುವುದು ಸತ್ಯ ಆದರೆ ಬೆಂಕಿ ಸುಡುತ್ತದೆ ಬೆಂಕಿ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತದೆ ಅನ್ನುವಂಥದ್ದು ವೃತ ಈ ಋತ ಅನ್ನುವುದು ಸತ್ಯ ಅನ್ನುವುದು ಇದೆಲ್ಲ ಸ್ವಾಧ್ಯಾಯ ಪ್ರವಚನ ತಾನು ಓದುವುದರೊಳಗೆ ಆ ಓದಿದ್ದನ್ನು ಮಿಕ್ಕವರಿಗೆ ತಿಳಿಸೋದ್ರೊಳಗೆ ಇದೆ ಅಂತ ಹೇಳಿಬಿಟ್ಟು ಅಂದರೆ ನಾನು ಅರ್ಥ ಮಾಡಿಕೊಳ್ಳಬೇಕು ತಿಳ್ಕೊಳ್ಬೇಕು ತಿಳ್ಕೊಂಡಿದ್ದನ್ನು ಬೇರೆಯವ್ರ ಜೊತೆಗೆ ಹಂಚಿಕೊಳ್ಳಬೇಕು ನಿರಂತರವಾಗಿ ಜ್ಞಾನ ಪ್ರಸಾರವನ್ನು ಮಾಡ್ತಾ ಇರಬೇಕು ಅದು ಬಹಳ ದೊಡ್ಡದು ಅಂತ ಇನ್ನು ತಪಸ್ಸು ಅನ್ನುವುದು ಸ್ವಾಧ್ಯಾಯ ಪ್ರವಚನವೇ ಆಗಿದೆ ತಪಸ್ಸು ಅಂತಂದರೆ ಯಾವ ಸಂಸ್ಕಾರದ ಮೂಲಕವಾಗಿ ತಾನು ಕೊಟ್ಟಿದ್ದಕ್ಕೆ ತಾನಾಗಿ ಬಿಟ್ಟುಕೊಟ್ಟಿದ್ದಕ್ಕೆ ವ್ಯಥೆ ಪಡುವುದಿಲ್ಲವೋ ಅಂಥದ್ದು ತಪಸ್ಸು ಅಂತ ಯಾವ ಶಕ್ತಿಯ ಮೂಲಕವಾಗಿ ಅಂತರಂಗದ ನೆಮ್ಮದಿಯನ್ನು ಕಳ್ಕೊಳ್ಳೋದಿಲ್ವೋ ಆ ಒಂದು ಆಂತರಿಕ ಸ್ಥೈರ್ಯವನ್ನು ತಪಸ್ಸು ಅಂತ ಕರೀತಾನೆ ಇನ್ನು ಶಮ ಅಂತಂದರೆ ಮನಸ್ಸಿನ ನೆಮ್ಮದಿ ಯಾವುದಿದೆ ಅದು ಅದು ಸ್ವಾಧ್ಯಾಯ ಪ್ರವಚನಗಳಿಂದಲೇ ಆಗತಕ್ಕಂಥದ್ದು ಇನ್ನು ಮೂರು ವಿಧವಾದ ಅಗ್ನಿಗಳು ಅಂತ ಗಾರ್ಹಪತ್ಯ ಆಹ್ವನೀಯ ಮತ್ತು ದಕ್ಷಿಣ ಅನ್ನುವಂಥ ಅಗ್ನಿಗಳಾಗಲಿ ಸಭ್ಯ ಅವಸತ್ಯ ಅಂತ ಇನ್ನೆರಡು ಅಗ್ನಿಗಳನ್ನು ಸೇರಿಸಿಕೊಂಡು ಪಂಚಾಗ್ನಿಗಳು ಅಂತ ಕರೀತಾರೆ ಗೃಹೀಯಾಗ್ನಿ ಅನ್ನುವಂಥದ್ದು ಇಡೀ ಜಗತ್ತಿನ ವ್ಯವಸ್ಥೆ ನಡೆಯುವಂಥದ್ದು ಯಾವುದುಂಟು ದಿ ಫೈರ್ ದಟ್ ಮೋಟಿವೇಟ್ಸ್ ದ ವೀಲ್ ಆಫ್ ವರ್ಲ್ಡ್ ಆ್ಯಂಡ್ ಇಟ್ಸ್ ಆ್ಯಕ್ಷನ್ ಅಂತ ಅದೆಲ್ಲವೂ ಸ್ವಾಧ್ಯಾಯ ಪ್ರವಚನಕ್ಕೆ ಸಂಬಂಧಪಟ್ಟದ್ದು ಅಗ್ನಿಹೋತ್ತರ ಅಗ್ನಿ ಪರಿಚರ್ಯೆ ಅಗ್ನಿಪರಿಚರ್ಯೆ ಎನ್ನುವುದು ಸಾಂಕೇತಿಕವಾಗಿ ಬಹಿರಂಗದಲ್ಲಿ ಅಗ್ನಿಕುಂಡಗಳಿಗೆ ಕೊಡುವ ಆಹುತಿ ಅನ್ನುವುದಾದರೆ ಇಡೀ ಜಗತ್ತಿನಲ್ಲಿ ನಮಗೆ ಗೊತ್ತಿರುವಂತೆ ಒಬ್ಬರ ಕೈಯಲ್ಲಿರುವ ದುಡ್ಡು ಮತ್ತೊಬ್ಬರ ಕೈಗೆ ಹೋಗಬೇಕು ಒಬ್ಬರ ಕೈ ಕೈಯಲ್ಲಿರುವ ಪದಾರ್ಥ ಇನ್ನೊಬ್ಬರ ಕೈಗೆ ಹೋಗಬೇಕು ಈ ರೀತಿಯಾಗಿ ಟ್ರಾನ್ಸಾಕ್ಷನ್ ಅಂತ ನಾವು ಏನು ಹೇಳ್ತೀವಿ ಅದು ನಿರಂತರವಾಗಿ ನಡೀತಾ ಇರಬೇಕು ಚಲನಶೀಲವಾಗಿರಬೇಕು ನೀರು ಹರಿತಾ ಇದ್ದರೆ ಶುದ್ಧವಾಗಿರುತ್ತದೆ ದುಡ್ಡು ಎಲ್ಲ ಕಡೆ ಚಲಾವಣೆಯಲ್ಲಿದ್ದರೆ ಸಮಾಜದ ಆರ್ಥಿಕ ಸ್ವಾಸ್ಥ್ಯ ಇರುತ್ತದೆ ಅಂತಾರಲ್ಲ ಆ ರೀತಿಯಾಗಿ ಈ ಅಗ್ನಿಹೋತ್ರ ಅನ್ನೋದು ದಿ ಫೈರ್ ದಟ್ ಮೇಕ್ಸ್ ದಿ ವರ್ಲ್ಡ್ ವರ್ಕ್ ಅದು ಹಾಗಿರಬೇಕು ಅದು ಸ್ವಾಧ್ಯಾಯ ಪ್ರವಚನದಿಂದಲೇ ಇನ್ನು ಅತಿಥಿಗಳು ಕೂಡ ಸ್ವಾಧ್ಯಾಯ ಪ್ರವಚನದಿಂದ ಅಂತ ಎಲ್ಲಕ್ಕೂ ಕೂಡ ತಾನು ಅರಿಯುವ ಮತ್ತು ಬೇರೊಬ್ಬರನ್ನ ಅರಿವಿಗೆ ಒಳಪಡಿಸುವ ಮೂಲಕವಾಗಿ ನಡೆಯುತ್ತದೆ ಅಂತ ಅಂದರೆ ಒಬ್ಬನು ತಿಳ್ಕೊಳ್ಳೋದು ಎಷ್ಟು ಮುಖ್ಯವೋ ಮತ್ತೊಂದಷ್ಟು ಜನಕ್ಕೆ ತಿಳಿಯಪಡಿಸೋದು ಅಷ್ಟೇ ಮುಖ್ಯ ಅಂತ ನಮ್ಮ ಪರಂಪರೆಯಲ್ಲಿ ತುಂಬ ದೊಡ್ಡದಾದ ಸತ್ವ ಇದು ಅಂತ ನನಗನ್ನಿಸುತ್ತದೆ ಎಲ್ಲರಿಗೂ ವಿಷಯಗಳನ್ನು ಒಂದೇ ರೀತಿಯಾಗಿ ತಿಳಿಯಪಡಿಸೋಕ್ಕೆ ಆಗೋದೂ ಇಲ್ಲ ತಿಳಿಯಪಡಿಸಬೇಕಾಗೂ ಇಲ್ಲ ಅವರವರ ಅಪೇಕ್ಷೆಗಳಿಗೆ ಅರ್ಹತೆಗಳಿಗೆ ಅವಕಾಶಕ್ಕೆ ಅನುಕೂಲತೆಗೆ ತಕ್ಕಂಥ ರೀತಿಯಲ್ಲಿ ಕಸ್ಟಮೈಸ್ಡ್ ಅಂತಿವಲ್ಲ ಟೈಲರ್ಡ್ ಅಂತಿವಲ್ಲ ಆ ರೀತಿಯಾಗಿ ಮಾಡುವುದಾಗುತ್ತದೆ ಯಾವ ಕಾಲದಲ್ಲಿಯೂ ಜಗತ್ತು ಹಾಗೆ ಮಾಡಬೇಕು ಆದರೆ ಇದನ್ನು ಬಹಳ ಹಿಂದೆ ಕಂಡುಕೊಂಡದ್ದು ವೇದ ಒಂದು ಕ್ರಮದಲ್ಲಿ ಎಲ್ಲರಿಗೂ ಕೂಡ ಅನುಕೂಲವಾಗುವಂತೆ ಮಾಡ್ತಾ ಹೋಗಬೇಕು ಅಂತ ನಾಲೆಡ್ಜ್ ಶೇರಿಂಗ್ ಅಂತ ಇನ್ಫಾರ್ಮೇಷನ್ ಪ್ರೋಸೆಸಿಂಗ್ ಅಂತ ಇದೆಯಲ್ಲ ಅದು ತುಂಬ ದೊಡ್ಡದಾದದ್ದು ಎಲ್ಲ ಜೀವನದ ಮುಖದಲ್ಲಿಯೂ ಅದು ಉಂಟು ಅತಿಥಿಗಳು ಅಂದರೆ ಗೊತ್ತು ಗುರಿ ಇಲ್ಲದೆ ಸೂಚನೆ ಕೊಡದೇ ಬರತಕ್ಕಂಥವ್ರು ನಮ್ಮ ಕರೆಗೆ ಕಾಯ್ದೆಯೇ ಬಂದಂಥವ್ರು ಯಾರಿದ್ದಾರೆ ಅವರು ಇದೂ ಕೂಡ ಅತಿಥಿ ಸತ್ಕಾರದಲ್ಲಿ ಈ ಜ್ಞಾನಯಜ್ಞ ಜ್ಞಾನ ವಿತರಣೆ ಎನ್ನುವುದು ಸೇರಿದೆ ಮಾನುಷಂಚ ಸ್ವಾಧ್ಯಾಯ ಪ್ರವಚನ ಯ ಈ ಮಾನುಷ ಸೌಂದರ್ಯವೇ ಈ ಸ್ವಾಧ್ಯಾಯ ಪ್ರವಚನದಲ್ಲಿದೆ ಪ್ರಜಾ ಸಂತಾನವು ಇದಕ್ಕೆ ಸಂಬಂಧಪಟ್ಟದ್ದಾಗಿದೆ ಪ್ರಜನ ಸಂತತಿಯ ಪರಂಪರೆ ಅನ್ನುವುದು ಇದಕ್ಕೆ ಸಂಬಂಧಪಟ್ಟಿದೆ ಹಾಗೆ ಸತ್ಯ ಅನ್ನುವಂಥದ್ದು ತುಂಬ ದೊಡ್ಡದಾದದ್ದು ಸತ್ಯಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಸತ್ಯ ದೊಡ್ಡದು ಅಂತ ಹೇಳಿ ಸತ್ಯದ ಪ್ರಶಂಸೆಯನ್ನು ರಾಥೀತರಹ ರಥೀಥರನ ಮಗ ರಾಥೀತರ ಅವನು ಹೇಳ್ತಾನೆ ಆಗ ತಪಸ್ಸು ತುಂಬ ದೊಡ್ಡದಾದದ್ದು ಅಂತ ಪುರುಷಿಷ್ಠನ ಮಗ ಪೌರುಷಿಷ್ಟಿ ಹೇಳ್ತಾನೆ ಆದರೆ ಸ್ವಾಧ್ಯಾಯ ಪ್ರವಚನ ಇದೇ ತುಂಬ ಶ್ರೇಷ್ಠವಾದದ್ದು ಅದೇ ತಪಸ್ಸು ಅಂತ ಮುದ್ಗಲಗೋತ್ರೆಯನಾದ ನಾಕ ಅನ್ನುವ ಮಹರ್ಷಿ ಹೇಳ್ತಾನೆ ಅಂತ ನನಗೆ ವ್ಯಕ್ತಿಗತವಾಗಿ ಈ ಭಾಗ ತುಂಬ ಇಷ್ಟವಾದದ್ದು ಒಬ್ಬ ಮನುಷ್ಯ ತನ್ನ ಚೌಕಟ್ಟಿನಲ್ಲಿ ತಾನು ಸ್ವಧರ್ಮ ಅಂತ ಏನು ಮಾಡೋದಕ್ಕೆ ಸಾಧ್ಯ ಇದೆ ಅದು ಪ್ರವಚನ ರೂಪವಾಗಿ ಸ್ವಾಧ್ಯಾಯ ರೂಪದಲ್ಲಿ ಅಂತ ಅನ್ನೋದಿದ್ದರೆ ಈ ಮಟ್ಟದ ವ್ಯಾಪ್ತಿಯಲ್ಲಿರುತ್ತದೆ ಅಂತ ತೋಳಿಂದೆ ತಿಳಿವಿಂದೆ ನುಡಿಯಿಂದೆ ಜಗದೆರವ ಮೇಲೆನಿಪವನೆ ರಸಿಕ ಮಂಕುತಿಮ್ಮ ಅಂತಾರಲ್ಲ ಆ ರೀತಿಯಾಗಿ ತಮ್ಮ ಸರ್ವ ಸಂಪನ್ಮೂಲಗಳಿಂದ ತಮ್ಮ ಪರಿಸರದ ಜಗತ್ತಿಗೆ ಸಂತೋಷವನ್ನು ನೆಮ್ಮದಿಯನ್ನು ಉಲ್ಲಾಸವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ಗೊತ್ತಾಗುತ್ತದೆ ಆಮೇಲೆ ತ್ರಿಶಂಕು ತಾನು ಒಂದು ಸತ್ಯವನ್ನು ಕಂಡುಕೊಂಡ ಅನ್ನುವಂಥ ಒಂದು ಸಣ್ಣ ಮಂತ್ರ ಬರುತ್ತದೆ ತ್ರಿಶಂಕುವಿನ ಕಥೆ ಪುರಾಣಗಳಲ್ಲಿ ಬಹಳ ಪ್ರಸಿದ್ಧವಾದದ್ದು ಸತ್ಯವ್ರತ ಅಂತ ಅವನ ಹೆಸರು ಹರಿಶ್ಚಂದ್ರನ ತಂದೆ ಅವನು ದೇವರ್ಷಿಗಳಿಗೆ ವಿಪ್ರರಿಗೆ ಜ್ಞಾನಕ್ಕೆ ಅಪಚಾರ ಮಾಡುವ ಮೂಲಕವಾಗಿ ಮೂರು ಶಂಕುಗಳಿಗೆ ಮೂರು ನೋವುಗಳಿಗೆ ಕಾರಣನಾದ ಅಂಥೇಳಿ ಅವನು ಸಶರೀರವಾಗಿ ಸ್ವರ್ಗ ಪ್ರವೇಶ ಮಾಡಬೇಕು ಅಂತ ಹಠ ಇಟ್ಟ ಕಾರಣವಾಗಿ ಪತಿತನಾದ ಅಂತ ಹೀಗೆಲ್ಲ ಕಥೆಗಳು ಉಂಟು ಆ ತ್ರಿಶಂಕುವೇ ಇವನು ಹೌದೋ ಅಲ್ವ ನಮಗೆ ಗೊತ್ತಾಗೋದಿಲ್ಲ ಕಾಂಟೆಕ್ಸ್ಟ್ನಲ್ಲಿ ಏನೂ ಸ್ಪಷ್ಟವಾಗೋದಿಲ್ಲ ಆದರೆ ತ್ರಿಶಂಕು ವೇದಾನುವಚನ ಅಂತ ವೇದವನ್ನು ನೆನೆದುಕೊಂಡು ತನ್ಮೂಲಕವಾಗಿ ಕಂಡುಕೊಂಡ ಅನುಭವದ ಮಾತು ಯಾವುದಿದೆ ಅದು ಇದು ಅಹಂ ವೃಕ್ಷಸ್ ರೇರಿವ ಕೀರ್ತಿ ಪೃಷ್ಠ ಗಿರೇರಿವ ಊರ್ಧ್ವ ಪವಿತ್ರೋ ವಾಜಿ ಸ್ವಮೃತೀ ದ್ರವಣಗಂ ಸವರ್ಚಸಂ ಸುಮೇಧ ಅಮೃತಕ್ಷಿ ತ್ರಿಶಂಕೋರ್ವೇದ ಅಹಂ ವೃಕ್ಷೇರಿ ರೇರಿವ ರಿವಿ ಧಾತುವಿನಿಂದ ಬಂದಿರತಕ್ಕಂಥದ್ದು ನಾನು ಮರವನ್ನು ವೃಕ್ಷವನ್ನು ಪ್ರೇರಿಸ್ತಕ್ಕಂಥವನು ಅಂತ ಈ ವೃಕ್ಷ ಅಂದರೆ ಸಂಸಾರ ವೃಕ್ಷವೇ ಹೊರತು ಮತ್ತಿನ್ಯಾವುದೂ ಅಲ್ಲ ಅಂತ ಈ ಜಗದ್ವೃಕ್ಷಕ್ಕೆ ಪ್ರೇರಣೆಯನ್ನು ನಾನು ಕೊಡ್ತಾ ಇದ್ದೀನಿ ನಾನು ಈ ಜಗದ್ವೃಕ್ಷದಲ್ಲಿ ಒಂದು ಎಲೆಯಾಗಿ ಒಂದು ಕೊಂಬೆಯಾಗಿ ಒಂದು ರಂಬೆಯಾಗಿ ಒಂದು ಹುಯು ಹೂವು ಹೀಚು ಕಾಯಿಯಾಗಿ ಬೆಳೆಯುವ ಮೂಲಕ ಆಗಿ ಈ ಮರಕ್ಕೆ ಅವಿನಾಶಿತ್ವವನ್ನು ತಂದು ಕೊಡ್ತಾ ಇದ್ದೀನಿ ಐ ಆಮ್ ಪರ್ಪೆಚಿಯೇಟಿಂಗ್ ದಿ ಕಾಸ್ಮಿಕ್ ಟ್ರೀ ಆಫ್ ಎಕ್ಸಿಸ್ಟೆನ್ಸ್ ಅನ್ನುವ ಅರ್ಥದಲ್ಲಿ ಕೀರ್ತಿ ಪೃಷ್ಠಂಗಿರೆಯುವ ನನ್ನ ಕೀರ್ತಿ ಪರ್ವತದ ಶಿಖರದಂತೆ ಉನ್ನತವಾಗಿರುತ್ತದೆ ಅಂತ ಜಗದ್ ವೃಕ್ಷಕ್ಕೆ ಪೂರಕವಾದ ಸಾಮಗ್ರಿ ನಾನು ಈ ಕೀರ್ತಿ ನನ್ನದಾಗಿದೆ ಅಂಥೇಳಿ ಮತ್ತು ಉನ್ನತವಾಗಿ ಪವಿತ್ರವಾಗಿ ಆ ಬ್ರಹ್ಮವಸ್ತುವಿನ ಪ್ರೇರಣೆಯಿಂದ ನಾನು ವಾಜಿನೀವ ಸ್ವಮರ್ತಮಸ್ಮಿ ನೇದಿಪ್ಯಮಾನನಾದ ಎಲ್ಲ ಚೈತನ್ಯವನ್ನು ಕೊಡುವ ಎಲ್ಲರಿಗೆ ಜೀವವನ್ನು ಆಹಾರವನ್ನು ಪುಷ್ಟಿಯನ್ನು ಒದಗಿಸುವ ಸೂರ್ಯನ ಹಾಗೆ ನಾನು ಬೆಳಗುತ್ತಾ ಇದ್ದೀನಿ ಆತ್ಮಸ್ವರೂಪಿಯಾಗಿದ್ದೀನಿ ಮತ್ತು ನಾನು ಸವರ್ಚ ಸಂ್ರವಣಗಂ ಸುಮೇಧ ಅಮೃತೋಕ್ಷಿತ ಅಮೃತದ ಸೇಚನಕ್ಕೆ ಒಳಪಟ್ಟವನಾಗಿ ಎಲ್ಲ ಕಡೆಗೆ ಸಮೃದ್ಧಿಯನ್ನು ತುಂಬಿಕೊಡ್ತಾ ಇದ್ದೀನಿ ಹೀಗಾಗಿ ನಾನು ಅಮೃತನಾಗಿದ್ದೀನಿ ಅವ್ಯಯ ಆಗಿದ್ದೀನಿ ಅಂತ ಅಂದುಕೊತಾನೆ ನಾನು ದೊಡ್ಡವನು ಅಮೃತಸ್ಯ ಪುತ್ರ ಧೀರ ಅನ್ನುವ ಭಾವದಿಂದ ನಮ್ಮನ್ನು ನಾವು ಉನ್ನತೀಕರಣ ಮಾಡಿಕೊಳ್ಬೇಕು ನಮ್ಮ ಪೂಜಾದಿಗಳಲ್ಲಿ ಕೆಲವು ಕಡೆ ನಮ್ಮ ಆತ್ಮವನ್ನು ನಾವು ನಿಂದನೆ ಮಾಡ್ಕೊಳ್ಳೋದುಂಟು ನೈಚಾನುಸಂಧಾನಕ್ಕಾಗಿ ಅಹಂಕಾರ ಕಡಿಮೆ ಮಾಡಿಕೊಳ್ಳೋಕ್ಕಿಂತ ಪಾಪೋಹಂ ಹಂ ಪಾಪ ಕರ್ಮ ಪಾಪಾತ್ಮ ಪಾಪ ಸಂಭವ ಇತ್ಯಾದಿಯಾಗಿ ಹೇಳ್ತೀವಿ ತದ್ ವ್ಯತಿರಿಕ್ತವಾದ ರೀತಿಯಲ್ಲಿ ನಾನು ಉನ್ನತನಾದವನು ನಾನು ಉತ್ತಮನಾದವನು ನಾನು ಪವಿತ್ರನಾದವನು ನಾನು ಅಮೃತ ಸ್ವರೂಪಿ ಅಂಥೇಳಿ ನನ್ನ ಬಾಧ್ಯತೆಯನ್ನು ತನ್ಮೂಲಕವಾಗಿ ನನ್ನ ಹೆಚ್ಚುಗಾರಿಕೆಯನ್ನು ನಾನು ಹೇಳಿಕೊಂಡು ಅದಕ್ಕೆ ತಕ್ಕಂಥ ರೀತಿಯಲ್ಲಿ ಬಾಳುವವನಾಗಲಿ ಅಂತ ಕೂಡ ತನ್ನನ್ನು ತಾನು ಮೋಟಿವೇಟ್ ಮಾಡಿಕೊಳ್ಳಬೇಕು ಅಂತನ್ನುವಂಥದ್ದು ಇದು ವೇದವನ್ನು ಹೇಳಿಕೊಂಡ ಅನುಸರಿಸಿದ ಮಾತು ವೇದದ ಅನುವಚನ ವೇದವನ್ನು ಹಿಂಬಾಲಿಸಿಕೊಂಡು ಬಂದಂಥ ಮಾತು ಅಂತ ಗೊತ್ತಾಗುತ್ತದೆ ವಾಮದೇವ ಹೇಗೆ ಅಹಂ ಮನರುಭವಂ ಅಹಂ ಪ್ರಜಾಪತಿ ಅಂತ ಹೇಳಿದನಲ್ಲ ಅಹಂ ಬ್ರಹ್ಮಾಸ್ಮೀತಿ ಅಂತಂದ ಅಂತ ನಾವು ನಿನ್ನೆ ಕೂಡ ನೋಡಿದ್ವಿ ಅದೇ ರೀತಿಯಲ್ಲೇ ವಾಗಂಭ್ರಣಿ ಅಂಬೃಣನ ಮಗಳು ಅಂಭೃಣಿ ವಾಕ್ಸ್ವರೂಪಿಣಿಯಾದವಳು ಅಹಂ ರಾಷ್ಟ್ರೀಯ ಸಂಗಮನಿ ವಸೂನಾಮ್ ಅಂತ ನಾನು ಸಮಸ್ತ ರಾಷ್ಟ್ರ ಸ್ವರೂಪಿಣಿಯಾಗಿದ್ದೀನಿ ಸರ್ವ ಸಮಸ್ತ ಸಂಪತ್ತಿಗಳಿಗೂ ನೆಲೆಯಾಗಿದ್ದೀನಿ ಅಂತ ಹೀಗೆ ತನ್ನನ್ನು ಬ್ರಹ್ಮಸ್ವರೂಪವಾಗಿ ಭಾವಿಸಿಕೊಳ್ಳುವುದು ಅಂತ ಉಂಟು ಈ ರೀತಿಯಲ್ಲಿ ಆತ್ಮವನ್ನು ಉನ್ನತೀಕರಣ ಮಾಡಿಕೊಳ್ಳುವ ಮೂಲಕ ತಾನು ದೊಡ್ಡವನಾದವನು ಅಂತ ಭಾವನೆ ಮಾಡಿಕೊಳ್ಳೋದಾಗಿದೆ ಇದು ಒಂದು ಉಪಾಸನೆ ಇವೆಲ್ಲ ಕೂಡ ಉಪಾಸನೆಗಳು ಜೀವದಲ್ಲಿ ಬ್ರಹ್ಮಭಾವಗಳನ್ನು ತುಂಬಿಕೊಳ್ಳುವಂಥದ್ದು ಅಂತ ಈ ಪ್ರಕರಣದಲ್ಲಿ ಕಟ್ಟಕಡೆಯದಾಗಿ ಬರ್ತಕ್ಕಂಥದ್ದು ಶಿಷ್ಯಾನುಶಾಸನ ಬಹಳ ಸುಂದರವಾದಂಥದ್ದು ಲೋಕದ ಅತ್ಯುನ್ನತವಾದ ಸಾರವತ್ತಾದ ಮೌಲ್ಯ ಪ್ರಪಂಚ ಇಲ್ಲಿದೆ ಅಂದರೆ ಅತಿಶಯವಲ್ಲ ನಾಳೆ ನಾವು ಅದನ್ನು ಸವಿವರವಾಗಿ ನೋಡೋಣ ನಮಸ್ಕಾರ